ಪೊಲೀಸ್ ನ್ಯೂಸ್ಗೆ ಕವರ್ ಪೇಜ್ ಆಗೋದು ಯಾರು? ಪೊಲೀಸ್ನವ್ರ ತಲೆಗೆ ನೋವು ತುಂಬೋದು ಯಾರು? ಜನಗಳ ನೆಮ್ಮದಿಗೆ ಬೆಂಕಿ ಹಚ್ಚೋದು ಯಾರು? ನಿಮ್ ಮನೇಲಿ ಮಾಡೋ ಯುಗಾದಿ ಹಬ್ಬದ ಹೋಳಿಗೆಗಿಂತ ಹಸ್ಕೊಂಡು ಕೂತಿರೋ ಅವನ ಮಚ್ಚಿಗೆ ರಕ್ತ ಕುಡಿಸೋದೇ ಅವನಿಗೆ ಮುಖ್ಯ. ಅಲ್ಲ ರೀ, ಒಂದೇ ಒಂದ್ ಒಬ್ಬಟ್ ತಿನ್ಕೊಂಡು ಹೋಗ್ಬಾರ್ದ? ನಿಮ್ಗೆ ಹಬ್ಬದ ದಿನನೂ ಬಿಸ್ನೆಸ್? ದೇವ್ನಳ್ಳಿ ಎಷ್ಟು ದೂರನೇ ಇದೆ? ಕಾರಲ್ಲಿ ಹಿಂಗ್ ಹೋಗಂಗ್ ಬಂದ್ಬಿಡ್ತೀನಿ, ಆಮೇಲೆ ಒಂದೇನು ಹತ್ತು ಒಬ್ಬಟ್ ತಿಂತೀನಿ, ಬರ್ಲಾ? ಹ್ಞೂ ಸರಿ, ಬೇಗ ಬನ್ನಿ. ಬರ್ತೀನಿ. ಇಟ್ ಈಸ್ ವೆರಿ ಬ್ಯಾಡ್ ಡೆವಲಪ್ಮೆಂಟ್ ಮಿಸ್ಟರ್ ಸ್ವಾಮಿ. ನೋಡಿ, ಒಂದು ಕ್ರೈಮ್ನ ಕಂಟ್ರೋಲ್ ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡಿ, ಅದರ್ವೈಸ್ ನಮ್ಮ ಕಂಪ್ನಿನೇ ಹೈದರಾಬಾದ್ಗೋ ಚೆನ್ನೈಗೋ ಶಿಫ್ಟ್ ಮಾಡಬೇಕಾಗುತ್ತೆ. ಅಯ್ಯಯ್ಯೋ, ನಿಮ್ಮಿಂದ ನಮ್ಮ ಗಾರ್ಡನ್ ಸಿಟಿ ಸಿಲಿಕಾನ್ ಸಿಟಿ ಆಗಿದೆ. ಅಷ್ಟು ದೊಡ್ಡ ಗ್ಲೋಬಲ್ಲಿ ನಮ್ಮ ಪುಟ್ಟ ಕರ್ನಾಟಕ ಮಿರಿ 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 ಅಂತ ಮಿಂಚ್ತಾ ಇದೆ. ನೀವು ಬೇಜಾರು ಮಾಡ್ಕೊಂಡು ಶಿಫ್ಟ್ ಮಾಡಿದ್ರೆ ನಮಗೆ ನಷ್ಟ ಬ್ರದರ್. ಡೋಂಟ್ ವರಿ, ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದ್ದೀನಿ. ಡಿ ಸಿ ಪಿ ವಿಜಯ್ ಕುಮಾರ್ ಸಿಂಗ್ ಗೊತ್ತಲ್ಲ, ಅವ್ರನ್ನ ಪೊಲೀಸ್ ಕಮಿಷನರ್ ಆಗಿ ಪ್ರಮೋಟ್ ಮಾಡಿದ್ದೀನಿ. ನಾಳೆನೆ ರಿಪೋರ್ಟ್ ಮಾಡ್ಕೋತಿದ್ದಾರೆ. ಸಿಂಗ್ ಪವರ್ ಏನು ಅಂತ ನಿಮಗೂ ಗೊತ್ತಲ್ಲ. ಒಂದು ಸಾರಿ ಅವರು ಪವರಿಗೆ ಬಂದ್ರೆ ಆಟೋಮ್ಯಾಟಿಕ್ ಆಗಿ ರೌಡಿಸಮ್ ಎಲ್ಲ ಕಂಟ್ರೋಲ್ ಆಗ್ಬಿಡುತ್ತೆ. ಪ್ಲೀಸ್ ನೋ ಕಮೆಂಟ್ಸ್ ಅನ್ನೋದನ್ನ ಬಿಟ್ಟು ಬೇರೆ ಏನಾದ್ರೂ ಹೇಳಿ. ನೀವು ಪೋಸ್ಟಿಗೆ ಬಂದ್ ಕೂಡಲೇ ಕ್ರೈಮ್ ನಿಂತೋಗುತ್ತೆ, ಹಾಗಾಗುತ್ತೆ, ಹೀಗಾಗುತ್ತೆ ಅಂತ ಕೊಚ್ಕೋತಾ ಇದ್ರು ಸಿ ಎಂ ಓ. ಈಗ ಆಗಿದ್ದೇನು? ಪೊಲೀಸ್ನವ್ರ ಮುಂದೆ ಅಟ್ಯಾಕ್ ಮರ್ಡ್ರು. ಇಲ್ಲಿ ನೋಡಿ ಆ ರೌಡಿಗಳ ಸ್ಟೇಟ್ಮೆಂಟ್. ಪ್ಲೀಸ್ ಆನ್ಸರ್ ಟು ದಿಸ್, ಅಟ್ ಲೀಸ್ಟ್ ಕನ್ವೆ ಸರ್. ಪ್ಲೀಸ್ ಸ್ಟಾಪ್, ನೋ ಮೋ ಕ್ವಶನ್ಸ್. ನಿಮ್ದೆಲ್ಲ ಪ್ರಶ್ನೆಗೆ ಒಂದೇ ಉತ್ತರ. ಇಟ್ನಲ್ಲಿ ಒಂದ್ ದೊಡ್ಡ ತಲೆ ಹೊಡುತ್ತೆ, ಕ್ರೈಮ್ ಬಂದಾಗುತ್ತೆ. Welcome to Bangalore, ma'am. Thank you. Pleasure to meet you. Bye-bye. Have a good day. Ma'am, your stay is arranged in Chelsea Pavilion. No, just hold on. I need to complete some of my personal work and I'll then go. Driver, Madam? Magdi Road Police Quarters ho go. Madam? ಯಾಕ್ ಶಾಕ್ ಆಗ್ತಿದ್ಯಾ? ಹಿಂದಿ ಫಿಲಂ ಅಲ್ಲಿ ಆಕ್ಟ್ ಮಾಡೋ ನೀವು? ಕನ್ನಡ ಮಾತಾಡಬಾರ್ದು ಅಂತ ರೂಲ್ಸ್ ಇದೆಯಾ? ಕಮ್ ಆನ್, ಲೆಟ್ಸ್ ಮೂವ್. ತಿನ್ನಾಗ್ಲೂ ನಮ್ ಡ್ಯಾಡಿ ನಂಗೆ 2 ರುಪೀಸ್ ಕೊಡ್ತಾ ಇದ್ರು, ಅದಕ್ಕೆ ನಾನು 4 ಇಡ್ಲೀಸ್ ತಗೊಂಡು ತಿಂತಾ ಇದ್ದೆ. ಇವತ್ತೇನು ಕೊಡ್ಲಿಲ್ಲ. ಐ ಆಮ್ ಫೀಲಿಂಗ್ ಸೋ ಹಂಗ್ರಿ. ಅಯ್ಯೋ, ಅದಕ್ಕೆ ಯಾಕೆ ಅಳ್ತೀಯ? ನಂದ್ರಲ್ಲೇ ಬೈಟು ಮಾಡ್ಕೊಳ್ಳೋಣ, ಬಾ ತಗೋ ತಿನ್ನು. ಯಾಕೆ? ಮಮ್ಮಿ ಬೇಕು. ನಿಮ್ಮಮ್ಮ ಸತ್ತೋಗಿದ್ದಾರೆ. ಬೇಕೇ ಬೇಕು. ಸತ್ತೋದವರು ಆಕಾಶದಲ್ಲಿ ನಕ್ಷತ್ರ ಆಗೋಬಿಡ್ತಾರೆ, ಏನ್ ಮಾಡಿದ್ರು ವಾಪಸ್ ಬರಲ್ಲ. ಹೌದು, ನಿಮ್ ಅಮ್ಮ ಹೆಂಗ್ ಸತ್ರು? ಚಳಿ ಜಾಸ್ತಿ ಆಗಿತ್ತು, ಅದಕ್ಕೆ ಅವಳು ತಡ್ಕೊಳಕಾಗ್ದೆ ಸೀಮಣ್ಣ ಸುರ್ಕೊಂಡು ಸುಟ್ಕೊಂಡು ಸತ್ತೋರು. ನಿಮ್ಮಪ್ಪ ತುಂಬಾ ಕೆಟ್ಟೋರು. ಹೌದು, ಅವ್ರು ನನ್ನ ಚೆನ್ನಾಗೂ ನೋಡ್ಕೊಳಲ್ಲ, ಮುದ್ದು ಮಾಡಲ್ಲ. ಬೇಜಾರ್ ಮಾಡ್ಕೊಂಬೇಡ, ನಾನ್ ನಿನ್ನ ಚೆನ್ನಾಗಿ ನೋಡ್ಕೊಂತೀನಿ, ನಾನ್ ನಿನ್ನ ಮುದ್ದು ಮಾಡ್ತೀನಿ. How is it?
ಹೋಗಿದೆ ಅಲ್ಲ. ಹಾಯ್ ಅನ್ನಿ, ಹೌ ಇಸ್ ಮೈ ಡ್ರೆಸ್? ವಾವ್ ಸೂಪರ್, ಇದನ್ನು ಮುಡ್ಕೋ, ಇನ್ನೂ ಚೆನ್ನಾಗಿ ಕಾಣಿಸ್ತೀಯ. ಅನ್ನಿ, ಹೂವ ತಂದೇನೋ ದೇವರಿಗೆ? ಅಯ್ಯೋ ತಂದೆ. ಅನ್ನಿ, ಪ್ರಶಾಂತ್ ಇದಾನ? ಯಾವ ಪ್ರಶಾಂತ್? ಇದು ಪ್ರಶಾಂತ್ ಅವ್ರ ಮನೆ ತಾನೆ? ಇಲ್ಲಮ್ಮ, ಅವ್ರ ಮನೆ ಖಾಲಿ ಮಾಡಿ ಒಂದ್ ವರ್ಷ ಆಯ್ತು. ಎಕ್ಸ್ಕ್ಯೂಸ್ ಮೀ, ಈ ಮನೇಲಿ ಕವಿತಾ, ನವೀನ್ ಅಂತ ಇದ್ರಲ್ಲ, ಅವರೆಲ್ಲ ಎಲ್ ಹೋದ್ರು? ಗೊತ್ತಿಲ್ಲಮ್ಮ, ನಾವು ಹೊಸದಾಗಿ ಬಂದಿದೀವಿ, ಪಕ್ಕದಲ್ಲಿ ಕೇಳ್ ನೋಡಿ. ಓಕೆ, ಥ್ಯಾಂಕ್ ಯು. ದಿವ್ಯಾ. ಹಾಯ್ ಆಂಟಿ. ನೀನಾ? ಇನ್ಯಾರ ಮನೆ ಹಾಳು ಮಾಡಕ್ ಬಂದೆ ನೀನು? ಆಂಟಿ, ಏನ್ ಮಾತಾಡ್ತಿದ್ದೀರಾ? ನೋಡಲ್ಲಿ ಮೋಹನ್ಗೇನಾಯ್ತು? ಮುಚ್ಚೆ ಬಾಯ್ನ. ಮೊದ್ಲೇ ಗಂಡನ್ ಕಳ್ಕೊಂಡಿದ್ದೆ, ಹೇಗೋ ಕಷ್ಟಪಟ್ಟು ಕೆಲಸ ಮಾಡಿ ನನ್ನ ಮಗನ್ನ ಎದೆವರೆಗೂ ಬೆಳೆಸಿದ್ದೆ, ನಿನ್ನಿಂದಾಗಿ ಅವನ್ ಬಾಳ ಮಣ್ಣಾಗೋಯ್ತು. ಹಾಯ್ ಪ್ರಿಯಾ. ಏ ಬಾಯ್ ಮುಚ್ಚೆ, ಬಂದ್ಬಿಟ್ಲು ಇಷ್ಟಾಗ್ಲ ಬಾಯ್ ಬಿಟ್ಕೊಂಡು. ಅಮ್ಮ, ಪಾಪ ಪ್ರಿಯಾ ಎರಡ್ ವರ್ಷ ಆದ್ಮೇಲೆ ಬರ್ತಾ ಇದ್ದಾಳಮ್ಮ. ಎಲ್ರು ನೆಮ್ಮದಿನೂ ಹಾಳು ಮಾಡ್ದವಳು ಎಷ್ಟು ವರ್ಷ ಆದ್ಮೇಲೆ ಬಂದ್ರೆ ಏನಂತೆ? ಮರ್ಯಾದೆಯಿಂದ ನೀನ್ ಒಳಗ್ ನಡಿ, ಇಲ್ದೆ ಹೋದ್ರೆ ನಾನು ಕೆಟ್ಟೋಳಾಗ್ಬೇಕಾಗತ್ತೆ. ಬಾವಳಿಗೆ ಪ್ರಿಯಾ, ಕೇಳಿಸ್ತೀನಿ. ಐ'ಮ್ ಸೋ ಸಾರಿ ಪ್ರಿಯಾ, ಅಮ್ಮ ಬೇಜಾರಲ್ಲಿ ಏನೇನೋ ಮಾತಾಡ್ಬಿಟ್ರು. ಅಚ್ಚರಿ, ನೀನ್ ಎಲ್ ಸ್ಟೇ ಆಗಿದ್ಯಾ? ಚಾನ್ಸರಿ ಪೆವಿಲಿಯನ್. ಒಂದ್ ಕೆಲ್ಸ ಮಾಡ್ಲಾ, ನಾನ್ ನಿನ್ನ ಅಲ್ಲೇ ಬಂದ್ ಮೀಟ್ ಮಾಡ್ತೀನಿ. ಓಕೆ. ಹೌದು, ಹಳೆ ಫ್ರೆಂಡ್ಸ್ ಎಲ್ಲ ಎಲ್ಲಿ? ಯಾರು ಕಾಣಿಸ್ತಾನೆ ಇಲ್ವಲ್ಲ? ಆಲ್ಮೋಸ್ಟ್ ಎಲ್ಲಾರು ಖಾಲಿ ಮಾಡ್ಕೊಂಡು ಹೋದ್ರು. ಅನಿಲ ಅವನು ಹೊಸ ಮನೆಯಲ್ಲಿ, ಅವ್ನು ನಿನಗೆ ಸಿಗಲ್ಲ ಪ್ರಿಯಾ. ನಾನು ಅವನು ನೋಡ್ಲೇಬೇಕು. ನೋ ವೇಸ್, ಅವನ್ನ ನೋಡೋಕ್ ನಿಂಗೆ ಸಾಧ್ಯನೇ ಇಲ್ಲ. ಬಟ್ ವೈ? ಅನಿ ಎಲ್ಲಿ? ಅನಿ ಎಲ್ಲಿ? ಅನಿ ಎಲ್ಲಿ? ಅನಿ ಎಲ್ಲಿ? ಅಕ್ಕ, ಅನಿಲ್ ನೋಡಕ್ ಬರೋ ಯಾರು ಕ್ಯೂ ಅಲ್ಲಿಲ್ಲ ಅಕ್ಕ. 500 ರೂಪಾಯಿ ಸ್ಪೆಷಲ್ ಎಂಟ್ರಿ, ಇನ್ಸ್ಪೆಕ್ಟರ್ ರೂಮ್ ಅಲ್ಲೇ ಮೀಟಿಂಗು. ಯಾಕಪ್ಪ ಈಗ ಅನ್ಭವಿಸ್ತಿರೋದೇ ಸಾಲ್ದ? ಒಳಗ್ ಕಾಲಿಟ್ಟು ಆ ಕರ್ಮ ಬೇರೆ ಸುತ್ಕೋಬೇಕಾ? ಅಲ್ಲಕ್ಕ, ಅದ್ ನೀವ್ ಕಾಯದ್ ವೇಸ್ಟ್ ಅಕ್ಕ. ಗೊತ್ತು, ಆದ್ರೆ ಏನ್ ಮಾಡ್ಲಿ, ಸೀಮೇಲ್ ಇಲ್ದೇ ಇರೋ ಅಣ್ಣನ್ನ ನೋಡ್ಲೇಬೇಕು ಅಂತ ಚೆಂಡಿ ಹಿಡಿತಾಳಲ್ಲ ಈ ದರಿದ್ರದವಳು, ಅದಕ್ ಬಂದೆ ಹೊರತು ಆ ಪುಣ್ಯಾತ್ಮನ್ ನೋಡೋದು ವೇಸ್ಟ್ ಅಂತ ನಿಮ್ಗಿಂತ ಚೆನ್ನಾಗಿ ನನಗೆ ಗೊತ್ತು. ಅದಕ್ಕಲ್ಲಕ್ಕ, ಅನಿಲ ನಿನ್ನೆ ಬೇಲ್ ಮಾಡಿಸ್ಕೊಂಡು ಆಚೆ ಬಂದ್ಬಿಟ್ಟ. ಎಕ್ಸ್ಕ್ಯೂಸ್ ಮೀ, ನೀನು ನೋಡಿದ್ರು ಜಬಲ್ ಕೂಡ ಐತೆ, ಓಡಾಯ್ಸ್ಬಿಡ್ತೀನಿ. ಬಾ ಬಾ ಬಾ, ಗಾಬರಿ ಬಿಡ್ಬೇಡ, ನಾವೇನು ರೇಪ್ ಮಾಡಕ್ ಬಂದಿಲ್ಲ. ಅಕ್ಕ ಸ್ಮೋಕರ್ ಆಡ್ತಾವ್ರಲ್ಲ, ಅವ್ರ ಬಗ್ಗೆ ಫುಲ್ ಡೀಟೇಲ್ಸ್ ಬೇಕು, ಈ ಹೋಟ್ಲಲ್ಲಿ ಎಷ್ಟು ಜನ ಉಳ್ಕೋತಾರೆ ಅಂತ. ಮಚ್ಚ ನೀನ್ ತಕೊಳ್ಳ. ಉಳ್ಕೊಂಡಿದ್ದಾಳಂತೆ. One opportunity. I'll prove myself, sir. I'll prove myself. Prove my butler.
ತಗೊಳ್ಳಿ. ಪ್ರಿಯಾ ಇದ್ದಾರಾ? ಹಾಯ್ ಪ್ರಿಯಾ. ಹೇ ಹಾಯ್, ಹೌ ಆರ್ ಯು? ಫೈನ್ ಪ್ರಿಯಾ, ಇವತ್ತು ನಿನ್ನ ನೋಡಿ ತುಂಬಾ ಖುಷಿ ಆಗ್ತಿದೆ ಗೊತ್ತಾ. ನಮ್ ಕ್ವಾರ್ಟರ್ಸ್ ನಲ್ಲಿ ಹುಟ್ಟು ಬೆಳೆದಿರೋ ಹುಡುಗಿ ನ್ಯಾಷನಲ್ ಲೆವೆಲ್ ಅಲ್ಲಿ ಹೆಸರು ಮಾಡಿದಾಳೆ ಅಂದ್ರೆ ತುಂಬಾನೇ ಗ್ರೇಟ್. MTV, VTV ಯಾವುದೇ ಚಾನೆಲ್ ನೋಡಿದ್ರು ನಿಂದೇ ಸಾಂಗ್, ನಿಂದೇ ಡಾನ್ಸ್. ನಿಂಗೆ ಇಷ್ಟೊಂದು ಟ್ಯಾಲೆಂಟ್ ಇದೆ ಅಂತ ನಾವು ನಿಜವಾಗ್ಲೂ ನಂಬಿರ್ಲಿಲ್ಲ. ನೀವ್ಯಾರು ನಂಬಿರ್ಲಿಲ್ಲ, ಆದ್ರೆ ಅನಿ ನಂಬಿದ್ದ. ಅದಕ್ಕೆ ನಾನು ಅವನಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಎಲ್ಲೇ ಅವನು? ನಾನು ಅನಿ ಮೀಟ್ ಮಾಡ್ಲೇಬೇಕು, ಅದಕ್ಕೋಸ್ಕರನೇ ನನ್ನ ಬ್ಯುಸಿ ಶೆಡ್ಯೂಲ್ ಅಲ್ಲೂ ಬ್ಯಾಂಗ್ಳೂರ್ ಶೋನ ಒಪ್ಕೊಂಡಿದ್ದು. ಅನಿ ಎಲ್ಲಿದ್ದಾನೆ, ಏನ್ ಮಾಡ್ತಿದ್ದಾನೆ? ಅನಿ ಲೈಫ್ ಸ್ಪಾಯ್ಲ್ ಆಗೋಯ್ತು ಪ್ರಿಯಾ. ವಾಟ್? ಅವನಿವಾಗ ಬೆಂಗಳೂರಿಗೆ ದೊಡ್ಡ ರೌಡಿ, ಒಂದೇ ಸಲಕ್ಕೆ ಎರಡ್ ಕೊಲೆ ಮಾಡ್ದ, 2 ವರ್ಷದಿಂದ ಜೈಲಲ್ಲಿದ್ದಾನೆ. ನಡಿ, ಅಲ್ಲಿಗೆ ಹೋಗಿ ಮೀಟ್ ಮಾಡೋಣ. ಇವಾಗ ಅವನಲ್ಲಿಲ್ಲ. ನಿನ್ ಬರೋ ವಿಷಯ ಗೊತ್ತಾಗಿ ನಿನ್ನ ನೋಡಕ್ಕೋಸ್ಕರ ಬೇಲ್ ತಗೊಂಡ್ ಹೊರಗಡೆ ಬಂದಿದ್ದಾನೆ. ಮತ್ ಬರ್ಲೇ ಇಲ್ಲ? ನಿನಗ್ ಗೊತ್ತಾಗ್ದಂಗೆ ನೋಡ್ಕೊಂಡು ಹೋಗಿದ್ರು ಹೋಗಿರ್ಬೋದು. ಅವನಿರೋ ಜಾಗ ನಿನಗ್ ಗೊತ್ತಾ? ಬಾ ತೋರ್ಸು. ಆದ್ರೆ ಪ್ರಿಯಾ ಪ್ಲೀಸ್. ಏನ್ ಮಾಮ್, ಆಯಮ್ಮ ನೋಡಿದ್ರೆ ಆ ಲೆವೆಲ್ ರಾಯಲ್ಲು, ನೀನ್ ನೋಡಿದ್ರೆ ಪಕ್ಕಾ ಲೋಕಲ್. ಮತ್ ಲವ್ ಹೆಂಗಾಯ್ತು ಅಂತ? ಲೋ ಮಚ್ಚ, ನನ್ ಲೈಫ್ ಅಲ್ಲಿ ನನ್ ಸ್ಟೋರಿ ಕೇಳಿದ ಮೊದಲನೇ ಪ್ರಜೆ ನೀನೇ ಕಣೋ. ಸಖತ್ತಾಗಿತ್ತು ಕಣೋ ಲೈಫ್ ಅವಾಗ. ದೇವ್ರಂತ ಅಪ್ಪ ಅಮ್ಮ, ಚಿಂದಂತ ತಂಗಿ, ಜೀವಕ್ ಜೀವ ಕೊಡೋ ಫ್ರೆಂಡ್ಸ್, ದಿವ್ಯಾ, ಪ್ರಿಯಾ, ಈ ಡಬ್ಬ ನನ್ ಮಗ ಚಿಟ್ಟೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಲವ್ ಇತ್ತು ಕಣೋ. ಲವ್. ಮೂರಕ್ಕೆ ಮುಕ್ತಿ. ಹಿಂಗೆ ಮಾತ್ ಮಾತಕ್ BP ರೈಸ್ ಆಗ್ತಾ ಇದ್ರೆ ಪಂಚರ್ ಆಗುತ್ತೆ, ಬ್ಲಾಸ್ಟ್ ಆಗುತ್ತೆ ನೀನ್ ಆರ್ಟು. ನನ್ ಮಾತ್ ಕೇಳು, ಬೇಗನೆ ಕೆಲ್ಸ ಕಲ್ತು ಜಾಬ್ ಜಾಯಿನ್ ಆಗ್ತೀನಿ. ಬರೀ ನೈಟ್ ಡ್ಯೂಟಿಯಲ್ಲಿ 15,000 ರೂಪಾಯಿ ಸಂಬಳ. ಮಗನ್ ದುಡ್ಡ ಮೇಲೆ ಮಜವಾಗಿ ಜೀವನ ಮಾಡು. ಆಹಾಹಾ, ನನಗ್ ಗೊತ್ತಿಲ್ಲ ನಿನ್ ಯೋಗ್ಯತೆ. ಆಟ ಕಲಿತೀನಿ ಎಂದೆ, ಕಲಿಸ್ದೆ ಓಡಿಸ್ತೀನಿ ಎಂದೆ ಕುಡಿಸ್ದೆ, ಅದನ್ನ ಮೂರೇ ದಿನಕ್ಕೆ ಮೂಲಕ್ಕೆ ಬಿಸಾಕ್ದೆ. ಸಿಟಿ ಟ್ಯಾಕ್ಸಿ ಕಲಿತೀನಿ ಎಂದೆ, ಕಲಿಸ್ದೆ ಓಡಿಸ್ತೀನಿ ಎಂದೆ ಕುಡಿಸ್ದೆ, ಅದನ್ನ ಒಂದೇ ದಿನಕ್ಕೆ ದಬಾಕ್ದೆ. ಸಿಟಿ ಅಂಗಡಿ ಇಕ್ತೀನಿ ಎಂದೆ, ಇಕ್ಕೊಟ್ಟೆ, ಅದನ್ನು ಎರಡೇ ದಿನಕ್ಕೆ ಮುಚ್ಕೊಂಬಂದೆ. ಕೆಲ್ಸದಲ್ಲೆಲ್ಲ ಮಜಾ ಇರ್ಲಿಲ್ಲಪ್ಪ. ಮುಚ್ಚು ಬಾಯ್, ಕೆಲ್ಸಕ್ಕೆ ಸೇರೋದು ಮಜಾ ಮಾಡಕ್ಕಲ್ಲ, ಸಂಪಾದನೆ ಮಾಡೋದಕ್ಕೆ. ಅಲ್ಲಪ್ಪ, ಅದು ಕಾಲ್ ಸೆಂಟರ್ ಅಂದ್ರೆ? ಮುಚ್ಚು ಬಾಯ್, ನಾನು ನಿಮ್ ಮೌನ್ ಕೊಡೋಗು. ಕಾಲ್ ಸೆಂಟರ್ ಇಲ್ಲ, ಕೈ ಸೆಂಟರ್ ಇಲ್ಲ, ತಂದಾಕ್ತೀನಿ ತಿಂದ್ಕಂಡ್ ಬಿದ್ದಿರು. ನೀವೇ ಹೇಳ್ಕೊಡಿ ಅಂಕಲ್, ಮಗನ್ ಸೋಮಾರಿತನನ. ಏನ್ ನಿನ್ ಮಾತಿನ ಅರ್ಥ? ಈ ಜವಾಬ್ದಾರಿ ಇಲ್ದಿರತಕ್ಕಂತ ಮುಟ್ಟಾಳಂತಾಳಕ್ಕೆ ಕುಣಿಯಂತೀಯಾ? ಹುಡುಗಿರ್ ಮುಂದೆ ಮಾನ ಮರ್ಯಾದೆ ಕಳಿಬೇಡ ನೀನು. ಅದು ನಿನ್ಗಿದ್ರೆ ಕಳಿಯೋದಕ್ಕೆ. ಅಂಕಲ್, ಅನಿ ಈಗ ಲೈಫ್ ನ ತುಂಬಾ ಸೀರಿಯಸ್ ಆಗಿ ತಗೊಳ್ತೀನಿ ಅಂತ ಫ್ರೆಂಡ್ಸ್ ಗೆಲ್ಲ ಪ್ರಾಮಿಸ್ ಮಾಡಿದ್ದಾನೆ. ಮೊದ್ಲು ಅವನ ಟ್ರೈನಿಂಗ್ ಸೇರಿಸಿ, ಆಮೇಲೆ ನೋಡಿ ಹೆಂಗ್ ಚೇಂಜ್ ಆಗ್ತಾನೆ ಅಂತ. ಇಕೋ, ನನ್ ತಲೆ ಮೇಲೆ ಕೈ ಆಣೆ ಮಾಡೋ ಸರಿ ಹೋಗ್ತೀನಿ ಅಂತ ದೊಡ್ಡ ಬಿಸಾಕ್ತೀನಿ. ಸಾಕ. ಈಗಿನ ಕಾಲದ ಮಕ್ಕಳಿಗೆ ತಂದೆಯಾಗಿ ಹುಟ್ಟಬಾರ್ದು, ತಂದೆ ತಲೆಗೆ ಬೆಲೆ ಇಲ್ದಂಗೆ ಕೈಗ್ತವೆ. ಸರಿ ಕೊಡ್ತೀನಿ. ಏನ್ ಕೆಸ್ತು ದಬಾಕ್ತಿಯೋ ದಬಾಕು. ಈ ಕಾಲ್ ಸೆಂಟರ್ ಆಯ್ತು, ನೆಕ್ಸ್ಟ್ ಇನ್ಯಾವ ಸೆಂಟರ್? 20,000 ದುಡಿಬೇಕಂದ್ರೆ ನಮ್ಗೆ ಎಲ್ಲಾ ಸೆಂಟರ್ ನೀರ್ ಇಳಿತವೆ. ನಿಮ್ ತಂದೆ ಎಷ್ಟು ಒಳ್ಳೆಯವರು, ಯಾಕೋ ಅವ್ರಿಗೆ ಬೇಜಾರ್ ಮಾಡಿಸ್ತೀಯಾ? ದಿವಿ, ನೀನ್ ಒಳ್ಳೆವಳು, ಅದಕ್ಕೆ ನಿನ್ ಕಣ್ಣಿಗೆಲ್ಲ ಒಳ್ಳೆಯವ್ರ ತರನೇ ಕಾಣಿಸ್ತಾರೆ. ಆದ್ರೆ ನಾನ್ ಸರಿಗಿಲ್ಲ ಪ್ರಜೆ, ಅದಕ್ಕೆಲ್ಲ ನನ್ ಕಣ್ಣಿಗೆ ಡಬ್ಬ ನನ್ ಮಕ್ಕಳ ತರ ಕಾಣಿಸ್ತಾರೆ, ಇನ್ಕ್ಲೂಡಿಂಗ್ ನಾನ್ ಸ್ಟಾಪ್ ನಾನ್ ಸೆನ್ಸ್ ನಮ್ಮಅಪ್ಪ. ಅನಿ, ಅಮ್ಮ ತಾಯಿ ಇಷ್ಟೊತ್ತವ್ರ ಹತ್ರ ಕುಯಿಸ್ಕೊಂಡ್ ಕುಯಿಸ್ಕೊಂಡ್ ಹಾಫ್ ಮೆಂಟ್ಲ್ ಆಗ್ಬಿಡಿದೀನಿ. ಈಗ ನೀನು ಶುರು ಮಾಡ್ದೆ ಫುಲ್ ಮೆಂಟ್ಲ್ ಅಷ್ಟೇ. ಸರಿ ಬರ್ತೀನಿ. ಎಲ್ಲಿಗೆ? ಪ್ರಿಯಾ ವೇಟ್ ಮಾಡ್ತಾ ಇರ್ತಾಳೆ, ಮಾತಾಡಿಸ್ಬೇಕು. ನಾನ್ ಬಂದಿರೋದು ನಿನ್ನ ಮೀಟ್ ಮಾಡಕ್ಕೆ. ಸಾರಿ, ಬೆಳಿಗ್ಗೆ ಫಸ್ಟ್ ಅಪಾಯಿಂಟ್ಮೆಂಟ್ ಏನಿದ್ರು ಪ್ರಿಯಾದೆ, ಆಮೇಲೆ ಮಿಕ್ತವ್ರು. ಓಕೆ ಬಾಯ್. ಏನೇ ಪ್ರಿಯಾ, ನಿಮ್ ಡ್ಯಾಡಿ ಬೆಳಿಗ್ ಬೆಳಿಗ್ಗೆ ಆಮ್ಲೆಟ್ ಹೋಟ್ಲ್ ಓಪನ್ ಮಾಡ್ಬಿಟ್ಟಿದ್ದಾರೆ. ಅದು ಡೈಲಿ ನೋಡೋ ಕರ್ಮ ಅಲ್ವಾ? ಕ್ಲೀನ್ ಮಾಡೋದಲ್ವಾ? ಯಾಕೆ, ಬೇರೆ ಕೆಲ್ಸ ಇಲ್ವಾ? ಫ್ಯೂಚರ್ ಮಾವ ಕುಡಿಯೋದ್ರಲ್ಲಿ PhD ಮಾಡ್ತಾ ಇದ್ದಾರೆ. ಏನು ಮಾಡಕ್ಕಾಗಲ್ಲ, ಅಳಿಯನ ಅಳಿಲ್ ಸೇವೆ ಸ್ವೀಕರಿಸಿ. ಏ
ಅದು ನನ್ನ ಟವಲ್ ತಗೋ ಇದನ್ನ. ಥ್ಯಾಂಕ್ ಯು ಅನಿ. ನಿಂಗೆ ಯಾರಾದ್ರೂ ಬ್ಯಾಂಕ್ನಲ್ಲಿ ಕೆಲಸ ಮಾಡೋರು ಗೊತ್ತಾ? ಯಾಕೆ? ಅದು ಲೋನ್ ಬೇಕಿತ್ತು. ಏನ್ ವಿಷಯ, ನಿಮ್ಮ ಅಪ್ಪಂಗೆ ಬ್ಯಾರೆಂಟ್ ಕೊಡ್ತಾ ಇದೀಯಾ? ಅನಿ ಬಿ ಸೀರಿಯಸ್. ಓಕೆ ಓಕೆ. ಈ ಸ್ಟಾರ್ ಟಿವಿನವರು ಒಂದು ಕಾಂಟೆಸ್ಟ್ ನಡೆಸ್ತಾ ಇದ್ದಾರೆ, ರೀಜನಲ್ ಲ್ಯಾಂಗ್ವೇಜ್ ಸಿಂಗಿಂಗ್ ಆ್ಯಂಡ್ ಡಾನ್ಸಿಂಗ್ ಕಾಂಪಿಟೇಷನ್. ಗೆದ್ರೆ ಸ್ಯಾಂಡಲ್ವುಡ್ ಅಲ್ಲ ಡೈರೆಕ್ಟ್ ಆಗಿ ಬಾಲಿವುಡ್ ಗೆ ಜಂಪ್ ಆಗ್ಬೋದು. ಪಾರ್ಟಿಸಿಪೇಟ್ ಮಾಡೋಣ ಅಂತಿದೀನಿ. ಅದಕ್ಕೆ ದುಡ್ಡು ಕಟ್ಬೇಕಾ? ನೋ, ಫ್ರೀ ಎಂಟ್ರಿ. ಆದ್ರೆ ಈ ಪ್ರಿಪರೇಷನ್ ಎಕ್ಸ್ಪೆನ್ಸಸ್, ಕಾಸ್ಟ್ಯೂಮ್ಸ್, ಸಿಡಿಸ್, ಕೊರಿಯೋಗ್ರಫರ್ಸ್, ಮೇಕಪ್ ಮೆಟೀರಿಯಲ್ಸ್ ಸುಮಾರು ಖರ್ಚಾಗತ್ತೆ. ಎಷ್ಟಾಗ್ಬೋದು? 10-15,000. ಓಕೆ, ನಾಳೆ ಬೆಳಗ್ಗೆ ಒಳಗೆ ನಿನ್ನ ಕೈಲಿ ದುಡ್ಡು ಇರುತ್ತೆ. ಥ್ಯಾಂಕ್ ಯು, ಲವ್ ಯು ಜಿನಾ. ಮನೋರ, ಮದ್ವೆ ಆದ್ಮೇಲೆ ನಿನ್ ಲೈಫ್ ಅರೋರ. ಈಗ್ಲೇ ಒಂದ್ ಬಾಟಲ್ ಬಿಯರ್ ಕುಡ್ಕೊಂಡ್ ಬಿಡು. ಹೋಗಲ್ಲ, ನೈಟ್ ಅರೆಸ್ಟ್ ಆಗ್ತಾರೆ. ಸಾಕ್ ಬಿಡ್ರು, ಇವಾಗ್ಲೇ ಟೈಟ್ ಆಗಿದೀವಿ. ಏಯ್ ಸುಮ್ನೆ ಕುಡಿಯಂಗಿದ್ರೆ ಕುಡಿ, ಇಲ್ಲ ರೈಟ್ ಹೇಳ. ಲೋ ಚಿಟ್ಟೆ, ಕೆಳಗಡೆ ಗೌರಿಪಳ್ಳೆ ಹುಡುಗರು ಸಖತ್ ಇಸ್ಪೀಟ್ ಆಟ ಆಡ್ತಾರಪ್ಪ. ಅಂದರ್ ಬಯ್ಯಾರ ಸಖತ್ ದುಡ್ಡ, ಮಿನಿಮಮ್ 1,00,000 ರೂಪಾಯಿ ಆ ಕಡೆ. ಏಯ್ ಯಾರ್ಯಾರ ಹತ್ರ ಎಷ್ಟೆಷ್ಟು ದುಡ್ಡಿದೆ ತೆಗಿರೋ? ಲೋಮನ ಎಲ್ಲೋ ಬೀರ್ ತರಗೆ ಕಾಸಿಲ್ಲ. ಮಗ ನೀನ್ ತೆಗಿಯೋ. ತಗೊಳಪ್ಪ, ನನ್ನ ಹತ್ರ 870 ರೂಪಾಯಿ ಇದೆ. ಚಿಟ್ಟೆ ಮಗ, ನನ್ ಬಗ್ಗೆ ಗೊತ್ತು ತಾನೆ, ನನ್ ಜಾಬ್ ಯಾವಾಗ್ಲೂ ಖಾಲಿ, ATK ಆಲ್ ಟೈಮ್ ಖಾಲಿ, ಕಲ್ಕತ್ತಾ ವಾಲಿ. ಸರಿ, ಇದಿಟ್ಬಿಟ್ಟು ದುಡ್ಡಿಸ್ಕೊಂಬ. ಮಗ, ಇದ್ ನಿಮ್ ತಂದೆ SLC ಪಾಸ್ ಆದಕ್ ಕೊಡ್ಸಿದಲ್ವಾ, ಇದ್ರ ಮಾರ್ತೀಯಾ? ಮಾರ್ತೀನಂತ ಯಾವ ನನ್ ಮಗ ಹೇಳದ್ನು? ಅದನ್ನ ಅಡ ಇಟ್ಬಿಟ್ಟು ದುಡ್ಡಿಸ್ಕೊಂಬ, ಆಮೇಲೆ ಬಿಡಿಸ್ಕೊಂಡ್ರೆ ಆಯ್ತು. ಓ, ಗೆದ್ದೇ ಗೆಲ್ತೀನಿ ಅಂತ ಅಷ್ಟೊಂದ್ ನಂಬಿಕೆ ನಾನ್ ನಿಂಗೆ? ಗುಲಾಮ ಹುಕುಮು, ಸೋತಿರೋ ಹಿಸ್ಟ್ರಿನೇ ಇಲ್ಲ. ಏನಮ್ಮ ಎಲ್ಲ ಒಳಗೆ ಹೊಡಿತಾನೆ? ಇಂತ ಡಬ್ಬಾ ಹುಕ್ಕೊಂಡ್ ಬಿಡಿದ್ರೆ ಆಚೆಲ್ ಬಿಡುತ್ತೆ. ಪಡೆಯಮ್ಮ ರಾಣಿ, ಎಷ್ಟಾಯ್ತು? 17. 15 ಸಿಂಕ್ ಮಾಡು, ಒಂದ್ರಲ್ಲಿ ವಾಚ್ ಬಿಡಿಸ್ಕೋ, ಇನ್ನೊಂದನ್ನ ಬಾಯ್ಸ್ ಗಂಜ. 15 ಐತೆ ರಾಜ ಒಡಿ ಡಾರ್ಲಿಂಗ್. ಇಲ್ಲ ಗುರು, ಕೈ ಬಿಡ್ತಾ ಇದ್ದೀನಿ. ನೀನ್ ಬಿಡ್ತೀಯ ಆದ್ರೆ ನಾವು ಬಿಡಿಸ್ಕೋಬೇಕಲ್ಲ. ನಿಯತ್ತಾಗ ಆಟ ಕೊಡು ಡಾರ್ಲಿಂಗ್. ಟೈಮ್ ಇಲ್ಲ, ಅರ್ಜೆಂಟ್ ಕೆಲಸ ಇದೆ. ಆದ್ರೆ ನಮ್ಗೇನು ಕೆಲಸ ಇಲ್ಲ, ಬೇಜಾನ್ ಟೈಮ್ ಐತೆ ಡಾರ್ಲಿಂಗ್. ಕೈ ಬಿಡು. ಬಿಡದಿದ್ರೆ ಒದೆ ತಿಂತ್ಯಾ? ಡಬ್ಬಲ್ ಗುಂಡ್ಗೆ ಪಾಗಲ್ಸಿ ನಿಂಗೆ ಪಬ್ಲಿಕ್ ಅಲ್ಲಿ ಏಕ್ ವಚನ. ಇದಕ್ಕೆ ಟ್ರಿಕ್ ಅಲ್ಲಿ ಹೊಡಿಯೋದು ಅಂತಾರೆ. ನನ್ನ ಗ್ಲಾಸ್ ಸೇಫು, ನನ್ನ ಹಣೆ ಸೇಫು, ನಿನ್ನ ಹಣೆ ಮಾತ್ರ ಓಪನ್ನು.
ಆಡ್ತಿರೋದೆ ಜೂಜು, ಅದ್ರಲ್ಲೇನೋ ನೀತಿ ನ್ಯಾಯ ನಿಯತ್ತು. ಡಬ್ಬಲ್ ಗುಂಡ್ಗೆ ನಾಲ್ಕ್ ಕಣ್ಣು, ಹಿಂದೆ ಕಿತ್ತೋಗಿರೋ 25 ಜನ ಹುಡುಗರಿದ್ರೆ ಜೋಶಲ್ ಮೆರಿತಾ ಇದ್ಯಾ? ಇಲ್ಲಿ ಇಲ್ಲಿ ಬರ್ದಿರ್ಬೇಕು ಗೆಲುವು. ಇದ್ ಕೆಟ್ರೆ ಗೊತ್ತಲ್ಲ, ಕಣ್ಣಕ್ ಕಾಣಿಸ್ದಂಗ್ ಕಳ್ದೋಗ್ತೀಯ. ಅನ್ನಿ, ಯಾಕೋ ನಂಗೆ ಸಖತ್ ಭಯ ಆಗ್ತಿದೆ ಕಣೋ. ಬದ್ಕಲ್ ಭಯ ಇರ್ಬೇಕು, ಭಯನೇ ಬದ್ಕಲ್ಲ. ಲೋ, ಆ ಪಾಗಲ್ ಚೆನ್ನ ಯಾರಂತ ಗೊತ್ತಾ ನಿಮ್ಗೆ? ಯಾರೋ ರಾಮಚಂದ್ರನ್ ಮಗನ. ಸಾಕ್ ಸುಮ್ನಿರೋ, ಮತ್ತೆ ಅವ್ರು ನಮ್ಮನ್ನ ಹುಡುಕೋ ಬಂದ್ರೆ ಮೊದ್ಲೇ ಅವ್ರ ರೌಡಿಗಳು. ಏಯ್, ಹೊಡ್ದವ್ ನಾನು, ನನ್ಗೆ ಟೆನ್ಷನ್ ಇಲ್ಲ. ನೀನ್ ಯಾಕೆ ಅಷ್ಟೊಂದು ಒದ್ದಾಡ್ತಾ ಇದ್ಯಾ? ತೋರ್ಸು, ನಮ್ಮನ್ನೇ ತೋರ್ಸು. ಹುಡ್ಕೊಂಡ್ ಬಂದ್ರೆ ಹೋಗ್ ಸುಸು ಮಾಡಿ ಮಲ್ಕೋಗು. ಆಯ್ತು, ಬರ್ತೀನಪ್ಪ. ಬರ್ಲಾ ಬಾಯ್. ನಡಿ, ಈಗ್ಲೇ ಕೊಡ್ತೀಯ ಕಾಸ್ನ? ಈಗ್ಲೇ ಪ್ರಪೋಸ್ ಮಾಡ್ಬಿಡು. ದುಡ್ಡು ಕೊಟ್ಟು ಪ್ರಪೋಸ್ ಮಾಡೋದು ಡೌಗಲ್ಲ ಕಣೋ. ಮತ್ತೆ ಮ್ಯಾಟ್ರಿಗೆ ನಡಿ. ಏನನ್ನ ಇಷ್ಟೊತ್ತಲ್ಲಿ? ಅದು ದುಡ್ಡು. ಹೇ, ಏನಿದು? ಏನಿಲ್ಲ ಬಿಡು, ತಗೋ ದುಡ್ಡು. 15,000 ಇದೆ. ವಾವ್, ಥ್ಯಾಂಕ್ ಯು ಸೋ ಮಚ್. ಏನಿದು? 10 rupees, 20 rupees. ಹೇ, ವಾಟ್ ಇಸ್ ದಿಸ್? ಇಂಡಿಯನ್ ಕರೆನ್ಸಿ ತಾನೆ? ಅದು ನನ್ನ ಫ್ರೆಂಡ್ ಟೆಂಟಲ್ ಕೆಲಸ ಮಾಡ್ತಾನೆ, ಅವನ ಹತ್ರ ಇಸ್ಕೊಂಬಂದೆ. ಕೋಟ ನೋಟ್ ಅಂತೂ ಅಲ್ಲ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್. ಲವ್ ಯು ಚಿನ್ನ. ಅಪ್ಪ, 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 ಅಯ್ಯ, ನಿನ್ ಮಗ ಏನೋ ಸಾಧ್ಯನಲ್ಲ. ನೀನ್ ಶತ್ರು, ನನ್ ಶತ್ರು. ಪೊಲೀಸರು ನಾನೇ ಒಬ್ಬರ ಮೇಲೆ ಒಂದಿವಸ ಕೈ ಮಾಡಿಲ್ಲ, ಅಂತದ್ರಲ್ಲಿ ಅವನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ಯಲ್ಲೋ, ಆ ಪಾಗಲ್ಸಿನ ಯಾರು ಗೊತ್ತೇನೋ? ತನ್ನ 17 ವಯಸ್ಸಿಗೆ 2 ಕೊಲೆಗಳನ್ನು ಮಾಡಿ ತಕ್ಕಿಸಿಕೊಂಡ ರೌಡಿ ಶೀಟ್ರು, ಅವ್ರ ಅಣ್ಣ ಯಾರು ಗೊತ್ತೇನೋ? ಬಬ್ಲು ಚಂದ್ರ. ಬಬ್ಲು ಚಂದ್ರ ಯಾರು ಗೊತ್ತೇನೋ? ಕ್ಯಾಟ್ ಮಾದೇವ್ ಅವ್ನ ಮಾಮ ಇದ. ಕ್ಯಾಟ್ ಮಾದೇವ್ ಯಾರು ಗೊತ್ತೇನೋ? ಮಾಪಿಗೌಡ ಶಿಷ್ಯ. ಮಾಪಿಗೌಡ ಯಾರು ಗೊತ್ತೇನೋ? ಕೋರಿಪಾಳ್ಯದ ಕೌನ್ಸಿಲರ್. ಕೌನ್ಸಿಲರ್ ಅಷ್ಟೇ ತಾನೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಲ್ವಲ್ಲ? ಸುಮ್ನೆ ನೀನು ಈ ತರ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಟೆನ್ಷನ್ ಮಾಡ್ಕೊಂಡು ಬಿಪಿ ರೈಸ್ ಮಾಡ್ಕೊಂಬಿಡ. ಈ ತರ ಕೌನ್ಸಿಲರ್ಗಳು 500 ಜನ ಇರ್ತಾರೆ ಬೆಂಗಳೂರಲ್ಲಿ. ಹುಟ್ಟಾಳ 500 ಜನ ತೂಕ ಬಂದಾರ ಈ ಮಾಪಿಗೌಡ ತೂಕ ಒಂದುಕಣೋ? ಇಡೀ ಬೆಂಗಳೂರು ಅಂಡರ್ ವರ್ಲ್ಡ್ ನ ದತ್ತ ಕಂಡ್ರೆ ಕಿರಾತ್ಕ ಅವನು. ಇಡೀ ರೌಡಿಸಂ ಜಗತ್ನ ಆ ಕೈಯಿಂದ ಈ ಕೈಗೆ, ಈ ಕೈಯಿಂದ ಆ ಕೈಗೆ ಚಂಡು ಚಂಡ ಆಡ್ತಂಗ ಆಡ್ತಾನೆ ಅವನು. ಅದಕ್ಕೇನೀಗ ಅಂತ ಹುಡುಗನ್ ಯಾಕೆ ಹೊಡೆದೆ? ಅವನೇ ಫಸ್ಟ್ ಹೊಡೆದಿದ್ದು. ಅಂತ ಜಾಗಕ್ಕೆ ಯಾಕೆ ಹೋಗಿದ್ದೆ? ಮದ್ವೆಗೆ. ಮದುವೆಗೆ ಹೋದನು, ಮರ್ಯಾದೆಗೆ ವಾಪಸ್ ಬರೋದ್ ಬಿಟ್ಟು ಕುರ್ತಾ ಇಸ್ಪೀಡ್ ಅನ್ನೋ ಜಾಗಕ್ಕೆ ಹೋಗಿದ್ದು ನಿನ್ ತಪ್ಪು. ಅವ್ನು ಸವಾಸ ಮಾಡಿದ್ದು 2ನೇ ತಪ್ಪು, ಅವನ ಕೆಣಕಿದ್ದು 3ನೇ ತಪ್ಪು, ಅವನ ಮೇಲೆ ಕೈ ಮಾಡಿದ್ದು 4ನೇ ತಪ್ಪು. ಓ, ಬೇಕಾದ್ರೆ ನೀನ್ 100 ರೇಟ್ ಹೊಡಿ, ನಾನು ಹೊಡ್ಸ್ಕೊಂತೀನಿ. ಆದ್ರೆ ಯಾರೋ 3rd class ಚಪ್ಪರ್ಗಳ ಹತ್ರ ಹೊಡ್ಸ್ಕೊಳ್ಳೋ ಡಮ್ಮಿ ಪ್ರಜೆ ಅಲ್ಲ ನಾನು. ಹೌದು, ನೀನ್ ಯಾಕೆ ಲೋಕಲ್ ನನ್ ಮಕ್ಳಿಗೆ ಈ ಲೆವೆಲ್ ಬಿಲ್ಡ್ ಅಪ್ ಕೊಡ್ತಾ ಇದ್ಯಾ? ಯಾಕೆಂದ್ರೆ ಅವ್ರು ಒಳ್ಳೆರಲ್ಲ ಕಣೋ. ಅವ್ರು ಮಾಡಿರೋ ಕೊಲೆ, ಸುಲಿಗೆ, ಅತ್ಯಾಚಾರಕ್ಕೆ ಲೆಕ್ಕ ಇಲ್ಲ ಕಣೋ. ಅವ್ರ ನಿದ್ರ ಹಾಕೊಂಡ್ರೆ ಕೊಲೆ ಮಾಡಿ ಎಲ್ಲರಲ್ಲಿ ಎಷ್ಟು ಹೋಗ್ಬಿಡ್ತಾರೆ ಕಣೋ. ನಾನೇ ಎಷ್ಟೋ ಹೆಣ್ಗಳನ್ನ ಎತ್ತಾಕಿದ್ರೆ ಕಣೋ, ನಿನ್ನ ಆ ಸ್ಥಿತಿ ನನ್ನ ಕೈಲಿ ನೋಡಕ್ ಆಗಲ್ಲ ಕಣೋ. ಸರಿ ಬಿಡು, ಇನ್ಮೇಲೆ ಅವ್ರ ತಂಟೆಗೆಲ್ಲ ಹೋಗಲ್ಲ. ಹಂಗಾರ ಬಾ ನನ್ ಜೊತೆ. ಎಲ್ಲಿಗೆ? ಮಾಪಿಗೌಡ ನಂಗೆ ಪರಿಚಯ ಇದ್ದಾರೆ, ಹೋಗ್ಬಿಡು, ತಪ್ಪಾಯ್ತು ಅಂತ ಕೇಳ್ಕೊಂಬಿಡಣ. ನಾನ ತಪ್ಪಾಯ್ತು ಅಂತಾನ? ಹೋಗಪ್ಪ ಸೈಡ್ಗೆ. ಅನಿಲ, ನಿಮ್ಮ ಅಪ್ಪನ ಮಾತು ಕೇಳು. ಯಾಕೋ ಬರ್ತಾ ಬರ್ತಾ ಇಷ್ಟು ವರ್ಟ ಆಗ್ತಿದ್ಯಾ? ಅಮ್ಮ, ನಿನ್ನನ್ನ ಗಂಡ್ಮಗ ಅಂತ ತಾನೆ ಎತ್ತಿರೋದು. ಹೋಗಿ ಹೋಗಿ ಅವನ್ ಯಾವನೋ ವೇಸ್ಟ್ ಬಾಡಿ ಮುಂದೆ ತಲೆ ತಗ್ಸ್ಕೊಂಡು ನಿಂತ್ಕೋಬೇಕು ಅಂದ್ರೆ ಅದ್ರ ಬದಲು ಪ್ರಾಣ ಬಿಡದೆ ವಾಸಿ. ಹೇಳಿ ನಿಮ್ಮ ಯಜಮಾನ್ರಿಗೆ ಸ್ವಾಭಿಮಾನ ಇಟ್ಕೊಂಡು ಬದುಕ್ಬೇಕು ಅಂತ. ಇವನು ಉದ್ಧಾರ ಆಗೋ ಲಕ್ಷಣ ಕಾಣ್ತಿಲ್ಲ ಕಣೆ. ಏ ವನಜಾಕ್ಷಿ, ನೀನು ಒಳ್ಳೆ ಮಗನ ಇರ್ಲಿಲ್ಲ, ಇವನಿಂದ ನಮ್ಮ ಮನೆಗೆ ಒಳ್ಳೆ ಹೆಸರು ಬರೋದಿಲ್ಲ. ಯಾವ ದೇವ್ರ ಕೇಳ್ಕೊ ನೀವು ನಡೆದೆ? ಅಯ್ಯೋ, ಬಿಟ್ಬಿಡಿ, ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೋತೀರಾ? ಸಮಾಧಾನ ಮಾಡ್ಕೊಳ್ಳಿ ಅನಿ. ಹೇ ಪ್ರಿಯಾ, ನೀನ್ ಅಲ್ಲಿಗೆ ಹೋಗ್ತಾ ಇದ್ಯಾ? ಆ ರೌಡಿಗಳ ಹತ್ರ ಸಾರಿ ಕೇಳ್ತಾ ಇದ್ದೀನಿ. ಅಲ್ಲ ಪ್ರಿಯಾ, ಅದು ಜಸ್ಟ್ ಡೂ ವಾಟ್ ಐ ಸೇ. ಸರಿ. ಯಾವಾಗ್ಲೂ ಹೀಗೆ ಕೋಪ ಮಾಡ್ಕೊಂಡ್ರೆ ಹೇಗೆ? ಆರೋಗ್ಯ ಏನಾಗ್ಬೇಕು? ತಗೊಳ್ಳಿ, ತಿನ್ನಿ. ಸುಮ್ಮನೆ ಬಿಡ್ಬೇಕು, ನನಗೂ ಶಾಂತಿ ನೀಡಕ್ ಬಿಡ್ಬೇಕು. ಏಯ್ ಏ ಬಾ, ಸಾರಿ ಕೇಳ್ತೀನಿ. ಗುಡ್, ಇದು ಇದು ನನ್ನ ಮಗ, ಪೊಲೀಸ್ ಮಗ. ಎತ್ತಿಕೆ ಆಮೇಲೆ ಬಂದಿದ್ದೀನಿ. ಬರ ಬಾರ, ನನ್ನಿದ್ದೀನಿ ಬರ. ಅಪ್ಪ ಆದವ್ರು ಅಷ್ಟು ಬೇಡ್ಕೊಂಡ್ರು ಬಗ್ಲಿಲ್ಲ, ಅಮ್ಮನ್ ಮಾತ್ಕು ಕರಗ್ಲಿಲ್ಲ. ಅದ್ ಯಾವಳ ಬಣ್ಣ ಚಿಟ್ಟೆ ಬಂದ್ ಹೇಳಿದ ತಕ್ಷಣ ತಲೆ ಅಲ್ಲಾಡ್ಸ್ಕೊಂಡು ಹೊರಟೋದ್ನಲ್ಲ ಆಂಟಿ. ನಿಮ್ ಮಗ ಬರ್ತಾ ಬರ್ತಾ ಅವಳು ಗುಲಾಮ ಆಗ್ತಿದ್ದಾನೆ. ಹುಷಾರು. ಹೆಜ್ಜೆ ಸಪ್ಪಳ ಕೇಳಿ ನಡುಗಿ
ಓಡಿದ ಹೇಳಿ ಬಾ ಎಂದು ಕೂಗಿದರೆ ಬರುವನೇನೋ. ಗೆಜ್ಜೆ ಕಟ್ಟಿ ಕುಣಿದ ಮೋಹಿನಿಯು ಆ ಹರಿಯೋ, ಗಂಡದೆಯ ಗುಂಡಿಗೆಯು ಅವನಿಗುಂಟೇನೋ, ಗಂಡದೆಯ ಗುಂಡಿಗೆಯು ಅವನಿಗುಂಟೇನೋ, ಅವನಿಗುಂಟೇನೋ, ಅವನಿಗುಂಟೇನೋ. ಮಾಮ ಯಾರ್ ಹೇಳಿದ್ದು ಮಾಮ ವಜ್ರ ಮನಿ ಬದುಕಿಲ್ಲ ಅಂತ? ಬದುಕವ್ರೆ ಮಾಮ, ನಿನ್ ರೂಪದಲ್ಲಿ ಬದುಕವ್ರೆ. ಲೇ ಕುಳ್ ಮಾಡ್ಕೆ, ಮಾಮ ಹಾಕಿದ್ದು ಅಣ್ಣೋರ್ ಪಾರ್ಟ್, ನೀನ್ ಯಾಕೆ ವಜ್ರ ಮುನಿನ ಲಿಂಕ್ ಮಾಡ್ತೀಯಾ? ಒಳ್ಳೆ ಪಾರ್ಟ್ ಅಣ್ಣೋರ್ದಾದ್ರು ಸೀನ್ ವಿಲನ್ದು ತಾನೆ. ವಿಲನ್ನು ಅಂದ್ರೆ ವಜ್ರ ಮುನಿ, ವಜ್ರ ಮುನಿ ಅಂದ್ರೆ ವಿಲನ್ನು. ಹೆಂಗೋ ಅವ್ರ ಸ್ಥಾನ ಖಾಲಿ ಐತೆ, ಮಾಮ ತುಂಬಲಿ ಬಿಡು. ಕಂದಮ್ಗಳ, ನನ್ ತಲೆ ಆಗಿರೋದು ಸಿನಿಮಾಗ್ ಸೇರಿ ವಜ್ರ ಮುನಿ ಆಗ್ಬೇಕು ಅಂತ ಅಲ್ಲ ಕಂಡ್ರಲ್ಲ, ರಾಜಕೀಯ ಕೇಳುದು ಜಾದಗೌಡ ಜಾದಗೌಡ ಅಂತಾರ ದೇಶ ಆಳ್ಬೇಕು ಅನ್ನೋದು. ಆಳ್ತಿಯ ಬಿಡು ಮಾಮ, ಸಾತ್ ಕೊಡಕ್ಕೆ ಇಡೀ ಸೈನ್ಯನೇ ಇಲ್ವಾ? ಆಡೋದೆ ಆಡೋದೆ ಬನ್ರಲ್ಲ. ಸತ್ತಾರಲ್ಲ ನನ್ ಕಂಪ್ಯೂಟರ್ ಫೋನು. ಹಲೋ, ಹಾ ಹೇಳಯ್ಯ ಮಾಪಿ. ದಣೆ, ನಮ್ಮ ಅಪ್ಪ ಗಿಣಿ ಕೇಳ್ದಂಗ ಹೇಳ್ತಿದ್ದ, ರಾಜಕೀಯ ವಲ್ಸು ಅಲ್ಲಿ ಇಟ್ಟಿಗ್ದವ್ರನ್ನ ಹಿಡ್ಕೊಂಡು ಜಡಿತಾರೆ ಅಂತ. ಆದ್ರೂ ನಾನು ಕೇಳಲಿಲ್ಲ, ನಿಮ್ ಸಾಹಸ ಮಾಡ್ಬಿಟ್ಟೆ. ಏನಾಯ್ತಯ್ಯ ಈಗ? ಇನ್ನೇನಾಗ್ಬೇಕು ಸ್ವಾಮಿ, ಮೇಯರ್ ಮಾಡ್ತೀನಿ ಮೇಯರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಮಾಪಿ ಗೌಡ್ನಂತ ಮಾಪಿ ಗೌಡ್ನ ಕೌನ್ಸಿಲರ್ಗಿರಿಂದ ಉಚ್ಚಾಟನೆ ಮಾಡ್ಬಿಡದೆ? ಸ್ವಲ್ಪ ದಿನ ಕಾಯಿ, ಏನಾದ್ರೂ ಮಾಡೋಣಂತೆ. ಅಷ್ಟರಲ್ಲೇ ಏರಿಯಾದಲ್ಲಿ ನನ್ನ ಮಾನ ಮರ್ಯಾದೆ ರೋಡಿಗೆ ಬಂದು ಬಿದ್ದಿರ್ತದೆ. ಅದಕ್ಕೆ ಏನ್ ಮಾಡೋಣ ಅಂತ ಇದೆಯಾ? ನಾನೇನು ಮಾಡಕ್ಕಿಲ್ಲ, ನನ್ನ ಹುಡುಗರು ನನ್ನ ಅಭಿಮಾನಿಗಳು ಎಲ್ಲ ಸೇರ್ಕೊಂಡು ಬೆಂಗಳೂರ್ನ ಬಂದ್ ಮಾಡ್ತೀವಿ ಅಂತ ಕುಂತವೆ. ಬಂದಂತೂ ಕರಿತೀವಿ, ಬೆಂಗಳೂರು ಮುಚ್ಚದೋ ಮುಚ್ಚಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ಗೋರಿಪಾಳಿ ಅಂತೂ ಮುಚ್ಚೇ ಮುಚ್ಚದೆ. ನನ್ನ ವರ್ಚಸ್ಸು ನನ್ನ ಬೆಲೆ ಎಲ್ಲ ಉಳಿತದೆ, ಒಟ್ನಾಗ ನಾಳಿದ್ದಂತೂ ಬಂದ್ ಫಿಕ್ಸು. ಏ ಮಾಫಿ ಮಾಫಿ. ಲೇ ಇದ್ಯಾವ್ದಲ್ಲ ಪೇಸೆಂಟ್ ನಮ್ ಪಾಗಲ್ಲೋ? ಯಾರೋ ಚೆನ್ನಾಗಿ ಟಿಂಕರಿಂಗ್ ಮಾಡಿ ಕಳ್ಸಿರೋಂಗವ್ರೆ. ಮದುವೆಲಿ ಯಾರ್ಲಾ ಕೊಟ್ಟಿದ್ದು? ಪೊಲೀಸ್ ಕ್ವಾರ್ಟರ್ಸ್ ಹುಡುಗರು. ಆ ವಂಡ್ರೆ ದೇವರಾದ ಸತ್ ಮೇಲೆ ಕ್ವಾರ್ಟರ್ಸ್ ತಣ್ಣಗಾಗಿತ್ತಲ್ಲ. ಫೀಲ್ಡ್ ಹುಡುಗರಲ್ಲ, ಸೈಲೆಂಟ್ ಹುಡುಗರೇನೆ ಇಸ್ಪೀಟ್ ಗಲಾಟೆ ರೈಸ್ ಆಗಿಬಿಡ್ತಿರೋದು. ಅಣ್ಣ ಡಾರ್ಲಿಂಗ್, ಎತ್ತು ಬಿಡ್ತೀನಿ ಅವನ್ನ. ಎತ್ಬಿಡು, ಎಲ್ರು ಎತ್ಬಿಡು, ನನ್ನ ರಾಜಕೀಯ ಜೀವನವೇ ಹಾಳಾಗಿ ಹೋಗ್ಲಿ. ಅವನ್ನ ಮರ್ಡರ್ ಮಾಡೋವರೆಗೂ ಗಾಯಕ ಔಷಧಿ ಹಾಕಲ್ಲ ಅಂತ ಆಟ ಆಡ್ಕೊಂಡ್ ಕೂತವನೆ. ಲೇ ಸೀನಾ, ಫೀಲ್ಡ್ ಹುಡುಗರ ಮೇಲೆ ಜಿತ್ಸಾಸಿ ನಾ ಬೇಡ ಅನ್ನೋದಿಲ್ಲ, ಆದ್ರೆ ಈ ಡೀಸೆಂಟ್ ಐಕ್ಲಿರ್ತಾವಲ್ಲ ಅವು ಒಂಥರ ವಿಚಿತ್ರ. ಈಗ ಇವನಿಗೆ ಕೊಟ್ಟಿರೋದು ನೋಡಿದ್ರೆ ಅವನ್ ಯಾರೋ ಕಡಕ್ ಗುಂಡಿಗೆ ಇಟ್ಟಿರೋನೇ ಆಗಿರ್ಬೇಕು. ಮತ್ತೆ ಇವನೇನಾದ್ರೂ ಹೋದ್ರೆ ನುಂಗಿ ನೀರ್ ಕುಡಿದು ಬಿಡ್ತಾನೆ. ಲೇ ಚಂದ್ರ, ಹೋಗಿ ಅವನ್ ಯಾರು ಅಂತ ವಿಚಾರಿಸಿ ಕರ್ಕೊಂಬಾ. ಒಸಿ ಬುದ್ಧಿ ಹೇಳ. ಮಾಪಿ ಕೊಡ್ರೆ. ಅಣ್ಣ ನಮಸ್ಕಾರ. ಓಹೋ ಹೋ ಹೋ, ನಂಜುಣ ಸ್ವಾಮಿ ಬನ್ರೆ. ಬರ ಬನ್ರಿ ಬನ್ರಿ. ಅಣ್ಣ ಇವನೇ ನಂಜುಣ ಸ್ವಾಮಿ. ಯಾರಿವನು? ನನ್ ಮಗ. ಬೇಕಾಗಿತ್ತಾ? ಬೇಕಿತ್ತೇನ್ರಿ ಇವನಿಗೆಲ್ಲ? ಏ ಇಲ್ಲ ಇಲ್ಲ ಇಲ್ಲ, ತಿಳಿದೆ ತಪ್ಪು ಮಾಡ್ಬಿಟ್ಟ. ಹಾ ತಪ್ಪಾಯ್ತು, ಒಂದ್ ಕೆಳಕ್ ನಾನೇ ಕರ್ಕೊಂಡ್ ಬಂದಿದ್ದೀನಿ. ಇದುವರೆಗೂ ಒಂದೇ ಒಂದ್ ಕೇಸಲ್ಲಿ ಎಂಟ್ರಿ ಆಗಿಲ್ಲ ಇವನು. ಹೂನ್ರಪ್ಪ ಹೂನ್ರಪ್ಪ ಹೂನ್ರಪ್ಪ. ಲೇ ಕನ್ನಮ್ಮ, ಒಳ್ಳೆ ಮುದ್ದಾಗಿ ಎಳೆ ಮಗ ಇದ್ದಂಗ ಇದೀಯ, ಇದೆಲ್ಲ ಯಾಕೋ ನಿಂಗೆ? ನೋಡು ಇಲ್ಲಿರೋ ಐಕ್ಳಿಗಳೆಲ್ಲ ಇಬ್ಬಿಬ್ಬರನ್ನ ಎದೆ ಮೇಲೆ ಇಟ್ಕೊಂಡಿರೋರೆ, ಬಿಡ್ತಾರ ನಿನ್ನ? ಚಾಕಣ ಚಾಕಣ ಮಾಡ್ಕೊಂಡು ತಿನ್ಕೊಂಡ್ಬಿಡ್ತಾರೆ. ಇದೇ ಮೊದಲು ಇದೇ ಕೊನೆ. ಯಾರಾದ್ರೂ ಎದುರುಗಡೆ ಸಿಕ್ಕಿದ್ರೆ ಗುರ್ರಾಯಿಸಬಾರ್ದು. ಇಲ್ಲ ಗುರೇಶ್, ಆವಾಜ್ ಬಿಟ್ರೆ ಎದುರಾಡಬಾರ್ದು. ಹಂಗೆ ಯಾರ ತಂಟೆಗೂ ಬರಕ್ ಹೋಗ್ಬೇಡ, ಗೊತ್ತಾಯ್ತಾ? ಬಾಬಾ ನಮ್ ಸೀನ್ ಅಂತ ಸಮಯ ಕೇಳ್ಕೊ. ಹೋಗಪ್ಪ ಕೇಳಕೊ, ಹೋಗೋ. ಸರಿ ನಂಜು ಆಣೆ, ಯಾರು ಹೊಡಿಬಾರ್ದು. ಹೊಡಿಬಾರ್ದು. ಸಾರಿ ಕೇಳೋದು ಅಲ್ಲಿ. ನೀನ್ ಅಲ್ಲಿಗೆ ಹೋಗ್ತಾ ಇದೆಯಾ? ಆ ರೌಡಿಗಳ ಹತ್ರ ಸಾರಿ ಕೇಳ್ತಾ ಇದೆಯಾ? ಜಸ್ಟ್ ಡೂ ವಾಟ್ ಐ ಸೇ. ಅನಿ ಏನಾಯ್ತಾನಿ? ಏನಾಗ್ಬೇಕು, ಲೈಫ್ ಅಲ್ಲಿ ಯಾರ ಮುಂದೇನೋ ತಲೆ ತೆಗ್ಸಿರ್ಲಿಲ್ಲ ಅಂತದ್ರಲ್ಲ ಥರ್ಡ್ ಕ್ಲಾಸ್ ಕಾಲ್ಗೆ, ನನ್ ಮೇಲೆ ನನ್ಗೆ ಅಸಹ್ಯ ಆಗುತ್ತೆ. ಎಲ್ಲ ನಮ್ಮ ಅಪ್ಪನಿಂದಾನೆ. ಏನಾಯ್ತು ನಿಮ್ಮ ಅಪ್ಪನಿಂದ? ಪಾಪ ಅವರಷ್ಟು ಹೇಳಿನೂ ಒಂದ್ ಚೂರು ಕಿವಿ ಮೇಲೆ ಹಾಕೊಳ್ಳಿಲ್ಲ. ಅವ್ಳು ಯಾವಳು ಡಿಸಿ ತರ ಬಂದ್ ಆರ್ಡರ್ ಮಾಡಿದ ತಕ್ಷಣ ಪ್ಯೂನ್ ತರ ಸಾರಿ ಕೇಳಕ್ ಹೋದೆ. ಈಗೆಲ್ಲ ಆಯ್ತಲ್ಲ, ಮರ್ತ್ಬಿಡು. ಹೂ ಬೈ, ಲೈಫ್ ಅಲ್ಲಿ ಯಾವಾಗ್ಲೂ ಖುಷಿ ವಿಷ ಮಾತ್ರ ಗ್ಯಾಪ್ ಕಾಯ್ಕೊಂಡು ಫೀಲಿಂಗ್ ವಿಷ ಅನ್ ಫಟಾಫಟ್ ಅನ್ ಮರ್ತ್ ಬಿಡ್ಬೇಕು. ಅಣ್ಣ ಮಕ್ಳೆಲ್ಲ ಮನೆಗ್ ಹೋಗ್ಬೇಕು, ಲೇಟ್ ಆಗತ್ತೆ. ಬೇಗ ಬಾ, ಕೇಕ್ ಕಟ್ ಮಾಡು. ಬಾ ಅನಿ, ಇವತ್ ನಿನ್ ಬರ್ತೇ ಕಣೋ.
ಪ್ಲೀಸ್ ಬಿ ಹ್ಯಾಪಿ, ಬೇಜಾರು ಮಾಡ್ಕೋಬೇಡ. ಇನ್ಮೇಲೆ ಅಂತವ್ರ ಸಹವಾಸಕ್ಕೆ ಹೋಗಲ್ಲ ಅಂತ ಡಿಸೈಡ್ ಮಾಡ್ಕೋ, ರಿಲ್ಯಾಕ್ಸ್ ಆಗು. ದಿವಿ, ಅವನ್ ಫೀಲಿಂಗ್ ಅಲ್ಲಿರೋದು ಆ ಮ್ಯಾಟ್ರಿಗಲ್ಲ, ಪ್ರಿಯಾಂಕಾ ಮೇಡಮ್ ಪತ್ತೆ ಇಲ್ವಲ್ಲ ಅದಕ್ಕೆ. ಉರ್ಸ್ಬೇಡ ಚಿಟ್ಟೆ, ನನ್ ಮೇಲೆ ಆಣೆ ಮಾಡಿ ಹೇಳೋ, ಅದಕ್ಕೆ ತಾನೇ ನೀನ್ ಡಲ್ ಆಗಿರೋದು. ಅಣ್ಣ ಬಾರೋ ಬೇಗ. ಇರೇ, ಪ್ರಿಯಾ ಬಂದ್ಬಿಡ್ತಾಳೆ, ಇನ್ನೊಂದ್ ಸ್ವಲ್ಪ ಹೊತ್ತು ವೇಟ್ ಮಾಡೋಣ. ಹ್ಞೂ ಬರ್ತಾಳೆ, ಕಾಯ್ತಾ ಇರು. ಬರ್ತೀನಿ ಅಂದ್ಲು ಚಿಟ್ಟೆ. ಕಾಗೆ ಬಯ್ಯೋದು, ಅವಳು ಎರಡವರಿಂದ ನಿಮ್ಗೆ ಆರಿಸ್ತಾವಳೆ, ನೀನ್ ನಮ್ಗೆಲ್ಲಾರ್ಗು ಆರಿಸ್ತಾ ಇದ್ಯಾ? ಅನಿ, ಇಷ್ಟು ಜನ ನಿನ್ ಮೇಲಿರೋ ಪ್ರೀತಿಗೋಸ್ಕರ ನಿನ್ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕೆ ಸೇರಿದೀವಿ, ಅವಳೊಬ್ಳಿಗೋಸ್ಕರ ಎಲ್ರಿಗೂ ಬೇಜಾರು ಮಾಡ್ತಿದ್ಯಾ? ಯಾಕೋ ಪ್ರಪಂಚದಲ್ಲಿ ಅವಳಗ್ ಬಿಟ್ಟು ಇನ್ ಯಾರಿಗೂ ಇಂಪಾರ್ಟೆನ್ಸ್ ಕೊಡಬಾರ್ದು ಅಂತ ಡಿಸೈಡ್ ಮಾಡಿದ್ಯಾ? ಹಂಗೇನಿಲ್ಲ ದಿವಿ, ಅವಳು ಫ್ರೆಂಡ್ ಅಲ್ವಾ. ಸರಿ ಇರು, ಇನ್ನೊಂದ್ಸಲ ಫೋನ್ ಮಾಡ್ಬಿಡ್ತೀನಿ, ಲಾಸ್ಟ್ ಕಾಲ್. ಹಾ ಹೇ ಬೇಬಿ, ದೇರ್ಸ್ ಅ ಕಾಲ್ ಫಾರ್ ಯು. ಹೂಸ್ ದಟ್? ಹಲೋ ಹಲೋ. ಹಾ ಅನಿ, ಎಲ್ಲಿದ್ಯಾ? ಡಿಸ್ಕೋಥೆಕಲ್ ಇದೀನಿ. ಬರಲ್ವಾ? ಬರ್ತೀನಿ ಚಿನ್ನ, ಇನ್ನು ಸ್ವಲ್ಪ ಲೇಟ್ ಆಗುತ್ತೆ. ಓಕೆ ಓಕೆ ಓಕೆ, ಪಾರ್ಟಿ ಜಸ್ಟ್ ಸ್ಟಾರ್ಟೆಡ್, ಕಾಲ್ ಯು ಬ್ಯಾಕ್ ಲೇಟರ್. ಓಕೆ ಬೈ ಬೈ. ಎಲ್ಲಾರು ಕರಿ ಕಾಗೆ ಆರಿಸಿದ್ರೆ ನಿಮ್ ಹುಡುಗಿ ಕಲರ್ ಕಲರ್ ಕಾಗೆ ಆರಿಸ್ತಾವಳಲ್ವಾ ನಿಂಗೆ? ಚಿಟ್ಟೆ, ಅನಿ ಪ್ರಿಯಾ ಪ್ರಪೋಸ್ ಮಾಡಿದಾನ? ಇಲ್ಲ. ಅವಳು ಇವನಿಗೆ ಪ್ರಪೋಸ್ ಮಾಡಿದಾಳ? ಇಲ್ಲ. ಮತ್ ಯಾಕೆ ಯಾವಾಗ್ಲೂ ನಿಮ್ ಹುಡುಗಿ ನಿಮ್ ಹುಡುಗಿ ಅಂತ್ಯಾ? ಸ್ಮೆಲ್ ಗೊತ್ತಾಗಲ್ವಾ? ಓ, ಇವಳು ಉರ್ಕೊಂಡು ಹೋಗೋದ್ ನೋಡಿದ್ರೆ ಯಾಕೋ ಈ ಕಡೆಯಿಂದಾನು ಒಂಥರ ಸ್ಮೆಲ್ ಬರ್ತಾ ಇದೆ. ನನ್ನ ಮಗನ ತಲೆಯಲ್ಲಿ ಏನಾದರೂ ಎರಡು ಸುಳಿ ಇದೆಯಾ? ಚೆಕ್ ಮಾಡಬೇಕು. ಬೈ, ಇದೇ ಕಲ್ ಮೇಲೆ ನಮ್ಮ ಅಮ್ಮ ಕುಂಸ್ಕೊಂಡು ಗ್ರೇಪ್ ವಾಟರ್ ಕುಡಿಸ್ತಾ ಇದ್ದಿದ್ದು ಇನ್ನೂ ಚೆನ್ನಾಗಿ ಗ್ಯಾಪ್ಕ ಐತೆ. ಎಷ್ಟು ಬೇಗ ಬಿಯರ್ ಕುಡಿಯೋ ಎತ್ತರಕ್ಕೆ ಬೆಳೆದ್ಬಿಟ್ವಲ್ಲ. ಬೈ ಬೈ, ಏನೋ ನಿನ್ ಗೋಲ್ಡ್ ಲವ್. ಈ ವಯಸ್ಸಲ್ಲಿ ಹುಡುಗಿರ್ ವಿಷಕ್ಕೆ ಟೆನ್ಷನ್ ತಗೋಬೇಡ, ಬಾಗಲ್ ಆಗ್ಬಿಡ್ತೀಯಾ, ಲೈಫ್ ಹಾಳಾಗೋಗುತ್ತೆ. ಅವಳು ಬಂದಂಗ ಅವಳು ನೋಡು. ಬೈ, ಇನ್ ಡಿಲೇನೇ ಮಾಡಕ್ ಹೋಗ್ಬೇಡ, ಕೋಟಿ ಖರ್ಚಾಗ್ಲಿ ಇವತ್ತೇ ಪ್ರಪೋಸ್ ಮಾಡ್ಬಿಡು, ಇಲ್ಲ ಡೈಲಿ ರೋದ್ ಮೇಲೆ ಗೋಳಾಡ್ಬೇಕಾಗುತ್ತೆ. ನಿನ್ನ ಕೆಟ್ಟ ಮುಖ ನೋಡ್ಕೊಂಡು ನಮ್ಮ ಹ್ಯಾಪಿ ಡೇಸು ಹಾಳಾಗ್ತಾ ಇದೆ, ಬರ್ಲಾ? ಹಾಯ್ ಸಂಡಿ, ಕಮ್. ಹಿ ಇಸ್ ಮೈ ಕ್ಯೂಟ್ ಲವ್ಲಿ ಫ್ರೆಂಡ್ ಅನಿ, ಅಂಡ್ ಹಿ ಇಸ್ ಸ್ಯಾಂಡಿ. ಹೇ ಬ್ರೋ, ವಾಟ್ಸ್ ಅಪ್ ಮ್ಯಾನ್, ಹೌ ಯು ಡೂಯಿಂಗ್? ಹಾ ಗುಡ್. It's kind of getting late for me. Mm-hmm. I'll leave. Okay. Why don't you join us for some parties, man? Mm. We're going to have some fun. You take care. Take it easy. See you, babes. Bye, take care. Full tired, appa. Party el gota? Atinas. Airport road ali. Sikka pate dura. Barala andru bidli la. Yure kano, nan contest ke help maad taradu. Hogli la andru attitude problem anta taptil ko tare. Yene agli. Ivat ni nanjate irbe kitto. Why? Ivat en special day anta martho da. ಇವತ್ತು ನವೆಂಬರ್ 1st ಕನ್ನಡ ರಾಜ್ಯೋತ್ಸವ, ಆಮೇಲೆ ಐಶಾ ರೈ ಬರ್ಡೇ, ಆಮೇಲೆ ಅಷ್ಟೇ. ಜೊತೆಗ್ ನನ್ ಬರ್ಡೇನು ಇತ್ತು. ಸೋ ಸಾರಿ ಚಿನ್ನ. ಓಕೆ, ಈಗಿನ್ನು 11:45, ನಿನ್ ಹುಟ್ಟಿದ ದಿನದ ಲಾಸ್ಟ್ 15 minutes ನಾನು ನಿನ್ ಜೊತೆನೆ ಇರ್ತೀನಿ. ಓಕೆ ಖುಷ್? ಯಾಕೆ ಕೋಪ? ನಗೋ? ಓ ಏನಪ್ಪ, ಇಷ್ಟು ವರ್ಷದ ಬೆಸ್ಟ್ ಫ್ರೆಂಡು ನನ್ ಬರ್ತ್ಡೇನೆ ಮರ್ತಿದ್ದಾಳೆ ಅಂತ ಫೀಲ್ ಆಗ್ತಾ ಇದ್ಯಾ? ಜಂಬೋ, ನಿನ್ ಬರ್ತ್ಡೇ ಮರೆಯೋಷ್ಟು ಬ್ಯಾಡ್ ಫ್ರೆಂಡಾ ನಾನು? ಬಾ ಕೂತ್ಕೋ. ಎಲಿ ಕಣ್ಮುಚ್ಚು. ಯಾಕೆ ಮುಚ್ಚು? ಮುಚ್ಚು ಹೇಳ್ತೀನಿ, ಕಣ್ಬಿಡು ನೋಡು. ಆಹಾ ಮುಖ ನೋಡು, ಇಷ್ಟ ರಾತ್ರಿಲೂ ಸನ್ಫ್ಲವರ್ ತರ ಅರಳ್ಬಿಡ್ತು. ಉಫ್ ಮಾಡು. Happy birthday to you, happy birthday dear happy birthday to you. Many many happy returns of the day. God bless you. Love you Chinna. ಪ್ರಿಯಾ, ನನ್ನ ಹತ್ರ ಒಂದು ವಿಷಯ ಹೇಳ್ಬೇಕು. ಅನಿ,
ಐ ಆಮ್ ರಿಯಲಿ ಟಯರ್ಡ್, ಫುಲ್ಲಿ ಟಯರ್ಡ್ ಕಣೋ, ಐ ನೀಡ್ ರೆಸ್ಟ್. ಏನೇ ಇದ್ರೂ ಬೆಳಗ್ಗೆ ಮಾತಾಡೋಣ, ಓಕೆ? ಈಗ ನಿನ್ ಗರ್ಲ್ ಫ್ರೆಂಡ್ನ ಕನಸು ಕರೆಸ್ಕೋ, ಡ್ಯುಯೆಟ್ ಹಾಡು, ಎಂಜಾಯ್ ಮಾಡು, ಹ್ಯಾಪಿಯಾಗಿ ಮಲ್ಕೋ, ಓಕೆ? ಬಾಯ್, ಗುಡ್ ನೈಟ್. ಅನಿ, ನನ್ಗೊಂದ್ ಹೆಲ್ಪ್ ಮಾಡೋ. ಏನ? ನಾಳೆ ನನ್ ಕಂಪ್ಯೂಟರ್ ಎಕ್ಸಾಮ್, ಹಾಲ್ ಟಿಕೆಟ್ ತಗೊಂಡ್ಬರೋಣ, ಬಾರೋ. ಆಗಲ್ಲ, ಹೋಗಿ ಮ್ಯಾಚ್ ನೋಡ್ತಾ ಇದ್ದೀನಿ. ಅಟ್ಲೀಸ್ಟ್ ಡ್ರಾಪ್ ಮಾಡೋ. ದಿವಿ, ಆಗ ಕೆಲ್ಸ ನೋಡು, ಇವತ್ ಬಂದು ಸುಮ್ನೆ ಲೈಫ್ ಅಲ್ಲಿ ಏನಕ್ಕೆ ರಿಸ್ಕ್ ತಗೊಂತೀರಾ? ಅನಿ, ಯಾಕೋ ಇವತ್ ಯಾವ ಅಂಗಡಿನೂ ತೆಗ್ದಿಲ್ಲ. ಹ್ಮ್, ಇವತ್ ಬಂದು. ಅಯ್ಯೋ, ನಾನ್ ಅರ್ಜೆಂಟ್ ಆಗಿ ಕೋರ್ಮಂಗ್ಲಕ್ ಹೋಗ್ಬೇಕು. ವೈ? ಇವತ್ ಸೆಕೆಂಡ್ ರೌಂಡ್ ಕಣೋ, ಸ್ಯಾಂಡಿ ಕಾಲ್ ಮಾಡಿ ಹೇಳ್ದ, ಅಲ್ಲೆಲ್ಲ ಬಂದೇ ಇಲ್ವಂತೆ. ಓಹೋ, ಗೌರಿಪಾಳ್ಯ ವಾರ್ಡ್ ಮಾತ್ರ ಬಂದು. ಅಯ್ಯೋ, ನಂಗ್ ಸಖತ್ ಟೆನ್ಷನ್ ಆಗ್ತಿದೆ, ಏನೋ ಮಾಡೋದ್ ಇವಾಗ. ಅದಕ್ಕೆ ಯಾಕೆ ಟೆನ್ಷನ್ ಆಗ್ತೀಯಾ? ನಾವಿಲ್ವೇ, ಬಾ, ನಿನ್ನ ಸೇಫ್ ಆಗಿ ಕೋರ್ಮಂಗ್ಲಕ್ ಡ್ರಾಪ್ ಮಾಡ್ತೀನಿ. ಥ್ಯಾಂಕ್ ಗಾಡ್. ಯಾಕೆ, ಏನಾಯ್ತು? ನನ್ನ ಡ್ರಾಪ್ ಮಾಡು ಅಂದ್ರೆ ಮಾಡಲ್ಲ ಅಂದ, ಆದ್ರೆ ಅವಳು ಕರೆದಿದ ತಕ್ಷಣ. ಅಯ್ಯೋ, ನಂಗೂ ಹಾಗೆ ಮಾಡ, ಅಮ್ಮ ಕೇಳಿದ್ರು ಆಗಲ್ಲ ಅಂದ. ನೋಡಿ ಆಂಟಿ, ನನ್ಗಿಂತ ನಿಮ್ಗಿಂತ ಇವಳಿಗಿಂತ ಅವಳೇ ಹೆಚ್ಚಾಗೋದ್ಲು ಅವನ್ಗೆ. ಏನ್ ಮೋಡಿ ಮಾಡಿದಾಳೋ ಏನೋ, ನನ್ಗೂ ಅರ್ಥನೆ ಆಗ್ತಿಲ್ಲ. ಏನಾದ್ರೂ ಮದ್ಗೀತ ಹಾಕ್ಬಿಟ್ಟಿದ್ದಾಳೋ ಏನೋ ಅಂತ. ಅಮ್ಮ, ಲವ್ ಇರ್ಬೇಕು. ಮುಚ್ಚೆ ಬಾಯಿ. ನಿಮ್ಮಿ ನಿಮ್ಮಿ, ಇನ್ಮೇಲೆ ತಮಾಷೆಗೂ ಇತ್ತಾರಲ್ಲ, ಮಾತಾಡ್ಬೇಡ. ಯಾಕೆ ಮಾತಾಡ್ಬಾರ್ದು? ಮಾತಾಡ್ಬೇಡ ಅಂದ್ರೆ ಮಾತಾಡ್ಬೇಡ, ಪ್ಲೀಸ್. ಒಂದು ದಿನಾನು ಡೌನ್ ಹಾಕೊಂಡು ಸುತ್ತೀಯ ಡಾರ್ಲಿಂಗ್, ಅದು ನಮ್ ಜೊತೆ ಟಕ್ಕರ್ ತಗೊಂಡು ವಾಂಟೆಡ್ ಲಿಸ್ಟ್ಗೆ ಬಿದ್ದಾದ್ಮೇಲೆ. ಮಚ್ಚ, ಟಿವಿಲ ಟಿವಿ ಹೆಂಗಿಲ್ಲ, ಚುಚ್ಚಂಗಿಲ್ಲ ಡಾರ್ಲಿಂಗ್. ಅಣ್ಣನ ಆರ್ಡರ್, ಪಾಲಿಟಿಕ್ಸ್ ಪ್ರಾಬ್ಲಮ್, ನಾಲ್ಗೆಲೆ ಅವಳಿ ಇಕ್ಕು. ಪುರುಸ್ರೋ, ನೀನ್ ಕಡಕ್ ಕಿಲಾಡಿ ಆಗಿದ್ರೆ ನುಗ್ಗಾಡ್ತಾ ಇದ್ದೆ, ಪೀಸ್ ಆಫ್ ಮಾಡ್ಕೊಂಬಂದು ಕಾಲಿಗೆ ಬೀಳ್ತಾ ಇರ್ಲಿಲ್ಲ. ಕರೆಕ್ಟ್ ಹೇಳಲಿ, ನೀನಾ ನಿಮ್ಮಪ್ಪನ? ಇವರಪ್ಪ ಎಂಟ್ರ ಮೇಲೆ ಒಂದಾಗಿದ್ರೆ ಇವನೆಂಗೋ ಹುಡ್ತಾ ಇದ್ದ. ಏನು ಈಟ್ ಆಗ್ತಾ ಇದೀಯಾ? ಹೊಡಿತೀಯಾ? ಹೊಡಿಯೋ. ಹುಡುಗಿ ಮುಂದೆ ಸ್ಕೋಪ್ ತಗೊಂತೀಯಾ ಡಾರ್ಲಿಂಗ್? ತಗೋ, ಸ್ಕೋಪ್ ತಗೋ ಡಾರ್ಲಿಂಗ್. ಕಣ್ ಮುಚ್ಚಿ ತೆಗೆಯೋದ್ರಲ್ಲಿ ಕಣ್ಮರೆ ಮಾಡ್ಬಿಡ್ಬೋದು, ಆದ್ರೆ ನಾನ್ ನಿಂಗ್ ಇವತ್ ಹೊಡಿಯಲ್ಲ. ದೊಂಬಿ ಗಲಾಟೆಲ್ ನಿನ್ ಮಳ್ರಾಗದ್ ನನಗ್ ಇಷ್ಟ ಇಲ್ಲ. ಒಬ್ನೇ ಹೊಡಿತೀನಿ ಡಾರ್ಲಿಂಗ್, ಇಷ್ಟ್ರಲ್ಲೇ ಬೀಸ್ತೀನಿ. ಆದ್ರೆ ಇವಾಗ ಹರ್ಕೋಬೇಡ, ತಿರುಗ್ ನೋಡ್ದಂಗ್ ಓಡ್ತಾ ಇರು. ಓಡ್ತಾ ಇರು ಡಾರ್ಲಿಂಗ್, ರೈಟ್ ಹೇಳು. ನಾನಿರ್ಬೇಕಾದ್ರೆ ನೀನ್ ಯಾಕೆ ಎದ್ರುಕೊಂತ್ಯಾ? ಬಾ. ಎಲ್ಗೊಂಡ್ರೋ? ಪಿವೇರಲ್ ಪಿಕ್ಚರ್ ನೋಡಕ್ಕೋ, ಇಲ್ಲ ಆನೆ ಪಾರ್ಕ್ ಅಲ್ಲಿ ಅಪ್ಪ ಅಮ್ಮ ಆಟ ಆಡಕ್ಕೋ? ಇವತ್ ಬಂದಂತ ಗೊತ್ತಿಲ್ಲ ನಗ್ಬಲ್. ಏನ್ ಚೌಟ್ರಿಲಿ ಎಗ್ರಗ್ರ ಹೊಡಿತಾ ಇದ್ದಂತೆ? ಏನ್ ಚಿಕ್ಕ ವಯಸ್ಸಲ್ಲಿ ಕರಾಟೆ ಕಲಿತಿದ್ದ? ಲುಕ್ಕು ಲುಕ್ಕು, ಅವತ್ತೇ ವಾರ್ನಿಂಗ್ ಪಾಸ್ ಮಾಡಿದೀವಿ ಗುರಾಯಿಸ್ಬಾರ್ದು ಅಂತ. ಪಾಗಲ್ ಸಿನ್ಹಾ ಅಂದ್ರೆ ಏನು, ಜುಟ್ಟು ಅನ್ಕೊಂಡೇನೋ? ಆಲ್ರೆಡಿ 2 ವಿಕೆಟ್ ಡೌನ್ ಮಾಡವನೆ. ಒಂದು ವಿಷಯ ತಿಳ್ಕೋ,
ನಮ್ಮ ಕಣ್ಣಿಗೆ ಬೀಳದಿರಾ ಬದುಕಿದ್ರೆ ಬಚಾವಾಯ್ತೀಯ, ಈ ತರ ಅಡ್ಡಡ್ಡ ಬಂದ್ ಸಿಕ್ಕಿದ್ರೆ ಬ್ಯಾಟಕ್ ಬಲಿ ಆಗೋಯ್ತೀಯ. ಜೂಟ್ ಜೂಟ್ ಹೇಳಲೆ ಅನಿ, ಟೆನ್ಷನ್ ಆಗ್ತಿದೆ ಕಣೋ. ಯಾವ ಖುಷಿಗೆ? ನಾನು ಎಲ್ಲಿ ಶೋ ಮಿಸ್ ಮಾಡ್ಕೋತೀನಿ ಅಂತ ಭಯ ಆಗ್ತಿದೆ. ಆದ್ರೆ ನನಗ್ ಭಯಾನಕ ಖುಷಿ ಆಗ್ತಾ ಇದೆ. ಖುಷಿ ಏನಕ್ಕೆ? ಹೊಡಿ ಆತು. ಅಣ್ಣ ಎಲ್ಲಿ ಹೋಗ್ತಿದ್ಯೋ? ಅಪ್ಪ ಅಪ್ಪ. ಏನಮ್ಮ? ಅಣ್ಣಿ ನಿಮ್ ಕಾರ್ ಎತ್ಕೊಂಡೋದ. ಏನ ಊನಪ್ಪ? ಥ್ಯಾಂಕ್ ಯು ಅನಿ, ಬರ್ತೀನಿ. ಸರಿ, ಬಾಯ್ ಬಾಯ್. ಬಾಯ್. ಅರೆ ಅಪ್ಪ, ಗವರ್ನಮೆಂಟ್ ವೆಹಿಕಲ್ ಇರೋದು ನಿನ್ ಮಗ ಅವ್ರಿಗೆ ಕೂರಿಸ್ಕೊಂಡು ಊರ್ ಸುತ್ತೋಕೆ, ಅಲ್ಲಿ ಪನಿಶ್ ಲೈಕ್ ಎನಿಥಿಂಗ್. ನಮಸ್ಕಾರ ಸ್ವಾಮಿ. ನಾವು ಗೋರಿಪಾಳದ ಎಕ್ಸ್ ಕೌನ್ಸಿಲರ್ ಮಾಪಿ ಗೌಡ್ರು ಅಂತ. ಗೆಟ್ ಡೌನ್. ಎದ್ದೇಳ ಮೇಲೆ. ಗೆಟ್ ಅಪ್ ಸ್ವಾಮಿ. ನಮ್ ನೂರ ಐಕಣ್ಣ ಅರೆಸ್ಟ್ ಮಾಡವ್ರೆ ನಿಮ್ ಪೊಲೀಸ್ನವರು. ಒಂದ್ ಹೆಸರು ಹಿಂಸಾಚಾರ ಮಾಡಿದ್ರೆ ಅರೆಸ್ಟ್ ಮಾಡಿದ್ರೆ ಮುತ್ ಕೊಡ್ಬೇಕು ನಿಮ್ಗೆ ಸ್ವಾಮಿ. ಚಳವಳಿ ಅದು. ಮುಚ್ಚು ಬಾಯಿ. ಚಳುವಳಿ ಅರ್ಥ ಗೊತ್ತು ನಿಂಗೆ? ಫಸ್ಟ್ ಆಫ್ ಆಲ್ ಹೊರಗಡೆ ಯಾರು ಬಿಟ್ಟಿದ್ದು ನಿಮ್ಮನ್ನ? ಅರೇ ಅಪ್ಪ, ಯಾರಿಗೂ ಹೊರಗಡೆ ಬಿಡೋದಿಲ್ಲ. ವಾಲಂಟಿಯರ್ ನಾನೇ ವರ್ಕ್ ಮಾಡ್ತೀನಿ ಎಲ್ಲಾರ್ಗೂ. ಬ್ಲಡಿ ಸ್ಕೌಂಡ್ರಲ್ಸ್. ನಮ್ ಬ್ಯಾಕ್ ಗ್ರೌಂಡ್ ಗೊತ್ತಿಲ್ಲ, ಸುಮ್ಮನೆ ಕೂಗಾಡ್ತಿದ್ದೀರಿ. ನಮ್ಮ ಐಕ್ಲಲ್ಲಿ ಒಬ್ನೇ ಒಬ್ಬನ್ಕೊಂಡು ಕೂದ್ಲು ಮನೆ ಸ್ಟೇಟ್ ಆದ್ರೂ ಡಿಪಾರ್ಟ್ಮೆಂಟ್ ಖಾತೆ ಬಿಡ್ಬಿಡ್ತೀನಿ. ಒಂದ್ ಉಸಿರು ಬಿಟ್ರೆ ಒದ್ದು ಬಿಡ್ತೀನಿ. ಸ್ವಾಮಿ ಕಳ್ಸೋ ಆಚೆ ಇವನ್ನ. ಅರೆ ಮುಖ ನೋಡ್ತೀಯ, ಕಳ್ಸೋ ಆಚೆ. ಸಾಹೇಬ್ರು ಕೊಬ್ದಿಲ್ಲ, ಆಮೇಲೆ ಬರೋಣ. ಅರೇ ಅಪ್ಪ, ಪೊಲೀಸ್ ಅಣ್ಣ ಅಂತೀಯ ಅವ್ರಿಗೆ? ಥರ್ಡ್ ರೇಟ್ ಕ್ರಿಮಿನಲ್ ಇವನು. ಯಾವ್ಯಾವ ಸ್ಟೇಷನ್ ಅಲ್ಲಿ ಬುಟ್ಕಲ್ ಒತ್ತಿಸ್ಕೊಂಡಿದ್ದಾನೆ ಗೊತ್ತಾ ನಿಂಗೆ? ಪುಷ್ ಹಿಮ್ ಔಟ್. ಇಡಿಯಟ್, ಪುಷ್ ಹಿಮ್ ಔಟ್. ಐ ಸೇ ಹೋಗಾಚೆ, ಹೋಗು ಎಲ್ರು ಹೋಗಾಚೆ. ಸಾಹೇಬ್ರು ಪ್ರೊಟೆಕ್ಟರ್ ಹೋಗು. ಏಯ್ ಹೋಗು, ಹೋಗಲೇ ಹೋಗು, ಹೋಗಾಚೆ. ಏಯ್ ಹೈ ಅನಿ, ಈಗ ನನ್ಗೊಂದ್ ಹೆಲ್ಪ್ ಮಾಡ್ಬೇಕು. ಏನು? ಈ ಚೈನ್ ಇಟ್ರೆ ಎಷ್ಟ್ ಸಿಗ್ಬಹುದು? ಎಂಟರಿಂದ ಹತ್ತು ಸಾವಿರ ಇಟ್ಕೊಡ್ತೀಯಾ? ಯಾಕೆ? ನಾಳೆ ಫೈನಲ್ಸ್. ನನ್ ಹತ್ರ ಇರೋ ಕಾಸ್ಟ್ಯೂಮ್ಸ್ ತುಂಬಾ ಚೀಪ್ ಕ್ವಾಲಿಟಿದು. ಅಲ್ಲಿಗ್ ಬರೋರೆಲ್ಲ ಮೌಂಟ್ಸ್, ಬಾಲ್ವಿನ್ಸ್ ಹುಡುಗಿರು, ಎಲ್ಲಾ ಕುಬೇರನ್ ವಂಶದವರು, ರಿಚ್ ಆಗಿರ್ತಾರೆ. ನಾನ್ ಅಲಂಕಾರ ಪ್ಲಾಜಾ ಡ್ರೆಸ್ ಹಾಕೊಂಡು ಹೋದ್ರೆ ಕೆಟ್ಟದಾಗಿರುತ್ತೆ. ಓಕೆ, ಎಂಟು ಸಾವಿರ ತಾನೆ? ನಾನ್ ತರ್ತೀನಿ ಬಿಡು. ಆದ್ರೆ ನಿನ್ ಚೈನ್ ಏನ್ ಬೇಡ. ಹೇಗ್ ತರ್ತೀಯ? ಏನೋ ಮಾಡಿದ್ರಾಯ್ತು ಅನಿ, ತುಂಬಾ ಅರ್ಜೆಂಟ್, ಇವತ್ತೇ ಶಾಪ್ ಮಾಡ್ಬೇಕು. ಓಕೆ, ನೋ ವರಿ, ಬಿ ಹ್ಯಾಪಿ. ಅನಿ ಯರ್, ನೋ ಫಿಯರ್. ನೀನೊಬ್ನೇ ಕಣೋ ನನ್ನ ಧೈರ್ಯ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಚಿನ್ನ, ಲವ್ ಯು ಚಿನ್ನ. ಮನಾ ರಮನಾ. ಏಯ್ ಮನಾ, ಎದ್ದೋಳು ಮಲ್ಗ. ಗೊತ್ತು ಗೊತ್ತು ಇಲ್ಲ ನೀನಾ? ಕೂತ್ಕೋ. ಏ ದಿವಿ, ಕಾಫಿ ತಗೊಂಬರೆ. ಏನ್ ಮಗ ಬಿಳಿ ಬಿಳಿಗೆ ಬಂದ್ಬಿಟ್ಟಿದ್ಯಾ? ಬೆಳಿಗ್ಗೆನಾ? ಲವ್ ಮಟ್ ಮಟ್ ಮಧ್ಯಾಹ್ನ ಆಯ್ತು. ಅದಿರ್ಲಿ ಮಗ, ಅರ್ಜೆಂಟ್ ಆಗಿ ಹತ್ ಸಾವಿರ ಬೇಕು. ನಿನ್ ಫ್ರೆಂಡ್ ಅಡಿಯ ಕೃಷ್ಣ ಹತ್ರ ಬಡ್ಡಿ ಗೀಸ್ಕೊಡೋ. ಲೋ ಬಡ್ಡಿಗೆಲ್ಲ ದುಡ್ಡು ಇಸ್ಕೊಬಾರ್ದು ಕಣೋ, ಲತ್ತೆ ಹೊಡೆದ್ ಬಿಡುತ್ತೆ. ನೆಕ್ ಮೂಮೆಂಟ್ ಮಗ, ಒಂದ್ ವಾರದಲ್ಲಿ ಕ್ಲಿಯರ್ ಮಾಡ್ಬಿಡ್ತೀನಿ. ವಾರದ ಬಡ್ಡಿ ನಿಂಗೆ ಗೊತ್ತಿಲ್ಲ ಕಣೋ, ಒಂದ್ ದಿನ ಕೂಡ ಲೇಟ್ ಆದ್ರೂ ಮೀಟರ್ ಏರ್ತಾ ಇರುತ್ತೆ. ಏನಾದ್ರೂ ಆಗ್ಲಿ ಮಗ, ನಂಗೆ ಈಗ ದುಡ್ಡು ಬೇಕಷ್ಟೇ. ಲೋ ಆಮೇಲೆ ಹಗ್ಗ ಹಾಕ್ತಾರೆ, ಮನೆ ಮುಂದೆ ಬಂದು ಗಲಾಟೆ ಮಾಡ್ತಾರೆ. ನಿಮ್ ಮನೆ ಮುಂದಲ್ಲಪ್ಪ, ಸೆಂಟರ್ ಪಾರ್ಟಿ ನಾನಿದ್ದೀನಲ್ಲ ನನ್ ಮನೆ ಮುಂದೆ. ಹಂಗೆಲ್ಲ ಆಗಲ್ಲ ಮಗ, ನಾನ್ ಕರೆಕ್ಟ್ ಆಗಿ ದುಡ್ಡು ಕ್ಲಿಯರ್ ಮಾಡ್ತೀನಿ. ನಮ್ಮಪ್ಪ ಕಾಲ್ ಸೆಂಟರ್ ಟ್ರೈನಿಂಗ್ಗೆ ಕಾಫಿ. ಲೋ ನಮ್ಮನೆ ದೇವ್ರ ಸತ್ಯ ನನಗ್ ಗೊತ್ತಿದೇನು, ಅಷ್ಟ್ ದೊಡ್ಡ ಅಮೌಂಟ್, ಆ ರಿಸ್ಕ್ ಇವೆಲ್ಲ ನನಗ್ ಬೇಕಾ? ನೋಡು ದಯವಿಟ್ಟು ನಾನು ಬಿಟ್ಬಿಡು, ಬೇಕಾ ನಿನ್ ಕಾರ್ ಇಟ್ಕೊಳ್ತೀನಿ. ಅಯ್ಯೋ ಬೆಳಿಗ್ಗೆ ಬೆಳಿಗ್ಗೆ ಬಂದು ತಲೆ ತಿಂತಾನೆ. ಅಷ್ಟೊಂದ್ ದುಡ್ಡು ಯಾಕೋ ನಿಂಗೆ? ತುಂಬಾ ಅರ್ಜೆಂಟ್ ಇದೀವಿ, ಅಡ್ಜಸ್ಟ್ ಮಾಡಿಲ್ಲ ಅಂದ್ರೆ ಮಾನ ಮರ್ಯಾದೆ ಎಲ್ಲ ಮೂರ್ ಕಾಸಿಗೆ ರಾಜಾಗ್ಬಿಡುತ್ತೆ, ಆಮೇಲೆ ನನ್ ಬದುಕಿದ್ದು ವೇಸ್ಟ್. ಸ್ವಲ್ಪ ಹೇಳೇ ನಿಮ್ ಅಣ್ಣನ ಹತ್ರ. ಅಂತ ಎಮರ್ಜೆನ್ಸಿ ಏನ್ ನಿಂಗೆ? ಹೇಳಕ್ಕಾಗಲ್ಲ, ಬಿಡಕ್ಕಾಗಲ್ಲ, ಒಬ್ನೇ ಒದ್ದಾಡ್ತಾ ಇದ್ದೀನಿ. ತುಂಬಾ ಸೀರಿಯಸ್ಸಾ? ಅನಿ ನನ್ನ ಹತ್ರ ದುಡ್ಡಿಲ್ಲ, ಆದ್ರೆ ಈ ಚೈನ್ ಇದೆ, ಇದನ್ನ ಅಡ ಇಟ್ಬಿಟ್ಟು ದುಡ್ಡು ತಗೊಳ್ತೀಯಾ? ನಿಮ್ಮನೇಲಿ ಕೇಳಿದ್ರೆ ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ. ಸರಿ
ಕೊಡು. ನಿಂಗೇನು ಪ್ರಾಬ್ಲಮ್ ಇಲ್ಲ ಅಂದ್ರೆ? ಇಲ್ಲ, ತಗೋ. ಥ್ಯಾಂಕ್ಸ್ ದೇವಿ, ಯುಆರ್ ಅ ಗ್ರೇಟ್ ಫ್ರೆಂಡ್. ಬರ್ಲಾ ಅನಿ? ಏನೇ, ನೀನ್ ನಿಜವಾಗ್ಲೂ ಟ್ರಬಲ್ ನಲ್ಲಿದ್ಯಾ? ದೇವ್ರಾಣೆಗೂ ಇದರಿಂದ ನಿನ್ಗೆ ಒಳ್ಳೇದಾಗತ್ತಾ? ಒಳ್ಳೇದಾ? ಬಾಳೆ ಬಂಗಾರ ಆಗುತ್ತೆ, ನಿನಗೂ ಪುಣ್ಯ ಬರುತ್ತೆ. ಓಕೆ, ಬರ್ತೀನಿ, ಬಾಯ್. ಪುಣ್ಯ ಯಾವಳಿಗೆ ಬೇಕು, ನನಗೆ ನೀನ್ ಬೇಕು. ನನ್ನ ಫೀಲಿಂಗ್ಸ್ನ ಅದ್ ಯಾವಾಗ ಅರ್ಥ ಮಾಡ್ಕೋತೀಯೋ ಏನೋ. ಏ ಪ್ರಿಯಾ, ಅಮೌಂಟ್ ಅರೇಂಜ್ ಆಗಿದೆ, ಗ್ರೌಂಡ್ ಹತ್ರ ಬಂದ್ಬಿಡ. ತಗೋ, 8,000 ಇದೆ, ಎಣಿಸ್ಕೋ. ಅನಿ, ಇದಿರ್ಲಿ, ನೀನ್ ಬೇಗ ಮನೆ ಹತ್ರ ಹೋಗು. ಯಾಕೆ ಟೆನ್ಷನ್ ಆಗಿದ್ಯಾ? ಯಾರೋ ರೌಡಿಗಳು ನಿಮ್ ಮನೆಗೆ ನುಗ್ಗಿದ್ದಾರೆ, ನಿಮ್ ಮಮ್ಮಿ ಡ್ಯಾಡಿಗೆಲ್ಲ ಹೊಡಿತಾ ಇದಾರೆ. ನನಗೆ ಯಾವ ಆಸ್ಪತ್ರೆನೂ ಬೇಕಾಗಿಲ್ಲ, ಇಂಥ ಮಗನಿಗೆ ಜನ್ಮ ಕೊಟ್ಟಿದ್ದಕ್ಕೆ ನಾನು ನರಳುತ್ತೇನೆ. ಆ ದೇವ್ರು ಈ ಜೀವಕ್ಕಿನ್ನ ಏನೇನ್ ಶಿಕ್ಷೆ ಕೊಡ್ಬೇಕು ಅಂತ ಆಸೆ ಇಟ್ಕೊಂಡಿದನೋ. ಕುರುಳಿ, ನಾನು ಅನುಭವಿಸ್ತೀನಿ, ಅನುಭವಿಸ್ತೇನೆ. ಸಾರಿ ಕಣೋ, ತುಂಬಾ ಹುಡುಗರು ಬಂದಿದ್ರು, ಅದಕ್ಕೆ ಎಸ್ಕೇಪ್ ಆಗ್ಬಿಟ್ವಿ. ಯಾರ್ಯಾರು ಬಂದಿದ್ರು? ಮಾಪಿ ಹುಡುಗರು, ಬಬ್ಲು, ಪಾಗಲ್, ಕ್ಯಾಟು, ಟೋಟಲ್ ಟೀಮ್ ಟೀಮೇ ಬಂದಿತ್ತು ಬಾಯ್. ನಿಮ್ಮ ಅಪ್ಪ ಆಫೀಸ್ ಅಲ್ಲಿ ಆ ಮಾಪಿನ ತಳ್ಳಿಬಿಟ್ರಂತೆ, ಅದಕ್ಕೆ ಕೋಪ ಮಾಡ್ಕೊಂಡು ಅಂಕಲ್ ಸಿಕ್ಕಾಪಟ್ಟು ಹೊಡೆದಾಗ್ಬಿಟ್ರು ಕಣೋ. ಬನ್ ರೋಡ್ ಕಣ, ನಾವು ಬರ್ಬೇಕಾ? ಮೋನ, ನಮ್ಮ ಅಪ್ಪನ ಹಾಸ್ಪಿಟಲ್ ಕರ್ಕೊಂಡು ಹೋಗ. ಅನಿ, ಬೈ ಬಿನ್ನಿಪೇಟೆಗೆ ನಡಿ, ಬಬ್ಲು ಯಾವಾಗ್ಲೂ ಅಲ್ಲೇ ಅಡ್ಡಾಕೋದು. ಹೊಸಳ್ಳಿಯಲ್ಲಿ ನಿನ್ ಫ್ರೆಂಡ್ ಯಾರೋ ಇದಾನಲ್ಲ? ಯಾರು? ಅದೇ ಅವ್ನ ಯಾರೋ ಲಾಂಗ್ ಇಟ್ಟಿದ್ದಾನೆ ಅಂತ ಇದೆಯಲ್ಲೋ. ಹೂಸಾನಾ? ಹಾ, ಒಂದೊಂದು ರಿಂಗ್ ಹಾಕು. ಇಲ್ಲ 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 ಮಗ, ಸೈಡ್ ಸೈಡ್ ಕೈತೀನಿ, ಇಳ್ಬಿಟ್ಟು ಹುಡ್ಕಣ. ಏನು ಬ್ಯಾಲೆನ್ಸ್ ಇಲ್ದಾಗ್ಲಿ ಬಪ್ಪಲ್ ಕೊಟ್ಟು ಬಂದಿದೀವಿ, ಬಲ್ಯಾಸೆ ಬತ್ತಿಲಕ್ಕೆ ಹುಡ್ಕೊಂಡು ಹುಡ್ಕೊಂಡ್ ಬರ್ತೀರಾ? ಲೋ ಬಚ್ಚ, ಕೊಟ್ಟು ಕಳ್ಸು. ಇನ್ಸ್ಟಾಲ್ಮೆಂಟ್ ಸೆಟ್ಲ್ಮೆಂಟ್ ಡಿಲೇಟ್ ಬೇಡ. ಒಂದ್ ನಿಮಿಷ ನೋಡು, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾನು ತುಂಬಾ ಶಾರ್ಟ್ ಟೆಂಪರ್, ಕೋಪ ನನ್ನ ಕೈಯಲ್ಲಿ ಕಂಟ್ರೋಲ್ ಮಾಡ್ಕೊಳಕ್ ಆಗಲ್ಲ. ಅದಕ್ಕೆ ನಾನೇನ್ ಮಾಡ್ಲಿ? ನಾನ್ ನಿನ್ ತಮ್ಮನ್ ಕೊಡ್ದೆ, ಕಾಲಕ್ಕೆ ಬಿದ್ದು ಕ್ಷಮೆ ಕೇಳ್ಕೊಂಡೆ. ಈಗ ನೀನ್ ನಮ್ಮ ಅಪ್ಪನ್ ಕೊಡ್ತಿದ್ಯಾ, ಮರ್ಯಾದೆಯಾಗ ಕ್ಷಮೆ ಕೇಳ್ಕೊ. ದುಷ್ಮನ್ ಇಲ್ಲೇ ಮುಗ್ದೋಗ್ಲಿ. ಊಟದಾಗಿಂದ ಫೀಲ್ಡ್ ಅಲ್ಲೇ ಇಟ್ಟಾಡ್ರೋ ಈ ಬಬ್ಲುಗೆ. ಈ ಅಂತ ಮಾತು ಹೇಳ್ಬಿಟ್ಟೆ ಚೆಲ್ಡು, 7 ಮಾಡೋಣ ಅನ್ಕೊಂಡಿದ್ದೆ. ನೀನಿಗಿರೋ ಈಟ್ಗೆ ತೂನೇ ಬೆಸ್ಟ್. Thank you.
ಮಚ್ಚಲೇನು ಗುರು ಹೊಡೆಯೋಕೋದೆ? ಆ ಡಕಾಯ್ತಂಗ್ ಹೂವಲ್ ಹೊಡೆದಿದ್ರೆ ಸಾಯ್ತಿದ್ನ? ನನಗ ಆ ಇಂಟೆನ್ಶನ್ ಇರ್ಲಿಲ್ಲಪ್ಪ ಗುರು. ಅವನ ಏರಿಯಾಗ ನುಗ್ಗಿ ಕೆಣಕ ಹಂಗೆ ಬಿಟ್ ಬಂದ್ರೆ ಸುಮ್ನೆ ಕೂತ್ಕೊಳಕ್ ಅವಂದೇನ್ ಫ್ಯಾಮಿಲಿನ. ಚಂದ್ರ, ಮುಟ್ಟದ ಮೇಲೆ ಮುಗಿಸ್ಬೇಕು, ಇಲ್ಲಾಂದ್ರೆ ನಾವೇ ಮುಗ್ದೋತೀವಿ. ಹಾನಿ. ಹಲೋ ಪ್ರಿಯಾ, ಹೇಳ್ಮಿ. ಬ್ಯಾಡ್ ನ್ಯೂಸ್, ಒಂದ್ ತಪ್ಪಾಗೋಯ್ತು ಕಣೆ. ಏನು? ಇವತ್ ಬೆಳಿಗ್ಗೆ ಗಲಾಟೆ ಆಯ್ತಲ್ಲ, ಅವ್ನ ಹುಡ್ಕೊಂಡು ಹೋಗಿ ಹೊಡೆದ್ವಿ, ಆ ಕ್ಲಾಶ್ ಅಲ್ಲಿ ಅವ್ನ್ ಮರ್ಡರ್ ಆಗೋಯ್ತು. ವಾಟ್? ಓ ಮೈ ಗಾಡ್, ಅನ್ನಿ ಏನ್ ಮಾಡ್ಕೊಂಡೆ? ನಾನಲ್ಲ ಕಣೆ, ನನ್ ಫ್ರೆಂಡ್ ಹೊಡೆದಿದ್ದು. ಆದ್ರೆ ಅವ್ನು ಇನ್ನೂ ಬದುಕಿದಾನ ಅನ್ಸುತ್ತೆ, ನನ್ಗೆ ಈಗ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಓಕೆ, ಡೂ ಒನ್ ಥಿಂಗ್, ಮೊದ್ಲು ನೀನ್ ಹೋಗಿ ಪೊಲೀಸ್ ಸರೆಂಡರ್ ಆಗು. ಓಕೆ? ಸರಿ. ಓಕೆ, ಡೂ ದಟ್. ಚಿಟ್ಟೆ, ಸರೆಂಡರ್ ಆಗ್ಬಿಡ್ತೀನಿ. ನನ್ನಿಂದ ಸುಮ್ಮನೆ ನಿಮ್ಗೆ ಯಾಕೆ ಪ್ರಾಬ್ಲಮ್? ನೀವು ಹೊರಟ್ಬಿಡಿ, ನಾನು ಯಾರು ಹೆಸರು ಹೇಳಲ್ಲ. ವಾ, ಭಯಾನಕ ಮತ್ಲಬ್ ಇಗುರು ನೀನು. ಏನು ಒಬ್ಬನೇ ಹೈಲೈಟ್ ಆಗ ಸ್ಕೀಮಾ? ಹೈಲೈಟಾ? ಮತ್ತೆ ಮ್ಯಾಟ್ರು ಇಷ್ಟೊತ್ತಿಗೆ ಇಡೀ ಅಂಡರ್ ವರ್ಲ್ಡ್ಗೆ ಪಸರಾಗಿರುತ್ತೆ. ನಾವು ಮೂರು ಜನ ಸೂಪರ್ ಸ್ಟಾರ್ಗಳಿಗೆ ಲೆಕ್ಕ. ಈಗ ಬಬ್ಲು ಅಂದ್ರೆ ತಮಾಷೆನ? ಸಾಧನೆ ನಾವು ಒಟ್ಟಿಗೆ ಮಾಡಿದೀವಿ, ಸುಖಾನು ಒಟ್ಟಿಗೆ ಅನ್ಭವಿಸೋಣ ನಡ್ರಪ್ಪ. ಅಯ್ಯೋ ನಂಜುಂಡ್ ಸ್ವಾಮಿ, ನೀನ ಹೆಂಗ್ ಹೇಳ್ತಾ ಕೂತ್ರ ಹ್ಯಾಂಗು? ಏನ ಕೆಟ್ಟ ಟೈಮು ಆಗೋಗಿದೆ. ಈಗ ನೀ ಹೋಗಿ ನಾ ಡಿ ಸಿ ಪಿ ಸಾಹೇಬ್ ಡ್ರೈವರ್ ಅಂತ ಹೇಳಕೋ ಬಿಟ್ರಿ ಬಿಡ್ಬೋದ? ಮಗನಿಗೆ ಸೀಟ್ ಹುಡುಕೋದು, ಕೆಲಸ ಹುಡುಕೋದು ಮಾಡತಕ್ಕಂತ ಸಂದರ್ಭದಲ್ಲಿ ನಾನು ಹೋಗಿ ನನ್ನ ಮಗ ರೌಡಿ ಅವನ್ನ ಬಿಟ್ಬಿಡಿ ಅಂತ ಯಾವ ಮಕ್ಕ ಐಕನ್ ಕೇಳಿ? ನನ್ನ ಮಾನ ಮರ್ಯಾದೆ ಪ್ರಶ್ನೆ ಏನಾದಿತ್ತು? ಅದನ್ನೆಲ್ಲ ಚಿಂತೆ ಮಾಡೋ ಟೈಮ್ ಏನಿದೆ? ಈಗಾಗ್ಲೇ ಥರ್ಡ್ ಡಿಗ್ರಿ ವರ್ಕ್ ನಡೆದದ. ಸಾಯಂಕಾಲ ಬಾಂಬೆ ಕಟ್ ಹಾಕಿ ಮೂರ್ ಕೇಸ್ ಬಿಟ್ ಮಾಡ್ಬೇಕಂತಾರ, ಅದನ್ನೊಟ್ಟು ವಿಚಾರ ಮಾಡು. ನಡಿ ನಡಿ, ಏನಾರ ಕೇಳಕೋ ಬಿಟ್ಟು ಬಿಡ್ಬೋದು. ಅವ್ರ ಕಡೆಯವ್ರು ಯಾರು ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ, ಪರವಾಗಿಲ್ಲ ಅಲ್ಲೇ ಅನಂಜುಂಡ್ ಸ್ವಾಮಿ. ಸ್ವಾಮಿ, ಇಂಥ ಬುದ್ಧಿ ನಾ ಕಲಿಸೋದು ಮಗನ್ಗೆ? ನಾವು ಪೊಲೀಸರಾಗಿ ಕ್ರೈಮ್ನ ತಡಿಬೇಕು, ಅಂಥದ್ರಲ್ಲಿ ಮಗನ್ನ ಕ್ರಿಮಿನಲ್ ಮಾಡಿಟ್ಟಿದ್ದೀಯಲ್ಲ, ನೀನೆಂಥ ಪೊಲೀಸು, ನೀನೆಂಥ ತಂದೆ ಅಂತ. ಮೊದಲೇ ನಮ್ಮ ಇಲಾಖೆಗೆ ಒಳ್ಳೆಯ ಹೆಸರಿಲ್ಲ, ನಿಮ್ಮಂಥವರಿಂದ ಇನ್ನೂ ಗಬ್ಬೆದ್ದೋಗ್ಬಿಡುತ್ತೆ.
ಮೊದ್ಲು ಆ ಪೋಖ್ರಿ ಹುಡುಗರ ಸವಾಸ ಬಿಡಿಸಿ ನಿಮ್ ಮಗನ ಯಾವ್ದಾದ್ರು ಬೇರೆ ಊರಿಗೆ ಕಳಿಸು. ಆ ಬಬ್ಬುಳು ಕಡೆ ಹುಡುಗರು ಸುಮ್ಮನೆ ಇರೋ ಪೈಕಿ ಅಲ್ಲ. ಕರ್ಕೊಂಡೋಗಯ್ಯ. ನಮಸ್ಕಾರ ಸರ್. ಏ ಯಾರಪ್ಪ ಈ ರೀತಿ ನುಗ್ತಾ ಇದ್ದೀರಾ? ಡಾರ್ಲಿಂಗ್, ಬಬ್ಲುಗೆ ಯಾರು ಕಿಲಾಡಿ ಹೊಡೆದಿದ್ರೆ ಬೇಜಾರಾಗ್ತಾ ಇರ್ಲಿಲ್ಲ. ಯೂನ್ಯಾರ ಎಲ್ ಬೋರ್ಡು ಯಾರಪ್ಪ ನೀನು? ಕರಿ ತಂದೆ, ಕರಿ ಕಡೆ ಸಲ ಮುಖ ನೋಡ್ಕೊಂಡು ಕಳಿಸ್ಕೊಟ್ಬಿಡು, ಮೂಟೆ ಕಟ್ಟು ಕಳಿಸ್ತೀವಿ. ಕರಿ ಬೇಗ. ಅವನಿಲ್ಲಪ್ಪ. ಅವನಿಲ್ವಾ? ಊರು ಊರ್ಗೆ ಹೋಗವನ. ಚಾನ್ಸ್ ಇಲ್ಲ. ಈಗ ಕರೀದಿದ್ರೆ ಇಡೀ ಫ್ಯಾಮಿಲಿನೇ ಊರ್ ಬಿಡಿಸ್ಬಿಡ್ತೀನಿ. ಕರೆದ್ ಬಿಡು, ಕೂಳೆ ಕೊಡಬೇಡ. ನಿಮ್ ಕೈ ಮುಗಿತೀನಿ, ಹೋಗ್ಬಿಡ್ರಪ್ಪ. ಹೋಗ್ಬೇಕಾ? ಹೋಯ್ತೀನಿ. ಹೇಳೋಣ. ಏಯ್, ತಲೆ ನಿಲ್ಲಲ್ವೇನ್ಲ? ಹೋಗಿ ಬಂದು ಹೋಗಿ ಬಂದು ಆ ಮೂಗಿ ನಿಡ್ಕೊಂಡ್ರು ಅಂದಂಗೆ ಅಲ್ಲೋಗಿ ಇಲ್ಲೋಗಿ ಆ ಪೊಲೀಸ್ ನನ್ ಮನೆಗೆ ನುಗ್ತಿರಲ್ಲ. ಯಾವನಾದ್ರೆ ನಂಗೇನು? ನಮ್ಮ ಅಣ್ಣನ್ ಸ್ಕ್ರಾಪ್ ಮಾಡವನೇ ಉರಿ ಅಲ್ವಾ? ಎಣ್ಣೆ ಹಾಕಿದಿಲ್ಲ? ಇಲ್ಲ. ನಿಜ ಬಗ್ಲಲ್ಲ ಲೈಟ್ ಆಗಿ ಹೊಟ್ಟೆಗೆ ಎಣ್ಣೆ ಬಿದ್ರೆ ರೋಚ್ಗೆದ್ ಬಿಡ್ತೀರಾ? ಹಿಂದೆ ಮುಂದೆ ಏನು ನೋಡುದಿಲ್ಲ. ತೊಡೆ ಮಾಂಸ ತುರ್ಕಿ ಒಳಗೆ ಹಾಕಿದ್ರು. ಲೆಫ್ಟ್ ಹ್ಯಾಂಡ್ ಲ್ಯಾಪ್ಸ್, ಬೆನ್ಮೂಳೆ, ಬ್ರೇಕು, ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ ತಲೆ ಬೇಕೇ ಬೇಕು. ಫೀಲ್ಡ್ ಅಲ್ಲಿ ನಂಗೆ ಯಾರು ಈ ಲೆವೆಲ್ಗೆ ಅವಳಿ ಇಕ್ಕಿರ್ಲಿಲ್ಲ. ಅಲ್ಲ, ಆ ಹುಡುಗ ಏನು ಅನುಭವಿಸ್ದೇನ? ಟ್ರೈನಿಂಗ್ ಇಲ್ದೇ ಇರೋನು. ಎರಡು ದಿವಸ ಗ್ಯಾಪ್ ಕೊಟ್ರೆ ಕಾಲ್ ಕಾಲ ಸಿಕ್ಕಾಕತಾನೆ. ಕತ್ತರಿಸ್ಬಿಡವ. ಈಗ ನನ್ ಮಾತು ಕೇಳಿ ವಾಪಸ್ ಬಂದ್ಬಿಡಲ್ಲ. ಈ ಮಾಪಿ ಗೌಡನ್ ಮರ್ಯಾದೆ ಉಳಿಸ್ರಪ್ಪ. ಇಲ್ಲಿ ಈ ವೈದ ನರಳ್ತಾ ಬಿದ್ದವನೆ, ಬಂದು ನೋಡ್ಕೊಡ್ರ. ಇವನ್ನ ಸೆಂಟಿಮೆಂಟಲ್ ಹೊಡಿತೀಯಣ್ಣ ನೀನು. ಬರ್ತೀನಿ. ನಮ್ ಬಾಸ್ ಕರೀತಾವ್ರೆ, ಅವ್ರು ಹಾಕಿದ ಗೆರೆ ದಾಟಲ್ಲ ನಾವು, ಬಿಟ್ಬಿಟ್ಟು ಹೋಯ್ತಾ ಇದೀವಿ. ನಿನ್ ಮಗನಿಗೆ ವಾರ್ನಿಂಗ್ ಪಾಸ್ ಮಾಡು, ಸಿಕ್ಕಿದ ತಕ್ಷಣ ಫಿನಿಶ್. ಅವನೇನಾದ್ರೂ ಅಪ್ಸ್ಕಾಂಡಾದ್ರೆ ಇಡೀ ಏರಿಯಾಗ ಅವಳಿ ಮಿಸ್ ಇಲ್ಲ. ನಿಮ್ ಮನೆಗ್ ಬೆಂಕಿ, ನಿಮ್ಗೆಲ್ಲ ರೋದ್ನೆ. ಅವಳೆ ಅವಳು ಡೌನ್ ಹಾಕೊಂಡ್ ತಿರುಗ್ತಾವನಲ್ಲ. ಓ ಹೇಳ್ಬಿಡು. ಸಖತ್ ಬೇಜಾರಾಗ್ತಾ ಇದೆ ಪ್ರಿಯಾ. ಅಪ್ಪ ಅಮ್ಮನ ಮುಂದೆನೆ ಇಷ್ಟುದ್ದ ಲಾಂಗು. ಅಷ್ಟೇ, ಅವ್ರ ನನ್ ಮೇಲೆ ಆಸೆ ಬಿಟ್ರು. ಯಾಕೆ ಹಾಗಂತೀಯ? ಪಾಸ್ಟ್ ಇಸ್ ಪಾಸ್ಟ್. ಈಗ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡು. ಮಿಸ್ಟೇಕ್ಸ್ನ ರಿಪೀಟ್ ಮಾಡಲ್ಲ ಅಂತ ಡಿಸೈಡ್ ಮಾಡ್ಕೊ. ಕೋಪ ಕಡಿಮೆ ಮಾಡ್ಕೊ. ಯಾವ್ದಾದ್ರೂ ಕೆಲ್ಸಕ್ಕೆ ಜಾಯ್ನ್ ಆಗು. ನೀನ್ ಮಾಡಿದ ತಪ್ಪು ನಿನಗೆ ಅರ್ಥ ಆಗ್ತಿದೆ ತಾನೆ? ಇಲ್ಲ ಪ್ರಿಯಾ, ಅವನಿಗೆ ನಾನ್ ನೋಡ್ದಿಲ್ಲ. ಅನಿ ಪ್ಲೀಸ್ ಕನ್ವಿನ್ಸ್ ಮಾಡ್ಬೇಡ. ನೀನ್ ಮಾಡಿರೋ ತಪ್ಪು ಅಂತ ನಿನಗೆ ಅನಿಸ್ಲಿಲ್ಲ ಅಂದ್ರೆ ಮತ್ತೆ ಆ ತಪ್ಪನ್ ಮಾಡ್ತೀಯ? ನನ್ ಮಾತು ಕೇಳಲ್ವಾ ನೀನು? ಕೇಳ್ತೀನಿ. ನನ್ ಜೊತೆ ಬಾಂಬೆಗ್ ಬಂದ್ಬಿಡು. ಬಾಂಬೆಗಾ? ಯಾಕೆ? ನನ್ಗೆ ಈ ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಪ್ರೈಸ್ ಬಂದ್ರೆ ನಾನ್ ಸ್ಟಾರ್ ಆಗ್ತೀನಿ. ನಾನ್ ಸ್ಟಾರ್ ಆದ್ರೆ ಬಿಸಿ ಆಗ್ತೀನಿ. ಬಿಸಿ ಶೆಡ್ಯೂಲ್ನ ಮೇಂಟೈನ್ ಮಾಡಕ್ಕೆ ನೀನ್ ಮ್ಯಾನೇಜರ್ ಆಗ್ತೀಯ. ಇಬ್ರು ಸೇರಿ ಸಿಕ್ಕಾಪಟ್ಟೆ ಅರ್ನ್ ಮಾಡ್ತೀವಿ. ಸುಮಾರು ಡ್ರೀಮ್ಸ್ ಇದೆ. ಆದ್ರೆ ನಿಂಗೆ ಇಲ್ಲಿ ಕೇಸ್ ಇರುತ್ತಲ್ವಾ? ಹ್ಮ್, ಇಲ್ಲ. ಬಬ್ಲು ಕಡೆ ಅವ್ರು ಯಾರು ಕಂಪ್ಲೇಂಟ್ ಕೊಟ್ಟಿಲ್ವಂತೆ. ಅನಿಲಂಗ್ ಜೈಲಿಗೆ ಕಳ್ಸಿದ್ರೆ ಅಲ್ಲಿ ಅಂಡರ್ ವರ್ಲ್ಡ್ ಲಿಂಕ್ ಸಿಕ್ಕಿ ಸ್ಟ್ರಾಂಗ್ ಆಗ್ಬಿಡ್ತಾನೆ. ಕಂಪ್ಲೇಂಟ್ ಕೊಡದೆ ನಾವೇ ಅವ್ರನ್ನ ಮರ್ಡರ್ ಮಾಡ್ತೀವಿ ಅಂದ್ರಂತೆ. ನಿಂಗೆ ಯಾರು ಹೇಳಿದ್ದು? ಪೊಲೀಸ್ ಅವರು. ಹೌ ಕಂಡ? ಈ ಕ್ರೈಮ್ ಜಗತ್ತು ಒಂಥರ ವಿಚಿತ್ರ ಪ್ರಿಯ. ಇಲ್ಲಿ ನೀರ್ಗಿರೋ ವ್ಯಾಲ್ಯೂ ರಕ್ತಕ್ಕಿಲ್ಲ, ಹೆಸರಿಗಿರೋ ವ್ಯಾಲ್ಯೂ ಮನುಷ್ಯನ್ಗಿಲ್ಲ, ದ್ವೇಷಕ್ಕಿರೋ ವ್ಯಾಲ್ಯೂ ಜೀವಕ್ಕಿಲ್ಲ. ಯಾರಿಗೆ ಯಾರ ಮೇಲೂ ನಂಬಿಕೆ ಇಲ್ಲ. ಪೊಲೀಸ್ ಆಟಕ್ಕಿಲ್ಲ, ಕಾನೂನು ಲೆಕ್ಕಕ್ಕಿಲ್ಲ.
ಅವ್ರು ನನ್ನ ಹುಡುಕ್ತಾರೆ, ಸಿಕ್ಕಿದ್ರೆ ಹೊಡಿತಾರೆ, ಚಾನ್ಸ್ ಸಿಕ್ಕಿದ್ರೆ ಕೊಲ್ತಾರೆ. ಆದ್ರೆ ನನಗೆ ನೂರಾರು ಕನ್ಸುಗಳಿದೆ, ಅದನ್ನೆಲ್ಲ ಬಿಟ್ಟು ಸಾಯಕ್ ನಾನು ರೆಡಿ ಇಲ್ಲ. ಅನಿ, ನನ್ನ ಜೊತೆ ಬಂದ್ಬಿಡು, ಇಲ್ಲ ಲೈಫ್ ಹಾಳು ಮಾಡ್ಕೋತೀಯ. ಅನಿಲ ಜೀವಕ್ಕೆ ಎದ್ರುಕೊಂಡು ಊರು ಬಿಟ್ಟ ಅಂತ ಊರೆಲ್ಲ ಪುಕಾರಾದ್ರೂ ಪರವಾಗಿಲ್ಲ, ನಾನು ನಿನ್ನ ಜೊತೆ ಬರ್ತೀನಿ. ಯಾಕಂದ್ರೆ ಕರೀತಾರದ್ ನೀನಲ್ವಾ. ಥ್ಯಾಂಕ್ ಯು. ಹಾ, ನಾಳೆ ಫೈನಲ್ಸು, ಶೋಕ್ ಬಾ, ಮೈಂಡ್ಗೆ ರಿಲೀಫ್ ಸಿಗುತ್ತೆ. ಓಕೆ. ಹೇಗಿತ್ತು ನನ್ನ ಪರ್ಫಾರ್ಮೆನ್ಸ್? ಡಬ್ಬ ತರ ಇತ್ತು. ಏನೇ ಪ್ರಿಯ, ಇದು ಈ ಕ್ಯಾಬ್ರೆ ಡ್ಯಾನ್ಸ್ ಕಾಂಪಿಟೇಷನ್ಗೋಸ್ಕರ ಎಷ್ಟು ದಿವಸ ಕಷ್ಟಪಟ್ಟ? ಕೂಲ್, ನೀನು ಇನ್ನು ಮಾಗಡಿ ರೋಡಲ್ಲೇ ಇದೆಯಾ? ಸ್ವಲ್ಪ ಎಂ ಜಿ ರೋಡ್ ಕಡೆನೂ ಬಾರೋ. ಎಲ್ಲೇ ಬರಲಿ, ಎಲ್ಲೇ ಹೋಗ್ಲಿ, ನಮ್ ಕಲ್ಚರ್ ನಮ್ ಟ್ರೆಡಿಷನ್ ಅಂತ ಇರುತ್ತಲ್ವಾ? ಆದ್ರೆ ಅದು ಕಾಲ ತಕ್ಕ ಚೇಂಜ್ ಆಗ್ತಿದ್ಯಲ್ಲ. ಕಾಲ ಚೇಂಜ್ ಆಯ್ತು ಅಂತ ಮೈ ಮೇಲೆ ಬಟ್ಟೆ ಹಾಕೊಳ್ಳೋದು ಬಿಟ್ಬಿಡಕ್ಕಾಗತ್ತಾ? ನಮ್ ದೇಶದಲ್ಲಿ ಹೆಣ್ಣಿಗೆ ಗೌರವ ಇದೆ, ನೋಡಿದ್ರೆ ಕೊಡ್ಬೇಕು ಅನ್ಸ್ಬೇಕು. ನಿನ್ನೆ ಅವತಾರದಲ್ಲಿ ನಂಗೆ ಹಂಗ ಅನ್ಸ್ತಾ ಇಲ್ಲ. ವಾಟ್ ಅನಿ, ನೀ ತುಂಬಾ ಹಿಂದೆ ಇದ್ಯಾ ಕಣೋ? ಲೀವ್ ಇಟ್, ನನ್ಗೆ ಅರ್ಥ ಆಗುತ್ತೆ ನಿನ್ಗೆ ನನ್ನ ಡ್ರೆಸ್ ಇಷ್ಟ ಆಗ್ಲಿಲ್ಲ. ನಿನ್ ಡ್ರೆಸ್ ಮಾತ್ರ ಅಲ್ಲ, ನಿನ್ ಡ್ಯಾನ್ಸ್, ನಿನ್ ಡ್ರೀಮ್ಸ್ ಏನು ನಂಗೆ ಇಷ್ಟ ಆಗ್ತಾ ಇಲ್ಲ. ಬಾಂಬೆಗೆ ಬೇರೆ ಹೋಗ್ತೀನಿ ಅಂತ ಇದ್ಯಾ? ನನ್ಗೆ ಯಾಕೋ ಸಖತ್ ಭಯ ಆಗ್ತಾ ಇದೆ. ನಿನ್ಗೆ ಯಾಕೆ ಭಯ ಆಗ್ತಿದೆ? ಯಾಕೆ ಅಂದ್ರೆ ಪ್ರಿಯಾ, ನಾನು ನಿನ್ ಕಮ್ ಆನ್, ನನ್ ಬಗ್ಗೆ ಪಾಸಿಟಿವ್ ಆಗ್ಬೇಡ. ಇದು ನನ್ನ ಪ್ರಪಂಚ, ನಾನು ಇಲ್ಲಿ ಹೀಗೆ ಬದುಕಬೇಕು. ನಿನ್ ಮನ್ಸಲ್ಲಿ ಏನಿದೆ ಅಂತ ಫ್ರಾಂಕ್ ಆಗಿ ಹೇಳು. ನಾನು ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು. ಸರಿ ಹೇಳು. ಅದು ಪ್ರಿಯಾ, ನಾನು ತುಂಬಾ ದಿವಸ I love your performance, babe. It was awesome performance. There was no competition for you. Oops. It was good. Thank you. But the credit goes to you. The costumes were awesome. Now design madam mele, you know, costumes. Nina. Ani. Yo. What's this? Ani, leave him. Get off my Ani, face. Leave, what the hell are you doing, Ani, man? Move back. Yen madidane the scope tagonta idane. ಡಿಸೈನ್ ಮಾಡಕ್ ಮೈ ಮೇಲೆ ಬಟ್ಟೆ ಅದ್ರಲ್ಲಿದೆ. ಶಣ ಪಾನಿ, ಅವ್ರ ಬಗ್ಗೆ ಮಾತಾಡೋ ರೈಟ್ಸ್ ಏನ್ ನಿನ್ಗಿಲ್ಲ ಅಂತ ಅದ್ರಲ್ಲಿ ಕೈ ಮಾಡಿದ್ಯಾ? ಅವ್ರು ಯಾರು ಅಂತ ಗೊತ್ತಾ? ಗೊತ್ತಾ? ಗೊತ್ತಿಲ್ಲ. ಗೊತ್ತಾ ಗೊತ್ತ ಬೇಡ. ಸಾರಿ ಕೇಳು, ಕೇಳು. ಸಾರಿ. ದಟ್ಸ್ ಓಕೇ ಪಾಲ್. ಸರಿ, ಅವನ ವಿಷಯ ಬಿಟ್ಟಾಕು, ನಾನು ನಿನ್ನ ಹತ್ರ ಹೇಳ್ಬಿಡ್ತೀನಿ. ಸಾರಿ ಡೂಡ್, ಜಸ್ಟ್ ವೇಟ್ ಫಾರ್ ಅ ಸೆಕೆಂಡ್. ಕೂಲ್, ಓಕೇ ಮ್ಯಾನ್, ಟೇಕ್ ಇಟ್ ಈಜಿ. ಅದು ಪ್ರಿಯಾ, ನಾನು ತುಂಬಾ ದಿವಸದಿಂದ ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು ಅಂತ ಇದ್ದೀನಿ. ಅದು ನಾನಿನ್ನ ಕಾಲ್ ಫಾರ್ ಯು. ಹಲೋ, ಅನಿ, ನಮ್ಮಪ್ಪ ಸತ್ತೋದಂತೆ. ಪ್ರಿಯಾ, ನಿಂಗೊಂದು ಮಾತು ಕೇಳಲ್ಲ, ನಿಮ್ಮ ತಂದೆ ಸಚ್ಚುದ್ದಿ ಕೇಳಿದಾಗಿಂದ ಅವ್ರ ನಮ್ಮ ಮಣ್ಣು ಮಾಡಿ ಬರೋವರೆಗೂ ನಾನು ನಿನ್ನ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ನಿನ್ನ ಕಣ್ಣಲ್ಲಿ ಒಂದೇ ಒಂದು ಹನಿ ನೀರಾಗಲಿ, ಮುಕ್ತ ಒಂದೇ ಒಂಚೂರು ದುಃಖ ಆಗಲಿ ನನ್ನ ಕಣ್ಣಿಗೆ ಕಾಣಿಸಿಲ್ಲ. ಸತ್ತಿರೋದು ನಿಮ್ಮ ತಂದೆ ಕಣ. ಅನಿ, ಅವನು ಯಾವತ್ತು ನನ್ನ ಕಣ್ಣು ಮುಂದೆ ನನ್ನ ತಾಯಿ ಮೈ ಮೇಲೆ ಸೀಮೆ ಎಣ್ಣೆ ಸುರಿದು ಬೆಂಕಿ ಹಚ್ಚಿದ್ನೋ, ಆವತ್ತೇ ಅವನ ಜೊತೆ ಇದ್ದಿದ್ದ ಎಲ್ಲ ಬಾಂಡಿಂಗ್ಸು ನಾಶ ಆಗೋಯ್ತು. ಇಂಥವನ್ಗೋಸ್ಕರ ನಾನು ಯಾಕೆ ಅಳ್ಳಿ, ನಾನು ಯಾಕೆ ದುಃಖ ಪಡಲಿ? ಸರಿ, ಮುಂದೆ ನಾನು ಯಾವತ್ತೂ ಅವನ ಮೇಲೆ ಡಿಪೆಂಡೇ ಆಗಿರ್ಲಿಲ್ಲ. ಸೊ ಅಪ್ಪ ಸತ್ ಮೇಲೆ ಹೇಗಪ್ಪ ಅನ್ನೋ ಪ್ರಶ್ನೆನೇ ಹುಟ್ಟಾ ಇಲ್ಲ. ನಾನು ಮೊನ್ನೆ ನಡೆದಿದ್ದ ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಪ್ರೈಸ್ ಗೆದ್ದೆ. ವೀನಸ್ ಕಂಪನಿಯಿಂದ ಆಫರ್ ಬಂತು, ಸೈನ್ ಮಾಡ್ತಿದ್ದೀನಿ. ಅದ್ರ ಡೀಲ್ ಎಷ್ಟು ಗೊತ್ತಾ? 72 lakhs ಫಾರ್ 2 years, ಅಂದ್ರೆ ತಿಂಗಳಿಗೆ 3 lakhs. ಅನಿ, ವಾಟ್ ಹ್ಯಾಪನ್? ಪ್ರಿಯಾ, ಬಾಂಬೆ ಕಂಪನಿಗೆ ಸೇರ್ಲೇಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ಯಾ? ಮತ್ತೆ ನಾನು ಅದಕ್ಕೋಸ್ಕರನೇ ಹಗಲು ರಾತ್ರಿ ಕಷ್ಟಪಟ್ಟಿದ್ದು, ಕನಸು ಕಟ್ಟಿದ್ದು. ನನ್ನ ಕನಸು ನನಸಾಗೋಯ್ತು ಕಣೋ, ನನ್ನ ಲೈಫಲ್ಲಿ ಸಕ್ಸಸ್ ಆಗ್ಬಿಟ್ಟೆ. ಆದರೆ ನಾನು ಫೇಲಿಯರ್ ಆಗ್ಬಿಡ್ತೀನಿ ಕಣೆ, ನೀನು ಬಿಟ್ಬಿಟ್ಟು ದೂರ ಹೋದ್ರೆ. ಪ್ರಿಯಾ,
ಒಂದೇ ಒಂದ್ಸಲ ಯೋಚನೆ ಮಾಡ. ಅದಕ್ ಟೈಮ್ ಎಲ್ಲಿದೆ? ನಾಳೆನೆ ಮುಂಬೈಗೆ ಹೊರಟಿದ್ದೀನಿ. ಒನ್ ವೀಕ್ ಮುಂಬೈಲೇ ಇರ್ತೀನಿ. 2-3 ಶೋಸ್ ಇದೆ, ಆಮೇಲೆ ಆಲ್ಬಮ್ ಶೂಟಿಂಗ್ ಸ್ಟಾರ್ಟ್. ಲೊಕೇಶನ್ಸ್ ಎಲ್ಲ ಹೇಳು. ಪ್ಯಾರಿಸ್, ಜರ್ಮನಿ, ಲಂಡನ್, ಸ್ವಿಟ್ಜರ್ಲೆಂಡ್. ಓ ಮೈ ಗಾಡ್, ನನ್ನ ಲೈಫಿನ ಕಲರ್ಸ್ ಚೇಂಜ್ ಆಗೋಯ್ತು ಕಣೋ. ಆದ್ರೆ ನನ್ನ ಲೈಫ್ ಕಲರೇ ಕಳ್ಕೊಂಡ್ಬಿಡುತ್ತೆ ಕಣೆ ನೀನ್ ಇಲ್ದೇ ಇದ್ರೆ. ಪ್ರಿಯಾ, ನಾನ್ ಬೇಡ ಅಂದ್ರೆ ಹೋಗ್ತೀಯಾ? ಸಾರಿ ಅನಿ, ಈ ವಿಷಯದಲ್ಲಿ ನನ್ ಡಿಸಿಷನ್ ಅಲ್ಟಿಮೇಟ್. ನೀನೇ ಅಲ್ಲ, ಆ ದೇವರ್ ಬಂದ್ ಬೇಡ ಅಂದ್ರೂ ನಾನ್ ಹೋಗೇ ಹೋಗ್ತೀನಿ. ಅನಿ ಅನಿ, ಫ್ರೆಂಡ್ ಸ್ಟಾರ್ ಆಗ್ತದಳೆ ಅನ್ನೋ ಖುಷಿಲಿ ಮಾತೇ ಬರ್ತಾ ಇಲ್ಲ. ಕಮಾನ್ ಯಾ, ನಾಳೆ ಸಂಜೆ ಫ್ಲೈಟ್ಗೆ ಹೋಗ್ತಾ ಇದ್ದೀನಿ. ಏರ್ಪೋರ್ಟ್ ನೀನೇ ಡ್ರಾಪ್ ಮಾಡ್ಬೇಕು, ಓಕೆ? ಅನಿ, ನಾನು ಈ ಸ್ಟೇಜಿಗೆ ಬರಕ್ಕೆ ನಿನ್ ಕಾಂಟ್ರಿಬ್ಯೂಷನ್ ತುಂಬಾ ಇದೆ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಯು. ಲವ್ ಯು ಚಿನ್ನ. Here you go. Pass it here. I'll take it. Oh, thank you. Ani, naan nan friends jothene hogtini. Neen horadu, okay? Bye-bye. ಚಿಟೆ ಕೊಟ್ಲು ಚಿಟೆ ಕೆಲ್ಸನ ಸರಿಗ್ ಬಾ ಹೇಳಲಿಲ್ಲ, ಟಾಟಾ ಮಾಡ್ಲಿಲ್ಲ, ಬೊಕ್ಕೇನು ಇಸ್ಕೊಡ್ಲಿಲ್ಲ. ಮುಂದೆ ಒಂದ್ಸಲ ಹಾಗೆ ಮಾಡ್ಕೋಬೇಕು ಅಂತ ಇದೆ ಕಣೋ. ಲೈಫಲ್ಲಿ ಸಾವಿರ ಸತಿ ಕೆನ್ನೆ ಜಿಗ್ಟಿ ಜಿಗ್ಟಿ ಲವ್ ಯು ಚಿನ್ನ ಅಂತಿದ್ದವಳು, ಇವತ್ತು ಅದೂ ಇಲ್ಲ. ಮಧ್ಯ ರೋಡಲ್ಲಿ ಟ್ಯಾಕ್ಸಿ ಡ್ರೈವರ್ ತರ ಬಿಟ್ಟುಬಿಟ್ಟೊಂದು ಚಿಟೆ. ನನ್ನ ಲೈಫಿಂದ ಹೊಟ್ಟೋಗ್ಬಿಟ್ಲು ಕಣೋ, ಲೈಫಿಂದ ಹೊಟ್ಟೊಂದು. ಏಯ್ ಚಿಟೆ, ನಾನ್ ಡೌ ಮಾಡ್ತಲ್ಲ ಕಣೋ, ನಿಜವಾಗ್ಲೂ ಅಳ್ತಾ ಇದ್ದೀನಿ. ನಾನು ಸೀರಿಯಸ್ ಆಗಿ ಅಳ್ತಾ ಇದ್ದೀನಿ. ಬೇಗ ಬಾರೋ ಏರಿಯಾಗೆ. ಮೋಹನ್ ತಲೆ ಮೇಲೆ ಕಲ್ಲಾಕ್ಬಿಟ್ಟವ್ರೆ. ದ್ವೇಷ ಇದ್ದಿದ್ ನನ್ ಮೇಲೆ ನಿನ್ ಮೇಲೆ. ಪಾಪ ಅಮಾಯಕ ಮೋಹನ, ಅವನನ್ನ ಸಾಯಿಸ್ಬಿಟ್ರು. ಲವ್ ಕೊಡು ಲವ್ ಕೊಡು ಅಂತ ಹಿಂದೆ ಬಿದ್ದೆ, ಲಾಂಗ್ ಕೊಟ್ಬಿಟ್ಟು ಟೋಗ್ಬಿಟ್ಲು. ನನ್ನ ಮಕ್ಕಳ ನನ್ನ ಹತ್ರನೇ ವ್ಯವಹಾರನ ಕುದುರ್ಸಕ್ ನೋಡ್ತೀರಲ್ಲಿ. ಸರೆಂಡರ್ ಆಗ್ತೀನಿ. ಏಯ್ ಬೇಕಾಗಿಲ್ಲ, ನಿನಗೆ ಬೇಲ್ ಕೊಟ್ಟು ಹೊರಗಡೆ ಬಿಟ್ಟಿದ್ದು ಮಜಾ ಮಾಡ್ಕೊಂಡು ತಿರ್ಲಿ ಅಂತ ಅಲ್ಲ ಚಿನ್ನ, ನಿನ್ನ ಅನ್ಎಫಿಷಿಯಲ್ ಆಗಿ ಗಲ್ಲಿಗೇರ್ಸೋದಿಕ್ಕೆ. ಮರ್ಯಾದೆಯಿಂದ ಗಾಡಿ ಎತ್ತು, ಇಲ್ಲಾಂದ್ರೆ ಇಲ್ಲೇ ಪಬ್ಲಿಕ್ ಅಲ್ಲಿ ನಿನ್ನ ಹೊಡೆದು ಬಿಸಾಕ್ಬಿಡ್ತೀನಿ. ದಿವ್ಯಾನಿ ಇಲ್ಲೇ ತಾನೆ. ಪಬ್ಲಿಕ್ ಅಲ್ಲಿ ಯಾಕೋ ಸಾಯ್ತೀಯ? ಹತ್ತೋ, ಕಮಾನ್, ಹತ್ತು ಜೀಪ್ನ, ಹತ್ತೋ ಜೀಪ್ನ, ಹತ್ತೋ, ಇಲ್ಲಾಂದ್ರೆ ಎಲ್ಲರನ್ನೂ ಸ್ಕೂಟ್ ಹಾಕ್ಬಿಡ್ತೀನಿ. ಪ್ಲೀಸ್ ಡೋಂಟ್ ಶೂಟ್. ಮೇಡಮ್ ನೀವ್ ಯಾಕೆ ಇಲ್ಲ ಅಡ್ಡ ಬರ್ತಿದ್ದೀರಾ? ಪ್ಲೀಸ್ ಕಮ್ ಟು ಸೈಡ್. ಡೋಂಟ್ ಶೂಟ್. ಲೇ ಲೇ, ಏನು ನೋಡ್ತಿದ್ದೀರಾ? ಮೇಡಮ್ನ ಸೈಡಿಗೆ ಕರ್ಕೊಂಡ್ರು. ಮಗ, ನಾನು ಹೇಳಿದ್ದೇನೆ ಶೂಟಿಂಗ್ ಅಂತ, ಪ್ರಿಯಾ ಕಮ್ ಬಂದವಳು ನೋಡು. ಏನ್ ಮಂಜಣ್ಣ, ಅನಿಲಿನ ತಲೆಗೆ ಐಟಮ್ ಇಕ್ಕಿಸ್ಬಿಟ್ರಿ. ಎಂತ ಮಾತಾಡ್ತೀರಾ ಬಾಸು? ಆ ಪಾಗಲು ಬಬ್ಬಲು ಸೇರ್ಕೊಂಡು ಪೊಲೀಸ್ಗೆ ಹಾಕೊಟ್ಟಿರೋದು ಅದವ್ರ ಕರ್ತವ್ಯ ಬಿಡಿ. ದುಶ್ಮನಂದ ಮೇಲೆ ಹಿಂದೆಯಿಂದ ನಾವು ಮುಂದೆಯಿಂದ ನೋಡಿದ್ ಬೀಳಿಸ್ತಾ ಇರ್ಬೇಕು. ಆದ್ರೆ ಬಜಾರ್ ನಮ್ ಕೈಯಲ್ಲಿದೆ, ಪೊಲೀಸ್ ನಮ್ ಜೇಬಲ್ಲಿದ್ದಾರೆ ಅಂತೆಲ್ಲ ಬಿಲ್ಡಪ್ ಕೊಡ್ತಾ ಇದ್ರೆ ಅದೆಲ್ಲ ಬೂಸಿನ. ಯಾರನ್ನ ನಂಬ್ತೀರಾ ಬಾಸು?
ಎದುರುಗಡೆ ಎಲ್ಲ ಚೆನ್ನಾಗೇ ಇರ್ತಾರೆ, ಬ್ಯಾಕಲ್ಲಿ ಆಟ ಆಡ್ಬಿಡ್ತಾರೆ. ಪಾಗಲ್ದು ಓವರ್ ಆಯ್ತು ಅನ್ಸ್ತಲ್ಲ? ಅನ್ಸೋದೇನು, ಓವರ್ ಇವತ್ತು ಅವನಿಗೆ ಡೀಲ್ ಫಿಕ್ಸ್ ಮಾಡಿದ್ದೀನಿ. ಹೌದು, ಇದೇನು ಇದಕ್ಕಿದ್ದಂಗೆ ಫೀಲ್ಡಿಂಗ್ ಇಕ್ಕಾಯ್ತಾ? ನನ್ನ ಎನ್ಕೌಂಟರ್ ಮಿಸ್ ಆದ ತಕ್ಷಣ ಹೆದರ್ಕೊಂಡು ಊರ್ ಬಿಟ್ಬಿಟ್ಟಿದ್ದಾನೆ. ಕೋಲಾರ ಹತ್ರ ಅದು ಹಳ್ಳಿಯಲ್ಲಿ ಸೆಟ್ಲ್ ಆಗಿದ್ದಾನಂತೆ. ಆದ್ರೆ ಅವನ್ ಬ್ಯಾಡ್ ಟೈಮ್. ನಮ್ ಜಾಕ್ಸನ್ ಕುಮಾರ್ ಅಂದು ಅದೇ ಊರು. ಅಲ್ಲಿರೋ ಹುಡುಗರೆಲ್ಲ ಎರಡು ಫುಲ್ ಬಾಟ್ಲಿಗೆ ಸೆಟ್ ಆಗ್ಬಿಟ್ಟಿದ್ದಾರೆ. ಇವತ್ತು ಪಾಗಲ್ ಪಕ್ಕಾ ಫಿಕ್ಸ್. ಇರೋ ಕೇಸ್ಗಳಿಂದಾನೇ ಈಚೆ ಬಂದಿಲ್ಲ. ಈ ಗ್ಯಾಪ್ ಅಲ್ಲಿ ಹೊಸ ಟೆನ್ಷನ್ ಬೇಕಾ ಕೇಳೇಣ ಅವನ್ಗೆ. ಏ ಚಿಟ್ಟೆ, ಅವ್ನ್ ನನಗ್ ಹೊಡಿತೀನಿ ಅಂದ್ರೆ ಬಿಟ್ಬಿಡ್ತಾ ಇದ್ದೆ. ಒಂದ್ ಪಕ್ಷ ನನಗ್ ಹೊಡೆದಿದ್ರು ಬಿಟ್ಬಿಡ್ತಾ ಇದ್ದೇನು. ಆದ್ರೆ ಪ್ರಿಯನ್ ಮೇಲೆ ಆಸಿಡ್ ಹಾಕ್ತೀನಿ ಅಂತ ಒಂದೇ ಒಂದ್ ಲೈನ್ ಬಿಟ್ಟ ನೋಡು, ಅವನ್ ಲೈಫ್ ಅಲ್ಲೇ ಮೇಜರ್ ಮಿಸ್ಟೇಕ್ ಅದು. ಆಗ್ತೀನಿ ಅಂದ ಆಗ್ಲಿಲ್ವಲ್ಲ, ಎದುರ್ಸಕ್ ಹೇಳಿರ್ಬೋದು. ಎದುರ್ಸಕ್ಕೆ ಹೇಳಿರೋದು, ನಾನ್ ಪ್ರಿಯನ್ ವಿಷಯಕ್ಕೆ ಎದ್ರಕೊಂತೀನಿ ಅಂತ ಗೊತ್ತಿದ್ದು ಹೇಳಿರೋದು. ಗಾಬರಿ ಬೀಳ್ಲೇಬೇಕು. ಲೊಬ್ಬುಸ ಎತ್ತೋ ಗಾಡಿ, ರಾತ್ರಿ ಒಳಗೆ ಕೋಲಾರಲ್ಲಿ ಇರ್ಬೇಕು, ಟ್ರಾಫಿಕ್ ಜಾಸ್ತಿ. ಹಲೋ, ಆಗ್ತಾವ್ರ? ಬಂದೆ ಬಂದೆ ಅಣ್ಣ. ನಮ್ ಚಿಕ್ಕಪ್ಪನ ಮಗ ದುಶಾಸನ್ ಪಾಲ್ಟ್ ಹಾಕವನೆ, ನೆಂಟ್ರೆಲ್ಲ ಬಂದವ್ರಂತೆ, ಹೋಗಿ ಮುಯ್ಯಾಕ್ ಬಂದ್ಬಿಡ್ಲಾ? ಏನ್ ಡಾರ್ಲಿಂಗ್ ನಿನ್ ರೋದ್ನೆ, ಇಲ್ಲೇ ಸೀರೆ ಸೆಳಿತಾವನೆ ದುಶಾಸನ, ಇವನ್ಗೆ ಮುಯ್ಯಾಕೋ? ಅಣ್ಣ ಸದ್ಯ ಚಿಕ್ಕಪ್ಪನ ಮಗ ಕಣ, ಹೋಗ್ದಿರ ಬೇಜಾರ್ ಮಾಡ್ಕೋತಾರೆ. ಹೋಗ್ ಸಾಯಿ, ಬರ್ತಾ ಒಂದ್ ಕ್ವಾರ್ಟರ್ ಸಿಕ್ಕಿದ್ರೆ ಎತ್ತಾಕೊಂಬಾ. ಆಯ್ತಣ, ಚಟ್ನೆ ಹೋಗಿ ಪಟ್ನೆ ಬಂದ್ಬಿಡ್ತೀನಿ. ಯಾರ್ಯಾರವ್ರು? ಒಬ್ನೆ. ಟೈಟಾ? ಫುಲ್ಲು. ತಗೋ, ಒಂದ್ ವಾರ ಯಾರ ಕಣ್ಗೂ ಕಾಣಿಸ್ಕೋಬೇಡ, ಊರ್ ಬಿಟ್ಬಿಡು. ಆಯ್ತ ಅನಿ. ಬೇಡ ಡಾರ್ಲಿಂಗ್, ನಾ ಫೀಲ್ಡ್ ಬಿಟ್ಬಿಟ್ಟಿದ್ದೀನಿ, ಹಳ್ಳಿಲ್ ಸೆಟ್ಲೋ ಜಮೀನ್ ಹುಡುಕ್ತಾ ಇದ್ದೀನಿ, ಲೈಫಲ್ಲಿ ನಿನ್ ತಂಟೆಗೆ ಬರಲ್ಲ ಡಾರ್ಲಿಂಗ್. ನಾನು ರೌಡಿ ಅಲ್ಲ, ರೈತ. ಔಟಾ? ವಾಶ್ ಔಟ್. ಹೀಗೆ ದಾರುಣವಾಗಿ ಕೋಲಾರ ಸಮೀಪದ ರಾವುತ್ತನಹಳ್ಳಿಯಲ್ಲಿ ಕುಖ್ಯಾತ ರೌಡಿ ಶ್ರೀನಿವಾಸ್ ಅಲಿಯಾಸ್ ಪಾಗಲ್ ಸೀನಾ ಕೊಲೆಯಾಗುತ್ತಾನೆ. ಅವನನ್ನು ಕೊಂದ ಪಾತಕಿಗಳು ನಮ್ಮ ತಂಡವನ್ನು ಅವರಿದ್ದ ಸ್ಥಳಕ್ಕೆ ಕರೆಸಿಕೊಂಡು ಹೇಳಿದ್ದಿಷ್ಟು. ಅನಿಲ ಅನಿಲ, ಒಬ್ನೇ ಬಾಸು ಬೆಂಗಳೂರಿಗೆ, ಯಾವನ್ನು ಮಾತಾಡಂಗಿಲ್ಲ. ಯಾವನ್ನಾದ್ರೂ ನಡತ್ತು ನಿಂತ್ಕೊಂಡ್ರೆ ಮಕ್ಕ ಮುದ್ದಿ ನೋಡಲ್ಲ, ಮೂಟೆ ಕಟ್ ಕಳಿಸ್ತಾ ಇರ್ತೀವಿ. ಪಾಗಲ್ಗಾಗಿದ್ ಗತಿನೇ ಆನಂದ್ ಮಕ್ಳಿಗಾಗದು. ಹುಷಾರ್. ಅರೆ ಅಮ್ಮ, ಕೇಳಿಸ್ಕೊಂಡೆ ಅಲ್ಲ, ಅವರೇ ಎಲ್ಲಾರ್ಗು ಎಚ್ಚರಿಕೆ ಮಾಡ್ತಾ ಇದಾರೆ ಅವ್ರ ತಂಟೆಗೆ ಬರಬೇಡಿ ಅಂತ. ನಿನಗ್ಯಾಕೆ ಇವನು ಸಾಬರಿ? ಇಲ್ಲ ಸರ್, ಅವ್ನು ತುಂಬಾನೇ ಒಳ್ಳೆಯವನು. ನೋಡಿದ್ವಿಯಲ್ಲ, ಒಂದು ಜೀವನ ತೆಗೆದನ್ನ ಒಳ್ಳೆಯವನವನಕ್ಕೆ ನಿನಗೆ ಮನ್ಸಾರಿ ಬರ್ತದೆ? ಸಾರಿ ಸರ್, ಬಟ್ ನಾನು 20 ಇಯರ್ಸ್ ಇಂದ ಅವನು ನೋಡ್ತಿದ್ದೀನಿ. ಐ ಡೋಂಟ್ ನೋ ವೈ ಹಿ ಇಸ್ ಬಿಹೇವಿಂಗ್ ಲೈಕ್ ದಿಸ್, ದೇರ್ ಹ್ಯಾಸ್ ಟು ಬಿ ಸಮ್ ರೀಸನ್, ಅದರ್ವೈಸ್ ಹಿ ಇಸ್ ಅ ಜೆಮ್ ಆಫ್ ಅ ಪರ್ಸನ್ ಬೈ ಹಾರ್ಟ್. ಅರೆ ಅಮ್ಮ, ಐ ಡೋಂಟ್ ಬಿಲೀವ್ ಇಟ್. ಒಳ್ಳೆ ಹೃದಯ ಇದ್ದಿದ್ರೆ ಒಳ್ಳೇದು ಹಾಳಾಗಿ ಹೋಗಲಿ, ಹೃದಯ ಇರೋ ಯಾರಾದ್ರೂ ಕೊಲೆ ಮಾಡಿ ಈ ರೀತಿ ಕುಳಿ ಹಾಕ್ತಾರ? ನೋಡಮ್ಮ, ನಿನ್ನ ಬಗ್ಗೆ ನನಗೆ ಹೆಮ್ಮೆ ಇದೆ. ಸಾಮಾನ್ಯ ಪೇದೆ ಮಗಳು ಈ ರೀತಿ ದೊಡ್ಡ ಅಚೀವ್ಮೆಂಟ್ ಮಾಡಿರೋದು ಹ್ಯಾಟ್ಸ್ ಆಫ್. ನ್ಯಾಷನಲ್ ಲೆವೆಲ್ ಹೆಸರು ಮಾಡಿರೋ ನೀನೆಲ್ಲಿ? ಇವತ್ತು ನಾಳೆ ಡೆಡ್ ಬಾಡಿ ಬೀದಿ ಹೆಣಾಗೋ ಅವನಲ್ಲಿ. ಬೇಡಮ್ಮ, ರಿಕ್ವೆಸ್ಟ್ ಮಾಡ್ತೀನಿ, ಕ್ರಿಮಿನಲ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡ, ನಿನ್ನ ಸಾಧನೆ ಬಗ್ಗೆ ಗಮನ ಕೊಡು, ಇನ್ನು ಎತ್ತರಕ್ಕೆ ಬೆಳಿ. ಈ ಅನಿಲ ಮಾಮೂಲಿ ರೌಡಿಗಳ ತರ ಕೊಲೆ ಸುಲಿಗೆ ಮಾತ್ರ ಅಲ್ಲ, ಜೊತೆಗೆ ಸಿನಿಮಾ ರೌಡಿಗಳ ತರ ಬ್ಯಾಡ್ ಲವ್ ಬೇರೆ ಮಾಡ್ತಾನೆ. ಇವ್ನ್ ಪ್ರೀತಿ ಮಾಡ್ತಿರೋ ಆ ಪುಣ್ಯಾಕಿತ್ತಿ ಹೆಸರು ಕೇಳಿದ್ರೆ ನೀವ್ ಬೆಚ್ಚ ಬೀಳೋದ್ರಲ್ಲಿ ಸಂದೇಹನೇ ಇಲ್ಲ. ಈ ಅನಿಲನ್ ಪ್ರೇಯಸಿ ಬೇರೆ ಯಾರು ಅಲ್ಲ, ಇವತ್ತು ಬಾಲಿವುಡ್ ನಲ್ಲಿ ಸ್ಟಾರ್ ಆಗಿ ಮಿಂಚ್ತಾ ಇರೋ ನಮ್ಮ ಬೆಂಗಳೂರಿನ ಹುಡುಗಿ ಪ್ರಿಯಾಂಕಾ.
ಏನ್ ದಿವ್ಯ ಇದೆಲ್ಲ ಟಿವಿಲಿ ಯಾಕೆ ಏನೇನೋ ಈ ಬುಲ್ಶಿಟ್ ಎಲ್ಲ ತೋರಿಸ್ತಾ ಇದ್ರು? ಬುಲ್ಶಿಟ್ ಅಲ್ಲ ಅದು, ಸತ್ಯ. ಅಂದ್ರೆ ಅನಿನನ್ನ ಲವ್ ಮಾಡ್ತಾ ಇದ್ನ? ಪ್ರಾಣಕ್ಕಿಂತ ಜಾಸ್ತಿ. ಮತ್ಯಾಕೆ ಯಾವತ್ತು ನನ್ ಮುಂದೆ ಹೇಳಿಲ್ಲ? ಹೇಳಿದ್ರೆ ನೀನೆಲ್ಲಿ ನೊಂದ್ಕೋತೀಯ ಅಂತ ಭಯ. ನಿನ್ ಮನ್ಸಕ್ ಸ್ವಲ್ಪ ಕೂಡ ನೋವು ಮಾಡಕ್ ಇಷ್ಟ ಇರ್ಲಿಲ್ಲ ಅವನ್ಗೆ. ಹುಚ್ಚ ಕಣೆ ಅವನು. ನಮ್ಗೇನು ಅರ್ಥ ಆಗ್ತಿಲ್ಲ ದಿವಿ, ನಾನ್ ಕನ್ಫ್ಯೂಸ್ ಆಗ್ತಿದ್ದೀನಿ. ಅನಿ ನನ್ನ ಲವ್ ಮಾಡಕ್ಕೂ ಅವನ್ ಇವತ್ ತಲ್ಪಿರೋ ಈ ಸ್ಥಿತಿಗೂ ಏನ್ ಸಂಬಂಧ? ನಿನ್ ಬಾಂಬೆಗ್ ಹೋಗೋದು ಅವನಿಗೆ ಸ್ವಲ್ಪ ಕೂಡ ಇಷ್ಟ ಇರ್ಲಿಲ್ಲ. ಅವತ್ ನೀನ್ ಹೊರಟ್ಬಿಟ್ಯಲ್ಲ, ಆ ಟೈಮ್ಗೆ ನಮ್ಮ ಅಣ್ಣ ಮೋಹನ್ ಅಂದ್ ಕೊಲೆ ಆಯ್ತು. ಇಡೀ ಕ್ವಾರ್ಟರ್ಸ್ ಭಯದಲ್ಲಿ ಮುಳುಗ್ತು. ಮನೆಯಿಂದ ಹೊರಗ್ ಬರಕ್ಕೂ ಎಲ್ಲ ಹೆದರ್ತಿದ್ರು. ಎಲ್ಲ ಅನಿಲಿಂದಾನೇ ಆಗಿದ್ದು. ಅವನ್ ಪ್ರಿಯಂಗೋಸ್ಕರ ರೌಡಿಗಳನ್ನ ಎದ್ರ ಹಾಕೊಂಡ ಅಂತ ಗುಟ್ಟಾಗ್ ಮಾತಾಡೋಕ್ ಶುರು ಮಾಡಿದ್ರು. ಅನಿಲ್ ಜೊತೆ ಸೇರ್ಬೇಡಿ ಅಂತ ಎಲ್ರ ಮನೇಲೂ ಸ್ಟ್ರಿಕ್ಟ್ ಆಗಿ ಆರ್ಡರ್ ಆಯ್ತು. ಇಷ್ಟ್ರಲ್ಲೇ ಅನಿಲ್ನ ಕೊಂದ್ ಹಾಕ್ತಾರೆ ಅಂತ ಇಡೀ ಏರಿಯಾ ತುಂಬಾ ಸುದ್ದಿ ಹರಡ್ತು. ಬಿಡಲ್ಲ ಕಣೋ, ಅವ್ರನ್ನ ಬದುಕಕ್ ಬಿಡಲ್ಲ. ಕಾಂಪೌಂಡ್ ದಾಟ್ಲಿ ಅಂತ ಕಾಯ್ತಾವ್ರೆ, ಎರಡ್ ದಿನ ಕಾದ ಒಳಗಡೆ ನುಗ್ಗಿದ್ರು ನುಗ್ಬೋದು. ಅನಿ, ತಿರ್ಗಾ ನಿಮ್ಮ ಅಪ್ಪನ ಕರ್ಕೊಂಡು ಹೋಗಿ ತಪ್ಪಾಯ್ತು ಅಂತ ಕೇಳಿ ಕಾಂಪ್ರೋ ಆದ್ರೆ? ಬೇಕಾದ್ರೆ ಪ್ರಿಯಾಂಕ್ ಫೋನ್ ಮಾಡಿ ಅವಳ ಕೈಯಲ್ಲೇ ಹೇಳಿಸ್ತೀನಿ. ಪ್ಲೀಸ್ ಕಾಂಪ್ರಮೈಸ್ ಆಗು ಅನಿ, ಅಣ್ಣನ್ ಕಳ್ಕೊಂಡೆ, ನಿನ್ನೂ ಕಳ್ಕೊಳಕ್ ನಂಗೆ ಇಷ್ಟ ಇಲ್ಲ. ರೇ ಸಿಸ್ಟರ್, ದಯವಿಟ್ಟು ಕಣ್ಣನ್ ಮಾತ್ರ ನೀರ್ ಹಾಕ್ಬೇಡ್ರಿ. ನೀವ್ ಹೆಣ್ಮಕ್ಳು ಸುಸ ಒಂದೇ ಒಂದ್ ತೊಟ್ಟು ಕಣ್ಣೀರು ಅಂಡರ್ ವರ್ಲ್ಡ್ ಅಲ್ಲಿ ಲೀಟರ್ ಗಟ್ಟಲೆ ರಕ್ತ ಹರಿಸ್ಬಿಡ್ತದೆ. ಸರಿ, ಈಗ ನಿನ್ ಡಿಸಿಷನ್ ಏನಪ್ಪ? ಪಾಗಲ್ ಗ್ಯಾಂಗ್ ಯಾರು ದುಶ್ಮನ್ಗಳಿಲ್ವಾ? ಯಾಕಿಲ್ಲ, ಹಳೆ ಪಂಡ್ರು ಗಡಾರಿ ಮಜ ಜೈಲಲ್ಲಿ ಕುತ್ಕೊಂಡು ಬಾಯ್ ಬಾಯ್ ಬಿಡ್ಕೋತಾವ್ನೆ. ಯಾವನಾದ್ರೂ ಸಾಥ್ ಕೊಡ್ರು, ಪಾಗಲ್ ಗ್ಯಾಂಗ್ ನ ತೀರ್ಸ್ಬಿಡ್ತೀನಿ ಅಂತ. ಒಬ್ನು ಮುಂದೆ ಬರ್ತಾ ಇಲ್ಲ. ಅವನ ನಂಗೆ ಮೀಟ್ ಮಾಡ್ತೀನಿ. ಏನಂದ ನಿನ್ನ? ಹ್ಮ್, ನಡಿ ಈಗ್ಲೇ. ಏ, ಒಂದ್ಸಲ ಯೋಚನೆ ಮಾಡ್ ಬಸ್. ಎಲ್ಲ ಮಾಡಾಯ್ತು ಬಾಬಾ. ಅಣ್ಣ, ಅನಿ, ಅಣ್ಣ, ಅನಿ, ನಿಮ್ಮಿ ಇವ್ ನಿನ್ನೇನಾದ್ರೂ ಮಾಡ್ಕೋತಾನ್ ಕಣೆ. ದಿವಿ ರಾತ್ರಿ ಮೂರ್ ಸಲ ಜೋರಾಗಿ ಕಿರ್ಚ್ಕೊಂಡು ಎದ್ಬಿಟ್ಟ. ಬೆಳಗಿನ ಜಾವ ಪ್ರಿಯಾ ಪ್ರಿಯಾ ಅಂತಿದ್ದ. ಅವನ್ ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದಾನ ಕಣೆ. ಹೆದರ್ಕೊಂಡ್ ಮೇಲೆ ಕ್ಷಮೆ ಕೇಳ್ಬೇಕು ತಾನೆ. ಕೇಳ್ಸಕ್ಕ ಬಿತ್ರಿ ಎಲ್ಲಿದ್ದಾಳೆ? ಏನೇ ಆದ್ರೂ ನನ್ನ ಮಗ ಗಡಾರಿ ಒಳಗಿದ್ರು ರಾಯಲೆ, ಹೊರಗಿದ್ರು ರಾಯಲೆ. ಅವನ್ ದರ್ಬಾರ್ ನೋಡು, ಅವನಿಗೆ ನಾವೇನೇ ಸುಳ್ಳು ಕಾಯಿಲೆ ಬರೆಸಿ ಎಣ್ಣೆ ಉಯಿಸಿ ಕಾವು ಬೇರೆ ಕೊಡಿಸ್ಬೇಕು. ಏನ್ ಧರ್ಮಕ್ಕೆ ಕೊಡಿಸ್ತೀರಾ? ಗೌರ್ಮೆಂಟ್ ಸಂಬಳಕ್ಕಿಂತ ಡಬಲ್ ಕೊಯ್ಕೊಂತೀರಾ? ರೆಡ್ಡಿ ಇರೋ ನಿಮಿಷ. ಭಯ ಭಯ ಭೂಷಣ್ ಫ್ರೆಂಡ್ಸ್ ಅದೇ ಪ್ರಾಬ್ಲಮ್ ಅಂತ ಹೇಳಿದ್ನಲ್ಲ. ಸರಿ, ಒಳ ಕೂರ್ಸು. ಭೂಷಾ ಬಂದ್ರ ಏನಪ್ಪ ನಿನ್ ಪ್ರಾಬ್ಲಮ್? ಸರ್, ನಾನ್ ಬದುಕ್ಬೇಕು ಸರ್. ಇದೇನೋ ಸಾರೋಗಿರೋ ಅಂತವನೆ, ಮಚ್ಚ ಮುಟ್ಟವನೋ ಇಲ್ವೋ. ಬಬ್ಲೂನ್ ಸ್ಕ್ರಾಪ್ ಮಾಡಿದ್ ನಾವು ಮೂವರೇಣ. ಓ, ಪರವಾಗಿಲ್ಲ, ಒಳ್ಳೆ ರೆಕಾರ್ಡೇ ಐತೆ. ಸರಿ, ಈಗ ನಿನ್ನ ಬದುಕ್ಬೇಡ ಅಂತಿರೋದು ಯಾರಪ್ಪ? ಪಾಗಲ್ ಸೀನಿನಿಂದ ಸ್ಟಾರ್ಟ್ ಆಯ್ತು. ಮಾಪಿ ಗೌಡನ್ ತಕ್ಕ ಹೋಗಿ ನಿಂತೈತೆ. ಹೋಗಿ ಹೋಗಿ ಆ ಕಿರಾತಕರನ್ನ ಎದುರಾಕೊಳ್ಳೋದು ಸಿಟಿ ವೀರಪ್ಪನ್ಗಳವರು. ಗುರು, ಬೆಜ್ಜನ್ ರೌಂಡಿಂಗ್ ಸಾಕ್ತವ್ರೆ, ಯಾವ ಟೈಮಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಸರಿ, ಯಾವ್ದಾರ ಒಂದ್ ವಿಕೆಟ್ ಡೌನ್ ಮಾಡ್ಬಿಡಿ, ಒಂದ್ ಲೆವೆಲ್ಗೆ ಎದುರ್ತಾರೆ. ಐತೇನಪ್ಪ ಮೀಟರ್ ಎತ್ತಿಯ ಪಾಗಲ್ನ? ಸಪೋರ್ಟ್ ಮಾಡ್ತೀರಾ? ಆಯ್ತು ಮಾಡೋಣ. ಅಲ್ಲ, ಎತ್ತದ ಎತ್ತಿಯ ಆ ಮಾಫಿನ ಎತ್ಬಿಡು. ಮಾಫಿನ? ಅವ್ರನ್ ಯಾಕೆ? ಏ ದಡ್ಡ, ಅವನ್ ದುಡ್ಡು ಅವನ್ ಸಾತು ಇವಿರೋದಕ್ಕೇನೆ ಈ ಜೂನಿಯರ್ ಜುಟ್ಟುಗಳೆಲ್ಲ ಅಷ್ಟೊಂದ್ ಜೋಸಲ್ಲಿ ಮರಿತಾ ಇರೋದು. ದೊಡ್ಡ ತಲೆ ತೆಗೆದ್ರೆ ದೊಡ್ಡ ಹೆಸರು ಬರ್ತದೆ, ನಿನ್ ಲೈಫು ಸೇಫ್ ಆಯ್ತದೆ. ನನಗತ್ರ ಯಾವ ಇಂಟ್ರೆಸ್ಟ್ ಇಲ್ಲ ಸರ್. ಇಂಟ್ರೆಸ್ಟಿಕ್ ಮಾಡಕ್ಕೆ ಇದೇನ್ ಇಂಜಿನಿಯರ್ ಕೆಲ್ಸನ? ತಾಕತ್ತಿದ್ರೆ ಸಾಕು. ಅದಿದೆ, ಆದ್ರೆ ಮಾಫಿ ಗೌಡ್ರು ಪಾಪ. ಪಾಪ ನೋಡು, ನೀನ್ ಎಳ್ಸು ಅಂತ ಇದ್ರಲ್ಲೇ ಗೊತ್ತಾಯ್ತದೆ. ಇದು ಕುದುರೋ ಕೇಸಲ್ಲ, ನೀನ್ ವಾಲ್ಟ್ ನಡಿ ಸರ್. ಪ್ಲೀಸ್, ಸಾರಿ, ಪ್ಲೀಸ್ ಸರ್, ನನಗೆ ಯಾರು ಪರಿಚಯ ಇಲ್ಲ. ಅವ್ರ ಅಕಸ್ಮಾತ್ ನಂಗೇನಾದ್ರು ಮಾಡ್ಬಿಟ್ರೆ? ನನಗ್ ಮಾಡಿದ್ರು ಪರವಾಗಿಲ್ಲ ಸರ್, ಆದ್ರೆ ನಮ್ಮ ಮನೆಯವ್ರಿಗೇನಾದ್ರು ಮಾಡ್ಬಿಟ್ರೆ? ಮಾಡೇ ಮಾಡ್ತಾರಮ್ಮ, ಅವ್ರಿಗೆ ಗುನ್ನಿ ಸಿಕ್ಕಾದ್ಮೇಲೆ ಮುಗಿತು. ಈಗ ಪಾಗಲ್ನ ಎತ್ತಿತ್ಯ ಅನ್ಕೊಳ್ಳೋಣ, ಅವನ್ ಗ್ಯಾಂಗಲ್ಲಿ ಅವಂತರ ಚಿಲ್ಟು ಪುಲ್ಟುಗಳು ಎಷ್ಟ್ ಜನ ಇಲ್ಲ ಸಿಕ್ಕಾಬಟ್ಟ. ಅವರಲ್ಲಿ ಒಬ್ಬ ಡಿಸೈಡ್ ಮಾಡಿದ್ರು ಸಾಕು, ನೀನ್ ಡಿಸೈಡ್ ಆಯ್ತ್ಯ. ತಿರ್ಗಾ ರಿಸ್ಕು, ಅದೇ ಮಾಪಿನ ಎತ್ತಿದ್ರೆ ನಿನ್ ಲೆವೆಲ್ ದೊಡ್ಡದಾಯ್ತದೆ, ಜುಟ್ಟುಗಳು ನಿನ್ ಟಚ್ ಮಾಡಕ್ಕೂ ಎದರ್ಕತ್ತಾರೆ. ಅರ್ಥ ಆಯ್ತಾ ಲಾಜಿಕ್? ಸರಿ, ದುಡ್ಡು ಹುಡುಗನ ನಾನು ಫೀಡ್ ಮಾಡ್ತೀನಿ, ನೀ ಡೀಲ್ ಕ್ಲೋಸ್ ಮಾಡ್ಬಿಡು. ಏನೇ ಆಗ್ಲಿ ಭಯ ಮಾತ್ರ ಬೀಳಕೋಬೇಡ, ಬ್ಯಾಕ್ಗ್ರೌಂಡ್ ಅಲ್ಲಿ ನಾನು ಇರ್ತೀನಿ. ಆಯ್ತಣ್ಣ. ಭೂಷಾ, ನಿಂಗೆ ರಿಂಗ್ ಆಗ್ತೀನಿ. ಸರಿ ಅಣ್ಣ. Thank you.
ಎಲ್ಲಲ್ಲ ಮಿಕ್ಕದ ಐಕಳು ಅಣ್ಣ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡಿರ್ಬೇಕಣ. ಹಾಯ್ ಹುಡುಗರು ಯಾರು ಇದ್ದಂಗಿಲ್ಲ. ಟೈಮ್ ಬಂತು ಮಾಫಿಗೆ. ಹುಡುಗರ ನಮ್ಮೆಲ್ಲ ಅಟ್ಯಾಕ್ ಮಾಡಕ್ ಹೇಳು. ಹಲೋ ಗೆಳೆಯರೇ ಎಲ್ಲಿದ್ದೀರಿ? ಓಹೋ ಹಳೆ ಸ್ನೇಹಿತರ ಕಾರ್ನಲ್ಲಿ ಬರ್ದೇ ಇರೋಕ್ ಆದದ? ಬಂದೆ ಬಂದೆ ಅಲ್ಲೇ ಇರಿ. ಲೇ ಮಗ, ನನ್ನ ಕ್ಲಾಸ್ಮೇಟ್ ಮಂಜುನಾಥ್ ರೆಡ್ಡಿ ಅಂತ ಇಲ್ಲೇ ಒಳಗಡೆ ಕುಂತವನೆ, ಹೋಗ್ ಕಾಫಿ ಕುಡ್ಕೊ ಬರುವ ಬಾ. ಆಯ್ತಣ್ಣ. ನಮಸ್ಕಾರ ಅಣ್ಣ. ಯಾರೋ ಕಂದ? ಓ ನಂಜುಂಡ್ ಸ್ವಾಮಿ ಮಗ. ತಪ್ಪಾಯ್ತಣ್ಣ. ತಪ್ಪಾಯ್ತು ಅಂತ ತಪ್ಪಿರೋದ್ ಬಿಟ್ಟು ನಿಗರಾಡಿದ್ರೆ ಬುಟ್ಟವ ಐಕಳು ಪೆಟ್ಟವೆ ಪೆಟ್ಟಿಸ್ಕಳಿ. ಇಲ್ಲ ಅಣ್ಣ, ಇನ್ಮೇಲೆ ಹಂಗೆಲ್ಲ ಆಗಲ್ಲ. ಹೆಂಗ್ ನಂಬುದು? ನೀವ್ ನಂಬೇಡಿ, ನಾವೇ ನಂಬಿಸ್ತೀವಿ. ಏನ ನಿಮ್ಮ ಅಣೆ ಬರ್ಗಳು ಎಕ್ಕುಟ್ ಹೋಗ್ತಿರೋದನ್ನ? ಏನ್ರು ಏನ್ ಗುರುವೆ ನಿನ್ನ ಅವ ಎದ್ದಿರೋದು? ಎಂಟೈರ್ ಬೆಂಗಳೂರು ಅನಿಲ 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 ನಿಂದೇ ಹೈಲೈಟ್. ಏನಾದ್ರು ಸ್ವೀಕರಿಸ್ತೀರಾ? ಈ ಫೀಲ್ಡ್ಗೆ ಏಳ್ ಮಾಡಿಸ್ತವನು ಅಂದ್ರೆ ನೀನೇ ಗುರುವೆ. ಈ ಪಂಟ್ರು ಎಕ್ಕೂಟೋಗಿ ಮಠ ಸೇರಕ್ಕೆ ಎರಡೇ ಸಾಕು, ಒಂದು ಡ್ರಿಂಕ್ಸ್ ಇನ್ನೊಂದು ಲೇಡೀಸ್. ಪಾಯ್ಸನ್ ಡ್ರಿಂಕ್ಸ್ ಹೇಳು, ಒಪ್ತೀನಿ. ಆದ್ರೆ ಲೇಡೀಸ್ ಮದ್ದಿ ಕೇಳಿಬೇಡ, ಬೈಕ್ ಕೊಡು. ಇಷ್ಟೊತ್ತಲ್ಲಿ ಎಲ್ಗ ಡೌ ಮೀಟ್ ಮಾಡಕ್ಕೆ? ಎಲ್ಲಪ್ಪ ಏರಿಯಾಗ ತಂದೆ? ಇಲ್ಗೂ ಅಲ್ಗೂ 30 ಕಿಲೋಮೀಟರ್ ಡಿಸ್ಟೆನ್ಸ್. 300 ಇರ್ಲಿ, ಹೋಯ್ತಾ ಹೋಯ್ತಾ ಎಲ್ಲ ಹತ್ರನೇ. ಸಿಸ್ಯ ಅವ್ಳು ಇಷ್ಟೊತ್ತಲ್ಲಿ ಆಚೆ ಬರ್ತಾಳೇನ? ಅವ್ರ ಮನೆ ಮಾಡಿದ್ ಒಂದೇ ಒಂದ್ ರಿಂಗ್ ಕೊಟ್ರೆ ಸಾಕು, ಓಡ್ ಓಡ್ ಬಂದ್ಬಿಡ್ತಾಳೆ. ಅವ್ರ ಮನೆಯವ್ರಿಗೆ ಗೊತ್ತಾಗಲ್ವಾ? ಅವ್ಳ ಮೊಬೈಲ್ ನ ಸೈಲೆಂಟ್ ಮಾಡಿ ಬ್ರೌಸರ್ ಇಟ್ಕೊಂಡಿರ್ತಾಳೆ, ನನ್ ರಿಂಗ್ ಸೌಂಡ್ ಅವಳ ಆಟಿಗೆ ಮಾತ್ರ ಕೇಳಿಸೋದು. ನಿಮ್ಮನ್ನೆಲ್ಲ ಮೆಂಟಲ್ ಹಾಸ್ಪಿಟಲ್ ಸೇರಿಸ್ಬೇಕು. ಈ ಲವ್ ಮಾಡೋರೆಲ್ಲ ಉಚ್ರೆ. ಏನಂತೆ ಗುರುವೆ? ಲವ್ಗಳು ಶೋಭನ ಮಾಡ್ಕೊಳ್ಳೋ ಟೈಮಲ್ಲಿ ಡೌನ ಹುಡಿಕೊಂಡು ಹೋಯ್ತೀನಿ ನಿಂತಾನೆ. ಪ್ಯೂರ್ ಲವ್ಗೆ ಹೊತ್ತು ಗೊತ್ತು ಬೇಡ ತಂದೆ. ಪುಣ್ಯ ಮಾಡಿರೋ ಹಗ್ಲೊತ್ ರಾಜಾ ರೋಷವಾಗಿ ಲವ್ ಮಾಡ್ತಾರೆ. ನಾವು ಪಾಪಿಗಳು, ನಮ್ಗೆ ನೈಟೇ ಗಟ್ಟಿ. ಈ ರೋದ್ನೆ ಸೀನ್ ಎಲ್ಲ ಬೇಕಾ? ಮತ್ತೆ ನಾಯಿ ನರಿಗಳೆಲ್ಲ ಲವ್ ಮಾಡ್ತವೆ ಅಂತ ದಿಲ್ಲಿರೋ ನಾವು ಮಾಡೋ ತಪ್ಪಾಗ್ರು. ಮಚ್ಚಿಡ್ದಿರೋ ಅವನು ಲವ್ ಮಾಡಬಾರ್ದು, ಮದುವೆನೂ ಮಾಡ್ಕೊಂಬಾರ್ದು. ಇದು ನನ್ನ ಪಾಲಿಸಿ. ಯಾಕಾಗ್ಬಾರ್ದು ಅಂತೀನಿ? ಇಷ್ಟೊತ್ವರೆಗೂ ಪ್ರೇಮ್ ಲೋಕದ ರವಿಚಂದ್ರನ್ ರೇಂಜ್ಗೆ ನಮ್ಗೆಲ್ಲ ಲವ್ ಬಗ್ಗೆ ಬೋಧನೆ ಕೊಟ್ಟ, ಈಗ ದುನಿಯಾ ಪಿಕ್ಚರ್ ಎಂಡಿಂಗ್ ಸೀನ್ ತರ ಸಲ್ಯೂಟ್ ಹೊಡ್ಕೊಂಡ್ ಮಲ್ಗವ್ನೆ. ನಮಸ್ಕಾರ ಗುರು. ತಗ ಒಂದೈತೆ, ಆ DCP ಸಿಂಗ್ ಬೇಜಾನ್ ರಂಗಗವ್ನೆ. ಇವಾಗ ನೀನ್ ಒಬ್ನೇ ಗುನ್ನಿಸ್ ಆಗಿರೋದು, 4-5 ದಿವಸ ಯಾರು ಕಣ್ಗೂ ಬಿಡ್ಬೇಡ. ಅವ್ನ್ ರಜಾ ಹೋಯ್ತಾನಂತೆ, ಆಮೇಲೆ ಡೈರೆಕ್ಟ್ ಆಗಿ ಕೋರ್ಟಲ್ಲಿ ಸರೆಂಡರ್ ಮಾಡ್ಸೋಣ. ಕಡಾರಿ ಯಾವಾಗ ಫೋನ್ ಮಾಡ್ತಿರ್ತಾನೆ. ಏನ್ರ ಇದೆಲ್ಲ ಈ ಲೆವೆಲ್? ಅವಳಿ ಚಿಟೆ ಎಲ್ಲೋಗೋಣ. ನೀನೇ ಹೇಳು. ಬಾಂಬೆ. ಅಲ್ಗ್ಯಾಕೆ? ಪ್ರಿಯಾ ಬಾಯ್ ಪ್ಲೀಸ್ ಚಿಟೆ, ಅವಳನ್ನ ನೋಡಂಗಾಗ್ಬಿಟ್ಟಿದೆ. ತೂ ತೇರಿಕೆ, ಯಾರು ಸವಾಸ ಮಾಡಿದ್ರು ಲವ್ ಮಾಡೋ ಲೋಪರ್ಗಳು ಸವಾಸ ಮಾತ್ರ ಮಾಡಬಾರ್ದು. ಟಾರ್ಚರು. ನಡಿ ಹೋಗೋಣ. ಡಬಲ್ ಮರ್ಡರ್ ಮಾಡಿದಾನೆ ಗೊತ್ತಾ ನಿಮಗೆ? ಸೋ ವಾಟ್, ಅದಕ್ಕೂ ಇವ್ರಿಗೂ ಏನ್ ಸಂಬಂಧ? ಎನ್ಕ್ವೈರಿ ಮಾಡ್ತಾ ಇದೀವಿ ಕಣ್ರಿ. ಲುಕ್, ಇವನನ್ನ ನಾನು MBA ಓದಿಸ್ತಾ ಇದೀನಿ, ಇವನು ಥರ್ಡ್ ಕ್ಲಾಸ್ ತರ ಅಲ್ಲ. ನಾನು ಯಾರು ಗೊತ್ತಾ? ಕಮಿಷನರ್ PA. ಮಾತಾಡ್ತೀರಾ CP ಸಾಹೇಬ್ ಹತ್ರ? ಸಾರಿ ಮೇಡಮ್, ಸಾರಿ. ಕರ್ಕೊಂಡೋಗಿ ಬಾರೋ. ಎಷ್ಟು ಸಲ ಹೇಳಿಲ್ಲ ನಿನ್ಗೆ? ಡೋರ್ ನಂಬರ್ 11. ಯಾರು ಸರ್? ಸರ್ ಏನ್ ಸರ್? ಏನು ಗೊತ್ತಿಲ್ಲ ತರ ನಾಟಕ ಆಡ್ಬೇಡ.
ಮಕ್ಕಳನ್ನ ಹುಟ್ಟಿಸ್ಬಿಡೋದು ದೊಡ್ಡದಲ್ಲ ಕಣಯ್ಯ, ಕರೆಕ್ಟಾಗಿ ಬೆಳೆಸ್ಬೇಕು. ನಿನ್ ಮಗ ಒಂದಲ್ಲ ಎರಡು ಎರಡು ಮರ್ಡರ್ ಮಾಡಿದಾನೆ. ಏನಮ್ಮ ನಿನ್ ಮಗನಿಗೆ ಹಾಲು ಕುಡಿಸಿ ಬೆಳೆಸಿದ್ಯೋ, ರಕ್ತ ಕುಡಿಸಿ ಬೆಳೆಸಿದ್ಯೋ? ಹೇ ಯಾರೇ ನೀನು, ಹೇ ನಿನ್ ಹೆಸರೇನು? ನಿಮ್ ಅಣ್ಣ ಎಲ್ಲಿ ಅಂತ ಹೇಳ್ಬಿಡಪ್ಪ. ನಿರ್ಮಲ ಪ್ಲೀಸ್ ನೋಡು, ಊರಿಗೆ ಕಳ್ಸಿದಿರಾ? ನಂಗ್ ಗೊತ್ತಿಲ್ಲ ಆಂಟಿ. ಎಲ್ಲಿದ್ರು ಅಂತ ಹೇಳ್ಬಿಡಪ್ಪ, ನಂಗ್ ನಿಜವಾಗ್ಲೂ ಗೊತ್ತಿಲ್ಲ. ನೋಡು ಪ್ಲೀಸ್ ಹೇಳ್ಬಿಡು. ಮರ್ಯಾದೆ ಕೇಳ್ತಾ ಇದೀನಿ, ನಿಮ್ ಅಣ್ಣನ ಎಲ್ಲಿ ಬಚ್ಚಿಟ್ಟಿದ್ರ ಅಂತ ಹೇಳ್ಬಿಡು, ಇಲ್ಲ ಅಂದ್ರೆ ನಿಮ್ಮಪ್ಪನ ಚಟ್ಟಿಲೆ ಮೆರವಣಿಗೆ ಮಾಡಿಸ್ತೀವಿ. ಹೇಳ ಮೇಡಮ್, ಅವ್ಳು ಚಿಕ್ಕ ಹುಡುಗಿ, ಅವ್ಳಿಗೇನು ಗೊತ್ತಿಲ್ಲ, ಅವ್ಳಿಗೇನು ಮಾಡ್ಬೇಡಿ. ಓಹೋ, ಅವ್ಳು ಚಿಕ್ಕ ಹುಡುಗಿ, ನೀನ್ ಬಹಳ ದೊಡ್ಡವಳ. ಯಾರೇ ನೀನು? ನಮ್ ಪಕ್ಕದ ಮನೆ ಅವಳು. ನೀನೇನ ದವ್ವ? ನೀನು ನಿನ್ ಮೂಲಕ ತಯಾರ ಮಾಡಿದ್ರೆ ಗೊತ್ತಾಗತ್ತೆ ಕಣೆ, ನೀನ್ ಎಲ್ಲೆಲ್ಲಿ ಏನೇನು ಆಟ ಆಡಿದ್ಯಾ ಅಂತ ಹೇಳೆ, ಎಲ್ಲಿದ್ದಾನೆ ಅಂತ ಹೇಳೆ. ಗೊತ್ತಿಲ್ಲ. ನಿಮ್ಮಿಬ್ಬರಿಗೂ ಗೊತ್ತಾಗುತ್ತೆ, ಇವರಿಬ್ರು ಬಾಯಿನ ಬಿಡ್ತಾ ಇಲ್ಲ, ಬಹಳ ನಸ್ಕುನಿಗಳು. ಬಿಡ್ತಾಣ ಬಿಡ್ತಾಣ. ಸರ್ ಸರ್, ಒಳಗಡೆ ಯಾರು ಇಲ್ಲ ಸರ್, ಈ ಫೋಟೋಗಳು ಮಾತ್ರ ಸಿಕ್ತು. ಸರ್ ಇವಳೇ ಬೇರೆ, ಇವಳೇ ಬೇರೆ. ಹುಡುಗ ಬಹಳ ರಸಿಕ ಸರ್, ಅವನೇನಾದ್ರೂ ತಗಲಾ ಕಂಡ್ರೆ ಬೇಜನ್ ಮಾಡ್ಬೇಕು. ನಾಟಕ ಆಡಿದ್ ಸಾಕು, ನಾಳೆ ಬೆಳಿಗ್ಗೆ ಅವ್ರಿಗೂ ಟೈಮ್ ಕೊಡ್ತೇನೆ. ಅಷ್ಟಲ್ಲಿ ಒಂದ್ ಸರೆಂಡರ್ ಆದ್ರೆ ಸರಿ, ಇಲ್ಲ ಅಂದ್ರೆ ಎಲ್ಲರನ್ನು ಎತ್ತಾಕೊಂಡೋಗಿ ಬ್ರಾತಲ್ ಕೇಸಲ್ಲಿ ಫಿಟ್ ಮಾಡ್ಬಿಡ್ತೇನೆ. ನೀವು ಅಷ್ಟೇ, ಅವನ್ ಏನಾದ್ರು ಸಿಕ್ಕಿದ್ರೆ ನಮ್ಗೆ ಮೆಸೇಜ್ ಕೊಡ್ಬೇಕು, ಇಲ್ಲ ಅಂದ್ರೆ ನಾವ್ ಕೊಡೋ ಟಾರ್ಚರ್ ನಿಮ್ಗೆ ಇನ್ನೂ ಗೊತ್ತಿಲ್ಲ, ಎಲ್ಲಾರನ್ನು ಸೇರ್ಸಿ ರುಬ್ಬಿಡ್ತೀವಿ. ಅರ್ಥ ಮಾಡ್ಕೋ. ಗೊತ್ತಾಯ್ತಾ? ನಾನು ಇದು ಬಾಂಬೆ ಬೆಂಗಳೂರಲ್ಲ, ಕೂಲ್ ಆಗಿರೋ. ಹ್ಮ್ ಚಿಟ್ಟೆ, ಅವಳು ಇನ್ ಯಾವತ್ತು ನನಗೆ ಸಿಗಲ್ಲ ಅನ್ಸುತ್ತಲ್ಲ. ಕಣಿ ಕೇಳು, ತುಂಬಾ ಪ್ರೀತಿ ಮಾಡ್ತೀನಿ ಮಗ ಅವಳನ್ನ, ಅವಳಿಗೋಸ್ಕರ ಯಾರ್ಯಾರನ್ನೂ ಎದುರಾಕೊಂಡೆ, ಲೈಫ್ನ ಹೆಂಗೆಂಗೋ ಮಾಡಿಕೊಂಡೆ, ಮನೆಯವರು ಎಲ್ಲರನ್ನೂ ಕೇರ್ಲೆಸ್ ಮಾಡಿಕೊಂಡೆ. ಮಗ ಆದ್ರೆ ಎಲ್ಲ ಅಳ್ಬೇಡ, ಸುಮ್ಮೇರಪ್ಪ. ಅಳ್ದಿರಕ್ಕಾಗಲ್ಲ ಚಿಟ್ಟೆ, ಹೃದಯ ಚೂರ್ ಚೂರ್ ಆಗ್ಬಿಟ್ಟಿದೆ. ನಿನ್ ಪ್ರೀತಿ ಮಾಡಿಲ್ಲ, ನನ್ ದುಃಖ ನಿಂಗ್ ಅರ್ಥ ಆಗಲ್ಲ. ಲವ್ ಬರೀ ಲವ್ ಏ ಲೈಫ್ ಅಲ್ವೋ, ಮನೆಯವ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡೋ. ಮನೆ ಆ ಬಾಗ್ಲಿನ್ ಯಾವತ್ತು ನನಗ್ ಓಪನ್ ಆಗಲ್ಲ. ಅಪ್ಪ ಅಮ್ಮ ನನ್ನ ನೋಡಿದ್ರೆ ಚೊಕ್ಲಿಯಲ್ಲಿ ಹೊಡಿತಾರೆ. ಚೆನ್ನಾಗಿ ಓದ್ಬೇಕಿತ್ತು, ಕೆಲ್ಸಕ್ಕೆ ಸೇರಿ ಎಲ್ರನ್ನೂ ಸಾಕ್ಬೇಕಿತ್ತು. ನನ್ ತಂಗಿ ಮದುವೆ ಯಾರು ಮಾಡ್ತಾರೆ ಚಿಟ್ಟೆ? ನಮ್ಮಪ್ಪ ಹಾರ್ಟ್ ಪೇಷಂಟ್. ಇವಳು ಯಾಕೆ ನಂಗೆ ಹಿಂಗೆ ಆವರಿಸ್ಕೊಂಡಿದ್ದಾಳೋ ನಂಗೆ ಅರ್ಥ ಆಗ್ತಾ ಇಲ್ಲ. ನನಗೆಲ್ಲರೂ ಇಷ್ಟನೇ ಇಷ್ಟನೇ, ಆದರೆ ಇವಳ ವಿಷಯ ಬಂದಾಗ ಎಲ್ಲರನ್ನೂ ಮರ್ತೋಗ್ತೀನಿ. ಸಿಗಲ್ಲ ಬಾಯ್, ಇನ್ನು ಇವಳು ನಂಗೆ ಸಿಗಲ್ಲ. ಇವಳ ಪ್ರೀತಿಗೋಸ್ಕರ ಇಷ್ಟು ದಿವಸ ಕಾದೆ, ಸಿಕ್ಕಿ ಪ್ರೀತಿನೂ ಕಳ್ಕೊಂಡೆ. ಈಗ ಇವಳು ಇಲ್ಲ, ಯಾರೂ ಇಲ್ಲ. ನನ್ಗೀಗ ಎಲ್ರು ಬೇಕು ಅನ್ಸ್ತದೆ ಚಿಟ್ಟೆ, ನಂಗೆ ಅಪ್ಪ ಅಮ್ಮ ಬೇಕು ಅನ್ಸ್ತದೆ ಚಿಟ್ಟೆ. ಕೊನೆಗೂ ಅನ್ಸ್ತಲ್ಲ, ಮನೆಗೋಗ ನಡಿ, ಆಗಿದಾಗ್ಲಿ. ಯಾವ ಮುಖ ಇಟ್ಕೊಂಡು ಹೋಗ್ಲಿ, ಕೊಲೆ ಮಾಡಿ ಬಂದಿದ್ದೀನಿ. ಈಗ ಅಲ್ಲಿ ಏನೇನಾಗಿರುತ್ತೋ. ಪ್ಲೀಸ್
ಆರ್ ಯು ಓಕೆ? ಇಟ್ಸ್ ಓಕೆ. Get the hoarding removed immediately, okay? Yes, ma'am. ಪ್ರೀತಿಯವನು ಸಾಕ್ಷಿ ಮತ್ತು ಮಮ್ಮಿ. ಆಗೋದಿಲ್ಲ ಆಗೋದಿಲ್ಲ ಕಣ್ರೆ, ಈ ಯೋಮನ ಸಹಿಸ್ಕೊಂಡು ಎಲ್ಲರ ಮಧ್ಯೆ ಬದುಕುವ ಶಕ್ತಿ ನನಗಿಲ್ಲ ಕಣ್ರೆ. ನಾನು ಆತ್ಮಹತ್ಯೆ ಮಾಡಿಕೊಂಡು ನನ್ನ ಎಡದಂತೆ ನೀವಿಬ್ರು ಗೋಳಾಡೋದ್ಲ, ನನ್ನ ಕೈಲಿ ನೆನಪಿಸ್ಕೊಳ್ಳೋದು ಆಗೋದಿಲ್ಲ ಕಣ್ರೆ. ಆ ಧೈರ್ಯ ನನಗಿಲ್ಲ. ಒಬ್ಬ ಮಗನ ನಾನು ನೆಟ್ಟಿಗೆ ಬೆಳೆಸಕ್ಕಾಗ್ದಿರೋನು, ಒಂದು ಸಂಸಾರ ಹೆಂಗೆ ನಿಭಾಯಿಸ್ತೀನಿ ಯೋಚನೆ ಮಾಡಿ. ನಾಳೆ ಬೆಳಿಗ್ಗೆ ಇದ್ರೆ ನನ್ನ ಕತೆ ಏನು? ಪೊಲೀಸರು ನನ್ನ ಹಿಂಡಲ್ಲಿ ನಿಲ್ಲಿಸ್ತಾರೋ? ಯಾರ್ಯಾರ ಮುಂದೆ ನನ್ನ ತಲೆ ತಗ್ಗಿಸ್ಬೇಕು? ಆಗೋದಿಲ್ಲ, ಅದನ್ನೆಲ್ಲ ಅನುಭವಿಸೋ ಶಕ್ತಿ ನನಗಿಲ್ಲ ಕಣ್ರೆ, ನನಗಿಲ್ಲ. ನಿಮ್ಮಿಬ್ಬರನ್ನು ಕೈ ಬಿಟ್ಟು ನಾನು ಬಹಳ ದೂರ ಊರ ಹೋಗ್ತಿದ್ದೀನಿ. ನಾನು ಸೋಲು ಒಪ್ಕೋತಾ ಇದ್ದೀನಿ. ನನ್ನ ಪ್ರಾಣ ಕಳ್ಕತೀನಿ ಹೊರತು ಮಾನ ಕಳ್ಕೊಳ್ಳೋದಿಲ್ಲ. ನಿಮ್ಮಿಬ್ಬರಿಗೂ ತುಂಬ ತುಂಬ ದೊಡ್ಡ ಅನ್ಯಾಯ ಮಾಡ್ತಾ ಇದ್ದೀನಿ. ಗೊತ್ತಿತ್ತು ಕಣೆ, ಇಂಥದ್ದೇನೋ ಅನಾಹುತ ಮಾಡ್ಕೋತಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಅವ್ರ ಮನಸ್ಸು ತುಂಬ ಸೂಕ್ಷ್ಮ, ಆದರೆ ನನ್ನ ಪಾಪಿ ಮಗ ಅದನ್ನು ಯಾವತ್ತೂ ಅರ್ಥನೇ ಮಾಡ್ಕೊಳ್ಳಿಲ್ಲ. ಅಮ್ಮ ನಂಗೆ ಅಪ್ಪ ಬೇಕಮ್ಮ, ನಂಗೆ ಅಪ್ಪ ಬೇಕಮ್ಮ, ನಂಗೆ ಅಪ್ಪ ಬೇಕಮ್ಮ. ಮಾತಾಡಮ್ಮ, ಮನನ್ ತಪ್ಪ ಆಯ್ತಮ್ಮ, ನಿನ್ ಕಾಲಿಡಿತೀನಮ್ಮ, ಅದೇನ್ ಬೇಕಾದ್ರೆ ಶಿಕ್ಷೆ ಕೊಡಮ್ಮ, ಹೊಡಿಮ್ಮ ಹೊಡಿ, ಆದ್ರೆ ಮಾತಾಡದೆ ಮಾತ್ರ ಇರ್ಬೇಡಮ್ಮ. ಏನ್ ಮಾಡ್ದೆ, ಯಾಕೆ ಮಾಡ್ದೆ, ಇದು ನನಗೆ ಅರ್ಥ ಆಗಿಲ್ಲಮ್ಮ. ಆದ್ರೆ ನನ್ನಿಂದ ಏನು ಅನಾಥ ಆಗಿದೆ ನನಗೀಗ ಅರ್ಥ ಆಗಿದೆಮ್ಮ. ನನಗೆಲ್ಲ ಸರಿ ಮಾಡ್ತೀನಮ್ಮ. ಮಾತಾಡಮ್ಮ, ಮಾ ನಿನ್ ಕಾಲ್ ಮುಗಿತೀನಿ, ಮಾತಾಡಮ್ಮ ಮಾತಾಡಮ್ಮ. ಕಂಟ್ರೋಲ್ ರೂಮ. ಎಷ್ಟು ಮುದ್ದ ಕೂತಿದೆ ಅಮ್ಮನ ಪಕ್ಕದಲ್ಲಿ. ಎರಡೆರಡು ತಲೆ ಎತ್ತಿದ್ಯಲ್ಲ, ನಡಿಯೋ ನರಕ ತೋರ್ತೀನಿ, ನಡಿಯಲೇ. ಏನ್ ಗುರಾಯ್ತೀಯ, ನಡಿಯಲೇ. ಮುಖ ನೋಡ್ತೀಯ ಮುಖಾನ, ನೀಟಾ ಕರ್ಗಿಸ್ಬಿಡ್ತೀನಿ ಇವತ್ತು, ರೋಡ್ ರೋಡಲ್ಲಿ ಕರ್ಗಿಸ್ತೀನಿ. ಏನ್ರಿ ನೋಡ್ತಾ ಇದೀರಾ, ಬಿಡ್ರಿ ಸರಿಯಾಗಿ ಹಂಡಿ ಪದ ಸರಿಯಾಗಿ ಬಿಡ್ರಿ ಬಿಡ್ರಿ. ಈ ಕ್ವಾರ್ಟರ್ಸ್ ಅಲ್ಲಿ ಒಟ್ಟು ಎಷ್ಟು ರೋಡ್ಗಳಿದಾರೆ? 12 ರೋಡ್ ಸರ್. ಓಹೋ 12 ರೋಡ್ಗಳ? ಎಸ್ ಸರ್. ಎಲ್ಲಾ ರೋಡಲ್ಲೂ ಮೆರವಣಿಗೆ ಮಾಡಿಸ್ರಿ. ಇದೇ ನಡಿ, ನಿನ್ ನಡಿಯೋ ನಡಿಯೋ ನಡಿಯೋ. ಹೋಗಿ ಒಳ್ಳೆಯವ್ರ ಸಹವಾಸ ಮಾಡು, ಇಲ್ಲ ಅಂದ್ರೆ ಜೈಲ್ಗೆ ಮುಂಚೆ ಹೋಗ್ಬೇಕಾಗತ್ತೆ.
ಹನ್ನೊಂದ್ ಲಾಟಿ ಪೀಸ್ ಅಂತೆ ಮಾಮ, ಅದು ಎಲ್ಲ ಫೈಬರ್ ಅವೇ ಅಂತೆ. ಒಂದ್ ತೊಟ್ ಕಂಡಿರ್ಲಿಲ್ವಂತ ಮಾಮ, ಅಲ್ಲಿ ಲಾಡ್ಲಿಲ್ ಬಂತ ಗುರು. ಬಿಡು ಗುರು, ನಮ್ ಬೆಂಗಳೂರು ಅಂಡರ್ ವರ್ಲ್ಡ್ ಫೀಲ್ಡ್ಗೆ ಅನಿಲನೇ ಬಾಸ್, ಫೇಕ್ಸ್ ದಮ್ಮೋಡಿಲ್ವಂತೆ, ಜೊತೆಗೆ ಎಣ್ಣೆನು ರೇರ್ ಅಂತೆ. ಹಂಗೆ ಅವ್ನ ಹುಡುಗಿ ಶೋಕಿ ಇಲ್ಲೇ ಇಲ್ವಂತ ಗುರು. ಆದ್ರೆ ಒಂದ್ ಹುಡುಗಿನಂತೂ ಡೀಪ್ ಆಗ್ಲೋ ಮಾಡ್ತಾನಂತೆ. ಅಷ್ಟೇ ಅಲ್ಲ ಗುರು, ಇನ್ನೊಬ್ರು ಹುಡುಗಿ ಇವನಿಂದ ಬಿದ್ದಾಳಂತೆ. ಒಟ್ನಲ್ಲಿ ಒಡದ್ ಪೀಸ್ ಪೀಸ್ ಆಗಿದ್ ಬೆಂಗಳೂರು ಅಂಡರ್ ವರ್ಲ್ಡ್ ನ ಆಳಕ್ಕೆ ಒಬ್ಬ ಯಂಗ್ಸ್ಟರ್ ಡಾನ್ಸ್ ಸಿಕ್ಕ. ಗೋರಿಪಳ್ಳೆ ಸಲೀಮ್ ಇಲ್ವಾ ಅವ್ರ ಭಾವ, ಶಿವಾಜಿನಗರ ಟ್ಯಾಂಡ್ರೆಡ್ ರೋಡ್ ಮುಸ್ಲಿಂ ದುನಿಯಾಗೆಲ್ಲ ಇವರೇ ಬಾಸು, ನಮಗೆ ಪಕ್ಕಾ ಸಾಥ್ ಕೊಡ್ತೀನಿ ಅಂದವ್ರೆ ಒಂದು ಹ್ಯಾಂಡ್ ಲೋಡಿ. ಹಾಂ ಬಾಯ್. ಮಾವಳ್ಳಿ ಅಶೋಕರು ಇಡೀ ಬೆಂಗಳೂರಿಗೆ ಫೇಮಸ್ಸು, ನಿನಗೂ ಗೊತ್ತು. ಹೊಡೆದಾಡಿ ಬಡದಾಡಿ ಹಣ್ಣಾಗ್ಬಿಟ್ಟಿದ್ದೀನಿ, ಎಚ್ಚರ ತಪ್ಪಿಲ್ಲ, ಛಲ ಕಮ್ಮಿ ಆಗಿಲ್ಲ, ಇನ್ನೂ ಬದುಕಿದ್ದೀನಿ. ಫೈನಾನ್ಷಿಯಲಿ ಏನು ಸಪೋರ್ಟ್ ಬೇಕೋ ಕೇಳು, ನಾನು ಕೊಡ್ತೀನಿ. ನೀನು ಫೀಲ್ಡಲ್ಲಿರೋ, ನಾನು ಬ್ಯಾಕ್ಗ್ರೌಂಡಲ್ಲಿ ಇರ್ತೀನಿ. ಅನಿ ಮಾರ್ಕೆಟ್ ಶಂಕರ. ಗುರು ನಿಯತ್ ಬಿಟ್ರೆ ನಂಗೆ ಏನೂ ಗೊತ್ತಿಲ್ಲ, ನಿನ್ನ ಬಗ್ಗೆ ಕೇಳ್ದೆ, ದೋಸ್ತಿ ಮಾಡಬೇಕು ಅನ್ನಿಸ್ತು. ಪ್ರಾಣ ಕೊಡ್ತೀನಿ, ನಿಯತ್ ಮಾತ್ರ ಬಿಡಲ್ಲ. ಸರಿ ಮಾಪಿ ಗೌಡ, ತಿತಿಗೆ 30 ಜನ ಇಲ್ಲ. ಇಡೀ ಜೈಲೇ ಅವನ ಸಿಂಹಾಸನ ಮೇಲೆ ಕೂರಿಸಿ ರಾಜ ಅಂತ ಒಪ್ಕೊಂಡ್ಬಿಡ್ತು. ಇಲ್ಲಿಗೆ ಬರೋ ಮೀಟ್ರೋ ಯಾರಿಗೈತೆ ಗುರು? ನಾನ್ ಸ್ಕ್ರಾಪು, ಇವನ್ ಡೋಪು, ನಮ್ಮನ್ ನಂಬಂದವ್ರಿಗೆ ಕುಲ್ಫಿನಿ ಅಂತ ಎಲ್ಲಾರ್ಗು ಪಸರ್ ಆಗ್ಬಿಟ್ಟೈತೆ. ಯಾಕಂಗಂತೀಯ, ಅವ್ರ ಟೈಮ್ ನಡೀತೈತೆ, ನಡೀಲಿ. ಉಲ್ಟಾ ಆದ್ಮೇಲೆ ನಾವು ಶುರು ಹಚ್ಕೊಳ್ಳೋಣ ಇರು ಡಾರ್ಲಿಂಗ್. ತವ್ರ ಮನೆಯವ್ರು ಏನಂದ್ರು? ಏನಂತಾರೆ, ಕಷ್ಟನೋ ಸುಖನೋ ಬಂದಿರು ಅಂದ್ರು. ಗಂಡ ಬಿಟ್ಟು ಹೋದ್ಮೇಲೆ ತವ್ರಗಲ್ದೆ ಮತ್ತೆಲ್ಲಿ ಹೋಗೋದು ಸರೋಜ? ಏನ್ ಮಾಡೋದಮ್ಮ, ಎಲ್ಲ ನಾವು ಪಡ್ಕೊಂಡು ಬಂದಿರೋದು. ಇರಿ, ಅರ್ಶನ ಕುಂಕ್ ಮಾತಾಡ್ತೀನಿ. ಬಿಡಿ, ನಾನು ಆ ಭಾಗ್ಯ ಕಳ್ಕೊಂಡಾಯ್ತು. ಹಾಗ್ಯಾಕಂತೀರಿ ವಂಜ? ನಿಮ್ಮ ಯಜಮಾನ್ರು ಮನೆ ಬಿಟ್ಟು ಹೋಗಿದ್ದಾರೆ ಹೊರತು ಈ ಪ್ರಪಂಚನ ಅಲ್ವಲ್ಲ. ನಿಮ್ಗೆ ಅವ್ರ ಬಗ್ಗೆ ಗೊತ್ತಿಲ್ಲ, ಒಂದ್ ಸಣ್ಣ ಅವಮಾನನೂ ಸಹಿಸ್ಕೊಳ್ಳೋರಲ್ಲ ಅವರು. ನಮ್ಮನ್ ಬೀದಿಗೆ ಬಿಟ್ಟು ಬದುಕೋ ಜೀವನ ಅದು. ಅವ್ರು ಏನು ಅಂತ ನನಗ್ ಮಾತ್ರ ಗೊತ್ತು. ಬರ್ತೀನಿ ಸ್ವಲ್ಪ. ನಡಿಯಪ್ಪ, ಹೊರಡೋಣ. ಬಾಯ್. ಐ ಲವ್ ಯು. ಸಾರಿ ಅನಿ, ನಮ್ಮ ಮಮ್ಮಿ ಮನೆ ಚೇಂಜ್ ಮಾಡ್ತಾ ಇದ್ದಾರೆ, ನಾವು ಬಸವಂಗುಡಿ ಶಿಫ್ಟ್ ಆಗ್ತಾ ಇದ್ದೀವಿ. ಏನೇ ಆದರೂ ನಿನ್ನ ಫ್ರೆಂಡ್ಶಿಪ್ ಮರೆಯೋಕ್ಕಾಗಲ್ಲ ಕಣೋ. ಅನಿ, ನಮ್ಮ ತಂದೆ ಶಿವಮೊಗ್ಗಕ್ಕೆ ಟ್ರಾನ್ಸ್ಫರ್ ತೊಗೊಂಡ್ಬಿಟ್ರು, ಇನ್ಮೇಲೆ ನಾನು ನಿನ್ನ ಮೀಟ್ ಮಾಡ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಆ್ಯಸ್ ಎ ಫ್ರೆಂಡ್ ನಾನು ನಿನಗೊಂದು ಹೇಳ್ತೀನಿ, ಇದನ್ನೆಲ್ಲ ಬಿಟ್ಟು ನಿನ್ನ ಹಳೆ ಅನಿ ಆಗಿರೋ. ಅಲ್ಬೇಡ ಪುಟಿ, ನಮ್ಮ ಮನೆ ಖಾಲಿ ಮಾಡಿ ಅಜ್ಜಿ ಮನೆಗೆ ಹೋಗಿದ್ದೀವಿ. ಪೆನ್ಷನ್ ದುಡ್ಡು 4 ಜನಕ್ಕೂ ಸಾಲಲ್ಲ ಅಂತ ತಾತ ಸೆಕ್ಯೂರಿಟಿ ಕೆಲ್ಸಕ್ಕೆ ಜಾಯ್ನ್ ಆದ್ರು. ಅಮ್ಮನೂ ಕೆಲ್ಸ ಹುಡುಕ್ತಾ ಇದಾರೆ. ಬೇಡ ಬೇಡ ಬೇಡ, ಅವ್ರು ಯಾರು ಕೆಲ್ಸ ಮಾಡೋದು ಬೇಡ, ನಾನ್ ದುಡ್ಡು ಕಳಿಸ್ತೀನಿ ಬಿಟ್ಟಿ. ಬೇಡ, ಅಮ್ಮನ ಬಗ್ಗೆ ನಿಂಗೆ ಗೊತ್ತಲ್ಲ. ಅಣ್ಣ ನಂಗೆ ಪ್ರಾಮಿಸ್ ಮಾಡು, ಇನ್ಮೇಲೆ ನೀನು ಕ್ರೈಮ್ ಮಾಡಲ್ಲ ಅಂತ. ಸಾರಿ ಪುಟ್ಟಿ, ನಾನು ಮಾಡ್ತಿದ್ರು ಪರಿಸ್ಥಿತಿ ನನ್ನ ಕೇಳಿ ಮಾಡಿಸುತ್ತೆ. ನಿನ್ನ ಇಷ್ಟ, ಏನ್ ಬೇಕಾದ್ರೂ ಮಾಡ್ಕೋ. ನಿಮ್ಮ ಮೇಡಮ್, ನಮಗೂ ಸ್ವಲ್ಪ ಚಾನ್ಸ್ ಕೊಡಿ, ಇಲ್ಲಿ ಜಾಸ್ತಿ ಅವ್ರು ಟೈಮ್ ಕೊಡಲ್ಲ ನಮಗೆಲ್ಲ. ಮಾತಾಡು, ನೀವೊಂದು ಸ್ವಲ್ಪ ಹೊರಗಡೆ ಹೋಗ್ಬೋದಲ್ಲ. ಬಾಯಣ್ಣ. ಹಲೋ, ನೀವೆಲ್ಲಿಗೆ ಶಿಫ್ಟ್ ಆಗ್ತಾ ಇದ್ದೀರಾ? ಎಲ್ಲೂ ಇಲ್ಲ, ಅನಿ ಆಚೆ ಬರೋವರೆಗೂ ಕಾಯ್ತಾ ಇರೋ ಒಂದೇ ಒಂದ್ ಜೀವ ಅಂದ್ರೆ ಅದು ಈ ದಿವ್ಯ. ನಿನ್ ಸದ್ರ ಕೊಟ್ಟಷ್ಟು ಜಾಸ್ತಿ ಆಡ್ತೀಯಲ್ಲ, ಬಾ ಮಗನೇ ಹೊರಗೆ, ಚೆನ್ನಾಗಿ ಬೆಂಡೆತ್ತೀನಿ.
ಇವರೇ ಸರಿಗೆ ಎತ್ತಿದಾರ ಕಣೆ, ಸಾಕು. ಹೌದು, ನಿನ್ ಚೇನ್ ಅಡ ಇಟ್ಟು ಒಂದ್ಸತಿ ದುಡ್ಡಿಸ್ಕೊಂಡಿದ್ದೆ ಅಲ್ಲ, ಆ ಸ್ಟೋರಿ ಏನಾಯ್ತು? ಮನೇಲಿ ಎಲ್ಲಾರ್ಗೂ ಗೊತ್ತಾಯ್ತು, ಅಮ್ಮ ಕೇಳಿದಕ್ಕೆ ಕಳ್ದೋಯ್ತು ಅಂತಂದೆ. ಚೆನ್ನಾಗಿ ಹೊಡ್ಸ್ಕೊಂಡೆ ಗೊತ್ತಾ? ಸರಿ, ದುಡ್ಡು ಕಳಿಸ್ತೀನಿ, ಹೊಸ ಚೇನ್ ತಗೋ. ನನಗೆ ಬೇಕಾಗಿಲ್ಲ. ಯಾಕೆ? ನಾನು ನಿನಗೆ ಏನೇನು ಕೊಟ್ಟಿದ್ದೀನೋ ಅದ್ಯಾವುದನ್ನು ನಾನು ಕೊನೆಯವರೆಗೂ ವಾಪಸ್ ತಗೊಳ್ಳಲ್ಲ. ಚೇನ್ ಬಿಟ್ಟು ನನಗೆ ಬೇರೆ ಏನೇ ಕೊಟ್ಟಿದ್ಯಾ? ಅದು ಮುಂದೆ ಗೊತ್ತಾಗತ್ತೆ. ಸರಿ, ನಾನು ಬರಲಾ? ಅನಿ, ಈ ಡ್ರೆಸ್ನಲ್ಲಿ ನಾನು ಹೇಗೆ ಕಾಣಿಸ್ತೀನೋ? ಕಾರ್ಟೂನ್ ಥರ ಇದೆಯಾ? ಯಾಕೆ? ನಿನಗೆ ಚೂಡಿದಾರ್ ಬಿಟ್ಟು ಬೇರೆ ಏನೂ ಸೆಟ್ ಆಗಲ್ಲ ಕಣೆ. ಈ ಪ್ಯಾಂಟು ಶರ್ಟ್ ಎಲ್ಲ ಸರಿ. ಬಾಯ್ ಬಾಯ್. ಅಂದ್ರೆ ನಾನು ಹೇಗೆ ಕಾಣಿಸ್ತೀನಿ ಅಂತ ಅಬ್ಸರ್ವ್ ಮಾಡಿದ್ಯಾ ಕಳ್ಳ? ಪೆಪ್ಸಿ ಇವತ್ತೇ ಯಾರ್ಗನ ತಿಳಿದ್ಬಿಟ್ಟು ಅಂದಾರ ಬಿಡು. ಐಟಮ್ಸೇ ಬೇಡ, ನಾಲ್ಕು ಜನ ಸೇರ್ಕೊಂಡು ನೀವು ನೀವೇನೇ ಗೋಮಾಳೆ ಅದ್ಬಿಡ್ರಿ, 5 ಲಕ್ಷ ಕೊಡ್ತೀನಿ. ಗುರು ನೀನು ಒಳ್ಳೆ ಮನುಷ್ಯ ಗುರು, ಒಪ್ಕೋತೀನಿ. ಆದ್ರೆ ಅನಿಲ ಗೋಲ್ಡ್ ಗುರು, ಅವ್ನು ನೋಡಿದ್ರೆ ಹೊಡಿಬೇಕು ಅನ್ಸಲ್ಲ, ಲವ್ ಮಾಡ್ಬೇಕು ಅನ್ಸುತ್ತೆ. ಆಗಲ್ಲ ಹಂಗಾದ್ರೆ. ಸದ್ಯಕ್ಕಂತೂ ಆಗಲ್ಲ ಗುರು, 3 ತಿಂಗಳು ಟೈಮ್ ಕೊಡು, ನೋಡೋಣ. ಏನೋ ಷಣ್ಮುಗ, ನೀನು ಮಿಂಗಲ್ಲ ಅನಿಲಿನ ಜೊತೆಲಿ. ಆಗನ ಅನ್ಕೊಂಡಿದ್ದೆ, ಅಷ್ಟಲ್ಲ ಅಶೋಕ್ಪುರದ ವೇಲು ಫಿಕ್ಸ್ ಆಗ್ಬಿಟ್ಟ. ಅವನ್ ದೋಸ್ತಿ ಅಂತೂ ಸಿಗ್ಲಿಲ್ಲ, ನಮ್ ದೋಸ್ತಿ ಎದ್ರು ಬೆಳೆಸ್ಕೋ, ಸಾಥ್ ಕೊಡ್ತೀವಿ. ಅದಕ್ಕೇನಂತೆ, ನಾವ್ ಯಾವತ್ತಿದ್ರು ನಿಮ್ಮವರೇ. ಹಂಗಾದ್ರೆ ಅನಿಲಿಂಗ್ ಯಾವಾಗ ಮೂರ್ತಾಡ್ತೀಯ? ಯಾಕ ಗುರು, ನಾವ್ ಚೆನ್ನಾಗಿರೋದ್ ನಿಂಗೆ ಇಷ್ಟ ಇಲ್ವಾ? ಅಲ್ಲ, ನಿಮ್ಮಂತ ಖತರ್ನಾಕ್ಗಳಿಗೆ ಈ ರೇಂಜ್ ಅಲ್ಲಿ ಮಾಂಜಾ ಕೊಟ್ಟವನು ನಮ್ಮಂತ ಪುಡಿಗಳು ಟಚ್ ಮಾಡಿದ್ರೆ ಸುಮ್ನೆ ಬಿಡ್ತಾನ? ಮೀಟ್ರ್ ಇಲ್ಲ ನಿನ್ಗೆ. ಅದ್ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತು ಗುರು. ಯಾರಾನ ಹೊಡೆದಾಡ್ತಾ ಇದ್ರೆ ನಂಗೆ ಗೊತ್ತಿಲ್ಲದೆ ಪ್ಯಾಂಟ್ ಅಲ್ಲಿ ಉಜ್ಜ ಹೋಯ್ಕೊಂಡ್ಬಿಡ್ತೀನಿ. ಬೇಜಾರು ಮಾಡ್ಕೋಬೇಡ ಗುರು, ನಮ್ ಬಾಸ್ ಟಿಬೆಟ್ ಲೋಕಿ, ಬಳ್ಳಾರಿ ಜೈಲ್ ಅವನೆ. ಇನ್ನ 6 ತಿಂಗಳು ಇಲ್ಲಿಗೆ ಶಿಫ್ಟ್ ಆಗ್ತಾನೆ. ಅವ್ನಿಗೆ ಹೇಳ್ಬಿಟ್ರೆ ನಿಮ್ ಮ್ಯಾಟ್ರ್ ಫಿಕ್ಸ್ ಗುರು. 6 ತಿಂಗಳಿಂದ ವೇಟ್ ಮಾಡ್ತೀನಿ ಟಿಬೆಟ್. ಕೈ ಕಾಲು ಸ್ಕ್ರಾಪು, ಬಾವ ಔಟು, ತಮ್ಮ ಮೆಂಟ್ಲ ಆಗ್ತಾ ಅವನೆ. ಏನಾದ್ರೂ ಮಾಡ್ಬಿಟ್ಟಿಬೇಟ್. ಗೊತ್ತು ಬಬ್ಲು, ಆದ್ರೇನ್ ಮಾಡುದು. ಜೈಲರ್ ಸುಬ್ಬಯ್ಯ ಮೊನ್ನೆ ತಾನೇ ಸೂಸೈಡ್ ಮಾಡ್ಕೊಂಡ್ಬಿಟ್ಟ. ಪಾಪ ದೇವ್ರಂತ ಮನುಷ್ಯ, ಜೈಲ್ ಒಳಗಡೆ ಸಿಕ್ಕಾಪಟ್ಟೆ ಸ್ಟ್ರಿಕ್ಟು, ಮಿನಿಮಮ್ 3 ತಿಂಗಳು ನಾವ್ ಯಾರು ಉಸಿರು ಬಿಡಂಗಿಲ್ಲ. ಟಿಬೆಟ್ ಲೋಕಿ 3 ತಿಂಗಳು ಟೈಮ್ ಕೇಳ್ದ, ಕಾದೆ. ಮೊನ್ನೆ ನೋಡಿದ್ರೆ ಅದೆಂತದೋ ಕಾಯಿಲೆ ಬಂದು ಹೇಳ್ದೆ ಕೇಳ್ದೆ, ಬಾಯಿಗೆ ಅಕ್ಕಿ ಕಾಳು ಹಾಕೊಂಡು ಹೊಂಟೋದ. ಹೆಂಗಣ ಅನಿಲನ್ ಎತ್ತೋದು? ಚಂದ್ರ, ಅವನು 3 ತಿಂಗಳು ಕೇಳ್ದ, ಆದ್ರೆ ನೀನು 1 ವರ್ಷ ಅವನ್ ತಂಟೆಗೆ ಹೋಗಿರೋದೇ ಒಳ್ಳೇದು. ಯಾಕೆಂದ್ರೆ 8ನೇ ಮನೆಯಲ್ಲಿ ಗುರು ಕುಂತವನೆ, ಅವನ ಗಂಡ ಅಂತಾನೆ ಇಲ್ಲ. ಎರಡು ವರ್ಷದಿಂದ ಹುಡುಕ್ತಾ ಇದ್ದೀನಿ, ಅನಿಲ್ ನೆತ್ತೋ ಗಂಡು ಸಿಗ್ತಾ ಇಲ್ಲ. ಹೊಡಿಯೋ, ನೀನ್ ದೋಪಡ್ದು ಹೊಡೆದು ಹೊಡೆದು ಸತ್ತೋಬಿಡು. ಲೈಫೇ ಹಾಳು ಮಾಡ್ಬಿಟ್ಟ. ಹಿಂಗೆ ಕೊರಗ್ತಾ ಇರ್ತೀಯ, ಅವನ್ಗೇನ ಒಂದ್ ದಾರಿ ಹುಡುಕ್ತೀಯ? ಒಂದ್ ಮಾತು ಹೇಳ. ಹೇಳೋ. ನನ್ನ ಒಳಗ್ ಕಳ್ಸೋ, ಸ್ವಲ್ಪ ಸೊಪ್ಪು ಕೊಡ್ಸೋ, ಬರೀ ಡಿಚ್ಚಿಲೆ ಮರ್ಡರ್ ಮಾಡ್ಬಿಡ್ತೀನಿ. ಒಳಗಡೆ ಸಿಟ್ಟು ಆಗಲ್ಲ, ಬೇರೆ ಹೇಳೋ. ಸರಿ, ಅವನ್ನೇ ಆಚೆ ಕರ್ಸೋ. ಅವ್ನ ಆಚೆ ಬಂದ್ರೆ ಕೊಚ್ಚಾಗ್ತಿವಿ ಅಂದ್ಬಿಡ್ತಾನೆ, ಅವ್ನ ಒಳಗಡೆ ರಿಮೋಟ್ ಅಲ್ಲಿ ಆಟ ಆಡ್ತಾರದು. ಅದಕ್ಕೆ ಹೇಳಿದ್ದು ಹೆಂಗಾನ ಮಾಡಿ ಆಚೆ ಕರ್ಸು ಡಾರ್ಲಿಂಗ್. ಹೆಂಗೋ ವೀಕ್ನೆಸ್ ಹುಡುಕು ಡಾರ್ಲಿಂಗ್. ಅನಿಲ ಅದ್ಯಾವ್ದೋ ಹುಡುಗಿ ಕಂಡ್ರೆ ಸಾಯ್ತಾನಲ್ಲ. ಅವಳು ಸರ್ಚ್ ಮಾಡಿದೆ ಬಾಂಬೆಲ್ ಅವಳೆ. ಬೆಂಗಳೂರಿಗೆ ಬರ್ತಾವಳು ಗುರು, ಮೊನ್ನೆ ಪ್ಯಾಲೇಸ್ ಗ್ರೌಂಡ್ ಹತ್ರ ಪೋಸ್ಟ್ ಹಚ್ಚಿದ್ರು, ಸಖತ್ ಫೇಮಸ್ ಆಗವಳೀಗ. ಯಾವತ್ ಬರ್ತಾವಳೆ ಡಾರ್ಲಿಂಗ್? ನಾಳೆ ಇಲ್ಲ ನಾಡಿದ್ದಿರ್ಬೇಕು. ಅವತ್ ನಾನು ಅವಳಿಗೆ ಆಸಿಡ್ ಹಾಕ್ತೀನಿ ಫಿಕ್ಸ್. ಬಸು, ನಾನು ಪಾಗಲ್ ಕಡೆ ಹುಡ್ಗಾನೆ, ಆದ್ರೆ ಪ್ರಿಯಾಂಕಾ ಮೇಡಮ್ ಅಂದ್ರೆ ನನಗೆ ಸಖತ್ ಇಷ್ಟ. ನಮ್ ಕನ್ನಡದವರಾಗಿ ಬಾಂಬೆಯಲ್ಲಿ ಮಿಸ್ತವ್ರೆ, ಅಂತವ್ರ ಬೆಲೆ ಗೊತ್ತಿಲ್ದೆ ಚಿಲ್ಡ್ರೆ ನನ್ ಮಗ ತಿನ್ಬಿಟ್ಟ. ಉಡ್ದೋಯ್ತು ಬಸು, ನಮ್ಮಕ್ಕರ ಮನ್ಸ್ಕೊಂಡ್ರು ಪರವಾಗಿಲ್ಲ, ನಿಮ್ ಹತ್ರ ಹೇಳ್ತಾ ಇದ್ದೀನಿ, ಬರ್ತೀನಿ ಬಸು. ಚಿಟ್ಟೆ, ಬೇಲ್ ರೆಡಿ ಮಾಡ್ಸಕ್ ಹೇಳು. ಯಾಕೆ? ಪ್ರಿಯಾ 3 ದಿನ ಬೆಂಗಳೂರಲ್ಲೇ ಇರ್ತಾಳೆ, ಅವಳಿಗೆ ನಾವೇ ಪ್ರೊಟೆಕ್ಷನ್ ಕೊಡ್ಬೇಕು. ಸರಿ. ನಿಮ್ ಯಜಮಾನ್ರಿಗೆ ಏನಾಗಿತ್ತು? ಅವ್ರಿಗೆ ಜಾಂಡಿಸ್ ಬಂದಿತ್ತು. ನಿಮ್ ಮಗ? ಅದು ಅವನಿಗೆ ಆಕ್ಸಿಡೆಂಟ್ ಆಯ್ತು. ನಿಮ್ ಯಜಮಾನ್ರ ಕೆಲಸ ನಿಮಗೆ ಕೊಟ್ಟಿದ್ದಾರಾ? ಹೌದು. ಇರೋಳು ಒಬ್ಳು ಮಗಳು, ಅವಳನ್ನ ದಡ ಸೇರಿಸಿದ್ರೆ ಸಾಕಾಗಿದೆ. ಎಲ್ಲ ದೇವ್ರಿಚ್ಛೆ ಅಲ್ವಾ, ನಿಮ್ ಮಗಳು ಕರೆಸಿ. ದಿವ್ಯಾ, ದಿವ್ಯಾ ಒಂದ್ ನಿಮಿಷ ಬಂದೆ. ಏನೇ, ನೀನಿನ್ನು ರೆಡಿನೇ ಆಗಿಲ್ವಾ? ನನ್ಗೆ ಮದ್ವೆ ಬೇಡಮ್ಮ. ಯಾಕೆ? ನನ್ಗೆ ಇಷ್ಟ ಇಲ್ಲ. ಏನ್ ಹೇಳ್ತಿದೀಯ ನೀನು? ನನ್ಗೆ ಮದ್ವೆ ಇಷ್ಟ ಇಲ್ಲಮ್ಮ. ಏಯ್ ನಿಜ ಹೇಳು, ನೀನ್ ಯಾರನ್ನಾದ್ರೂ ಲವ್ ಗಿವ್ ಮಾಡ್ತಿದೀಯಾ? ಹೇಳೇ. ಹೌದು ಮಾಡ್ತಾ ಇದ್ದೀನಿ. ಯಾವನೇ ಅವನು? ಅನಿ. ಅಯ್ಯೋ ದೇವಾ.
ಹೋಗಿ ಹೋಗಿ ಆ ಪಾಪಿ ಸಮಸ ಮಾಡಿದೀಯ, ಬೇರೆ ಯಾರು ಸಿಗ್ಲಿಲ್ವಾ ನಿನ್ಗೆ? ನನ್ಗೆ ಅದೆಲ್ಲ ಗೊತ್ತಿಲ್ಲ, ನನ್ನ ಅವ್ನ್ ಕಂಡ್ರೆ ಇಷ್ಟ ಅಮ್ಮ. ಏಯ್ ಹುಚ್ಚಿ ಆಡ್ದಂಗ ಆಡ್ಬೇಡ್ವೆ, ಈ ಮನೇಲಿ ಅವನ್ ಹೆಸರು ಎತ್ತಿದೆ ಸಿಗ ತೋರಣ ಕಟ್ಬಿಡ್ತೀನಿ, ಮುಚ್ಕೊಂಡ್ ಬಾರೆ ಬಾ ಅಂದ್ರೆ ಬರ್ಬೇಕು ಬಾರೆ. ಅವರು ನನ್ನ ಅರ್ಥ ಮಾಡ್ಕೊಳಲ್ಲ, ನೀನು ನನ್ನ ಅರ್ಥ ಮಾಡ್ಕೊಳಲ್ಲ, ನನ್ ಯಾರಿಗೋಸ್ಕರ ಬದುಕ್ಲಿವ್ವ? ನನ್ನ ಬಿಟ್ಬಿಡು ಮಾರಿ ಬಿಡ್ತು ಅನ್ನೇ ಹಾಡದೊಳೆ ಯಾಕಿಂತ ಮಾತಾಡ್ತಿದೀಯ? ನಾನು ಯಾಕೆ ಹೇಳ್ತೀನಿ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳೆ. ರೌಡಿಗಳು ಪೊಲೀಸ್ನವರು ಇಬ್ರು ಒಂದಾಗಿ ಅನಿಲ್ ನಿಮ್ ಕೊಲೆ ಮಾಡ್ಬೇಕು ಅಂತ ಕೈ ತೊಳ್ಕೊಂಡು ಅವ್ನ ಬೆನ್ನ ಹಿಂದೆ ಬಿದ್ದಿದ್ದಾರೆ. ಅವನ್ ನಾಯಿ ಸಬಬ್ಬ ಅಂದ್ರೆ ಇನ್ನೊಂದ್ ತಿಂಗ್ಳ ಅಷ್ಟೇನೆ. ಅವನು ಒಳಗೆ ಇದ್ರೆ ನಿಮ್ ಅಣ್ಣನ್ ಕೊಲೆ ಮಾಡಿದ್ರಲ್ಲ, ಆ ರೌಡಿಗಳು ಅಲ್ಲೇ ಅನಿಲ್ ಸಾಯಿಸೋಕೆ ಪ್ಲಾನ್ ಮಾಡ್ತಿದ್ದಾರೆ. ಅದಕ್ಕೆ ಪೊಲೀಸ್ನವ್ರ ಸಪೋರ್ಟ್ ಬೇರೆ ಇದೆ. ಆಚೆ ಬಂದ್ರೆ ಎನ್ಕೌಂಟರ್ ಮಾಡ್ಬೇಕು ಅಂತ ಪೊಲೀಸ್ನವರು ಡಿಸೈಡ್ ಮಾಡಿದ್ದಾರೆ. ಅದಕ್ಕೆ ಅನಿಲ್ ನಿಂಗೆ ಆಗ್ದಿರೋರೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ನೋಡು ದಿವ್ಯ, ನಮ್ಮನೇಲಿ ಯಾರ ಬದುಕು ನೆಟ್ಕಾಗಿಲ್ಲ, ಇದು ಒಳ್ಳೆ ಸಂಬಂಧ. ಹುಡುಗ ಬಟ್ಟೆ ಅಂಗಡಿ ಇಟ್ಕೊಂಡಿದ್ದಾನಂತೆ, ಬಾರೆ ಒಂದೇ ಒಂದ್ಸಲ ಮುಖ ತೋರಿಸು ಬಾ. ಬಾಮ್ಮ ಹೋಗಮ್ಮ. ದಿವ್ಯ ದಿವ್ಯ ಆಂಟಿಯಲ್ಲಿ ಅಮ್ಮ ಮೇಲ್ ಬಟ್ಟೆ ಬಿದ್ದಿದ್ದಾರೆ, ಯಾಕೆ ದಿವ್ಯ? ಏನೇ ಆಂಟಿ? ಏನಾಯ್ತೀವಿ ಆಂಟಿ? ನೀವ್ ನಂಗೊಂದು ಹೆಲ್ಪ್ ಮಾಡ್ಬೇಕು ಆಂಟಿ. ಏನು? ಈಗ್ಲೇ ಆ ರೌಡಿ ಸೀನನ್ ಮನೆಗ್ ಬಂದು ಅನಿಲ್ನ ಕೊಲ್ಬೇಡಿ ಅಂತ ಹೇಳಿ ಆಂಟಿ. ಕೊಲ್ಲಕ್ ಅವನಲ್ಲಿ ಬದುಕಿದಾನೆ, ನನ್ ಗಂಡನ್ ಕಳ್ಕೊಂಡ್ ದಿನಾನೆ ಅವನು ನನ್ ಪಾಲಿಗೆ ಸತ್ತೋದ. ಪ್ಲೀಸ್ ಹಂಗೆಲ್ಲ ಹೇಳ್ಬೇಡಿ ಆಂಟಿ, ನಿಮ್ ಕೈ ಮುಗಿತೇನೆ. ಇನ್ನೊಂದ್ ತಿಂಗಳಲ್ಲಿ ಅವನ್ನ ಸಾಯಿಸ್ಬೇಕು ಅಂತ ಎಲ್ಲರೂ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಕೊಲ್ಲಿ ಬಿಡು, ಹೆತ್ತ ತಾಯಿಗಿಲ್ದಿರೋ ಆತಂಕ ನಿಂಗೆ ಯಾಕೆ? ಅದನ್ನೆಲ್ಲ ಹೇಳೋ ಸ್ಥಿತಿನಲ್ಲಿ ನಾನಿಲ್ಲ ಆಂಟಿ. ಪ್ರೀತಿಸ್ತಿದ್ಯ ಅವನ? ತುಂಬಾ ತಪ್ಪು ಮಾಡ್ತಿದ್ಯ ದಿವಿ, ಬಂಗಾರದಂತ ಭವಿಷ್ಯಕ್ಕೆ ಮಸಿ ಬಳ್ಕೋತಿದ್ಯ. ನನ್ ಮಗ ಒಳ್ಳೆಯವನಲ್ಲ, ಅವನ್ ಹಿಂದೆ ಬಿದ್ದು ಭವಿಷ್ಯ ಹಾಳ್ ಮಾಡ್ಕೋಬೇಡ. ಯಾರು ತಪ್ಪೇ ಮಾಡಲ್ವಾ ಆಂಟಿ? ನೀವ್ ಯಾಕೆ ಒಂದೇ ಒಂದ್ಸಲ ಅವನ್ನ ಕ್ಷಮಿಸ್ಬಾರ್ದು? ಬರೀ ನೆಮ್ಮದಿ ಕಿತ್ಕೊಂಡಿದ್ರೆ ಕ್ಷಮಿಸ್ತಿದ್ದೆ, ಆದ್ರೆ ಅವನು ನನ್ ಕುಂಕುಮನೇ ಕಿತ್ಕೊಂಡ್ಬಿಟ್ಟ, ಹೇಗ್ ಕ್ಷಮಿಸ್ಲಿ ಹೇಳು? ಒಪ್ಕೋತೀನಿ ಆಂಟಿ, ಅವ್ನ್ ತುಂಬಾ ತಪ್ಪುಗಳನ್ನ ಮಾಡಿದಾನೆ, ಅವನ್ಗೋಸ್ಕರ ಬೇಡ, ನನ್ ಕುಂಕುಮ ಉಳ್ಸೋದಕ್ಕಾದ್ರೂ ಹೆಲ್ಪ್ ಮಾಡಿ ಆಂಟಿ. ದಿವಿ ಏನೇ ಹೇಳ್ತಾ ಇದೀಯಾ? ಆಂಟಿ ನನ್ ಮನ್ಸ್ ಬಲವಾಗಿ ನಂಬಿಟ್ಟಿದೆ, ಅನಿನೇ ನನ್ ಗಂಡ ಅಂತ. ದಿವ್ಯ ನೀನಿನ್ನು ಆಂಟಿ ಪ್ಲೀಸ್ ಬುದ್ಧಿವಾದ ಮಾತ್ರ ಹೇಳ್ಬೇಡಿ, ನೀವು ಬಂದ್ರೆ ಸರಿ, ಇಲ್ಲ ಅಂದ್ರೆ ನಾನು ಒಬ್ಳೆ ಹೋಗ್ತೀನಿ. ಪಾಪ ದಿವ್ಯ, ಬಾ ಅಮ್ಮ ಹೋಗೋಣ. ಆಂಟಿ ಪ್ಲೀಸ್. ನಿಮ್ ಮಕ್ಕಳು ನನ್ ಮಗನ್ ಕೊಲ್ಬೇಕು ಅಂತ ಹಠಕ್ ಬಿದ್ಬಿಟ್ಟಿದ್ದಾರೆ, ಹೇಗಾದ್ರೂ ಮಾಡಿ ಅವ್ರನ್ನ ತಡೀರಿ, ನಮ್ಮ ಮನೇಲಿ ಯಾರು ಗಂಡಿಕ್ಕಿಲ್ಲ. ನೋಡು ರೌಡಿಗಳನ್ನ ಹೆದ್ರೆ ಏನೇನ್ ಕರ್ಮ ಅನ್ಭವಿಸ್ಬೇಕು ಏನು? ಇವಳು ನನ್ನ ಮಗಳು ಸುವರ್ಣ ಅಂತ, ನಿಮ್ಮಂಗೆ ನಾನು ಮೊದ್ಲೇ ಬಂದಿದ್ರೆ ಇವಳ ಗಂಡನ ಉಳಿಸ್ಕೊಂತಿದ್ನೋ ಏನೋ, ಉಳಿಸ್ಲಿಲ್ಲ ನಿನ್ನ ಮಗ. ಅಲ್ಲ ತಾಯಿ, ಈ ಬಡ್ಡಿ ಮಕ್ಕಳು ಹೆತ್ತ ತಾಯಿ ಮಾತು ಕೇಳಿದ್ರೆ ಈ ಭೂಮಿ ಮೇಲೆ ರೌಡಿಜಮೇ ಇರ್ತಿರ್ಲಿಲ್ಲ. ನಿನ್ನಂಗೆ ನಾನು ಒಂದು ಹೆಣ್ಣು, ನಿನ್ನ ಮಗ ಸತ್ರೆ ನೀನ್ ಕಣ್ಣೀರ್ ಹಾಕದಂಗೆ ನನ್ನ ಮಗ ಸತ್ರೆ ನಾನು ಕಣ್ಣೀರ್ ಹಾಕಲ್ವಾ? ಹೇರೋವಾಗ ನಿನ್ನಷ್ಟೇ ನೋವು ನಾನ್ ತಿಂದಿಲ್ವಾ? ಅವೆಲ್ಲ ಈ ಲೋಪರ್ಗಳಿಗೆ ಯಾವಾಗ ಅರ್ಥ ಆಗುತ್ತೋ. ಅವರು ಮಶಾನ ಸೇರ್ತಾರೆ, ಮನೇನು ಮಶಾನ ಮಾಡ್ತಾರೆ. ಬಿಟ್ಬಿಡು ತಾಯಿ ಆಸೆನ, ಯಾವತ್ತು ಮಗ ಆದವನು ಮಚ್ಚು ಮುಡ್ತಾನೋ ಆವತ್ತು ತಾಯಾದವಳು ಅವನ ಕಳ್ಕೊಂಡೆ ಅಂತ ಕಲ್ಲಾಗ್ಬಿಡ್ಬೇಕು. ನಾನು ಹಾಗೆ ಕಲ್ಲಾಗಿದ್ನಮ್ಮ, ಆದ್ರೆ ಈ ಹುಡುಗಿ ಬಿಡ್ಲಿಲ್ಲ, ಬಲವಂತವಾಗಿ ಎಳ್ಕೊಂಡ್ ಬಂದ್ಲು. ಯಾರವ ನೀನು ಅವನ ಹೆಂಡ್ರ? ಮುಂದೆ ಆಗೋಳು ಸತಿ ಸಾವಿತ್ರಿ ಬಾಳೆ ನಿಂದು. ಗಂಡನ್ ಉಳಿಸ್ಕೊಳ್ಳೋದಕ್ಕೆ ದಿನಾ ಯಮನ್ ಜೊತೆಲಿ ಗುದ್ದಾಡ್ಬೇಕು. ಆಂಟಿ ಹೊರಡಣ್ವ? ಸರಿನಮ್ಮ ನಾವ್ ಬರ್ತೀವಿ, ಹೋಗ್ ಬನ್ನಿ. ಏನ್ ಡಾರ್ಲಿಂಗ್, ಡಾನ್ ಕಿ ಡಾನ್ ಅನಿಲ್ ಅವರು ಕಾಂಪ್ರಮೈಸ್ಗೆ ಸೀರೆ ಜಾಕೆಟ್ ಚೂಡಿದಾರ್ನೆಲ್ಲ ಕಳಿಸ್ಬಿಟ್ಟವ್ರೆ. ಹಗ್ಗ ತುಳಿದಿದ್ದೀನಿ ಅಂತ ನಿಗರಾಡ್ತಾ ಇದ್ದ, ಅವ್ ತುಳಿದಿದ್ದೀನಿ ಅಂತ ಇವಾಗ ಗೊತ್ತಾಗಿರ್ಬೇಕು. ನೋಡಿ ನಿಮ್ ಕೈ ಮುಗಿದ್ ಕೇಳ್ಕೊತೀನಿ, ದಯವಿಟ್ಟು ಇದೆಲ್ಲ ಇಲ್ಲಿಗೆ ನಿಲ್ಸ್ಬಿಡಿ. ಇದೇನ್ WWF ಡೂಪ್ಲಿಕೇಟ್ ಫೈಟ್? ಬೇಜಾರಾದ ಟಿವಿ ಆಫ್ ಮಾಡಿ ನಿಲ್ಸಕ್ಕೆ ಒಂದ ಅವನು ಇಲ್ಲ ನಾವು. ಹಾಗನ್ಬೇಡಿ ಪ್ಲೀಸ್,
ಅವ್ನ್ ಪರ್ವ ನಾನ್ ಕ್ಷಮೆ ಕೇಳ್ತೀನಿ. ಕಳಿಸ್ದಾಗ್ಲೇ ಗೊತ್ತಾಯ್ತು ಅವ್ನ್ ಯಾವ ಲೆವೆಲ್ಗೆ ಶೇಕ್ ಆಗವನೆ ಅಂತ. ನಿಜವಾಗ್ಲೂ ಅವ್ನ್ ಕಳಿಸ್ಲಿಲ್ಲ, ನಾವೇ ಬಂದಿದ್ದು. ಈ ಹತ್ಕೊಂಡೆಲ್ಲ ಗಿಲೀಟ್ ಮಾಡ್ಬೇಡ, ಗಂಡಸ್ತನ ಕಳ್ಕೊಂಡ್ಮೇಲೆ ಎಲ್ಲವನ್ನು ಹಿಂಗೇನೆ, ಗಂಟಿನ ಡೌನ ತಾಯಿನ ರಾಜಿ ಕಳಿಸೋದ್ ಕಾಮನ್ನು. ಆದ್ರೆ ಅಂತವನ್ ಯಾರ್ನಿ ಫೀಲ್ಡ್ ಉಳಿಸಿಲ್ಲ. ಹೋಗೇಳು ಡಾರ್ಲಿಂಗ್, ದಾರ ರೆಡಿ, ಡಬ್ಳ ರೆಡಿ, ಚೀಲ ರೆಡಿ, ಅದ್ರಲ್ಲಿ ಒಂದ್ ತೂರಿಸಿ ಹೊಲಿಗೆ ಹಾಕಿ ಕಟ್ಟೋದೊಂದೇ ಬ್ಯಾಲೆನ್ಸ್ ಅಂತ. ನೀನು ತಮಟೆಗೂ ಪೆಂಡಲ್ಗೂ ಹೇಳ್ಕೊಂಬಿಡು. ಏನ್ ಡಾರ್ಲಿಂಗ್ ಹಿಂಗ್ ಗುರಾಯ್ಸ್ ತರೋದ್ರ ಅರ್ಥ? ಇಷ್ಟೊತ್ತವರೆಗೂ ನಾನು ರಿಕ್ವೆಸ್ಟ್ ಮಾಡಿದ್ದು ನಿಮ್ಮಿಂದ ಅನಿ ಸಾಯ್ತಾನೆ ಅಂತಲ್ಲ, ಅವನ್ನ ಕೆಣಕಿ ನೀವ್ ಸಾಯ್ತೀರಾ ಅಂತ, ಅವ್ನ ಕೈಗೆ ಮತ್ತೆ ರಕ್ತ ಅಂಟತ್ತಲ್ಲ ಅಂತ. ನಿಮ್ ಹಣೆ ಬರ ಸರಿ ಇಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗತ್ತೆ? ಹಾಳಾಗ್ ಹೋಗಿ ಬನ್ನಿ ಆಂಟಿ. ಬಾ ಡಾರ್ಲಿಂಗ್, ಬ್ಯಾಡ್ ಟೈಮ್, ಬೈಯವರೆಲ್ಲ ಬೈಲಿ. ನೀನ್ ಯಾಕೆ ಅಲ್ಲಿಗೆ ಹೋಗಿದ್ದೆ? ಅದು ಅಮ್ಮ ನಿಮ್ಮನ್ನೆಲ್ಲ ಕರ್ಕೊಂಡು. ಇನ್ನೇನ್ ಮಾಡ್ಲಿ, ಇನ್ನೇನ್ ಮಾಡ್ಲಿ ಹೇಳು. ನಿನ್ನ ಕೊಲ್ಲಕ್ ಪ್ಲಾನ್ ಮಾಡಿದ್ದಾರೆ ಅಂತ ಗೊತ್ತಾದ್ಮೇಲೆ ಒಂದ್ ನಿಮಿಷ ಕೂಡ ನನ್ನ ನೆಮ್ಮದಿಯಿಂದ ಇರಕ್ಕಾಗ್ಲಿಲ್ಲ ಗೊತ್ತಾ ಅನಿ? ಸಾವು ಬರೋ ತನಕ ಯಾರು ಸಾಯಲ್ಲದೀವಿ. ಮಾತಾಡ್ಬೇಡ ನೋಡು, ನಿನ್ಗೋಸ್ಕರ ಅಲ್ದೆ ಹೋದ್ರು ನಿನ್ನ ಇಷ್ಟಪಡೋರ್ಗೋಸ್ಕರ ಬದುಕಲೇಬೇಕು. ಅದೇ ಯಾರಿಗೋಸ್ಕರ? ಅದನ್ನೆಲ್ಲ ಬಿಡಿಸಿ ಹೇಳಕ್ಕಾಗಲ್ಲ ಅನಿ, ಪ್ಲೀಸ್ ಅರ್ಥ ಮಾಡ್ಕೊ. ಹೊರಗ್ ಬಂದ್ರೆ ನಿನ್ನ ಎನ್ಕೌಂಟರ್ ಮಾಡ್ತಾರೆ ಅಂತ ಗೊತ್ತಿದ್ದು ಯಾಕೆ ಬಂದೆ? ಪ್ರಿಯನ್ ನೋಡಕ್ ಚಾನ್ಸ್ ಸಿಕ್ಕಿರುವಾಗ ನಾನು ಎನ್ಕೌಂಟರ್ಗೆಲ್ಲ ಎದುರ್ತೀನ. ಅಂದ್ರೆ ಅವಳು ಇನ್ನ ನಿನ್ ಮನ್ಸಿನಲ್ಲಿ ಇದ್ದಾಳೆ ಅಂತಾಯ್ತು. ಲೈಫ್ ಲಾಂಗ್ ಇರ್ತಾಳೆ ದಿವಿ. ಬೇಕಿತ್ತು ನನಗೆ ಇದೆಲ್ಲ, ಬೇಕಿತ್ತು. ಎಲ್ಲರೂ ಹೇಳಿದ್ರು, ನನ್ ಮನ್ಸ್ ಕೂಡ ಸಾವಿರ ಸಲ ಹೇಳ್ತಿತ್ತು, ದಿವ್ಯಾ ನಿನ್ ತಪ್ಪು ಮಾಡ್ತಿದ್ಯಾ, ದಿವ್ಯಾ ನಿನ್ ತಪ್ಪು ಮಾಡ್ತಿದ್ಯಾ ಅಂತ. ಕೊಬ್ಬು ನನ್ಗೆ ಮೇಲ್ಬಿದ್ ಮೇಲ್ಬಿದ್ ನಿನ್ಗೋಸ್ಕರ ಬಂದಲ್ಲ, ಒಳ್ಳೆ ಮರ್ಯಾದನೆ ಕೊಟ್ಟೆ. ಥ್ಯಾಂಕ್ಸ್. ಏ ದಿವ್ಯಾ, ದಿವಿ ಇದು ನಿನ್ ಗಾಂಚಲಿ ಬೈ. ಪಾಪ ದಿವಿ ನಿನ್ಗೋಸ್ಕರ ರೌಡಿಗಳ ಮನೆ, ಪೊಲೀಸ್ ಸ್ಟೇಷನ್, ಜೈಲು ಅಂತ ಹುಡುಗಿರು ಹೋಗದೆ ಇರೋ ಜಾಗಕ್ಕೆಲ್ಲ ಓದ್ಲು. ಅವಳಿಗೆ ಹಿಂಗ ನೀನ್ ಹರ್ಟ್ ಮಾಡೋದು? ನಾನೇನು ಹರ್ಟ್ ಮಾಡ್ದೆ? ಪ್ರಿಯನ್ ಹೆಸರು ಬೇಕಾಗಿತ್ತಾ? ಅವಳ ಹೆಸರು ಹೇಳಿಲ್ಲ ಅಂದ್ರೆ ಇವಳು ಹಿಂದಿಂದನೆ ಓಡಾಡ್ತಾ ಇರ್ತಾಳೆ. ಏನೋ ಆಸೆ ಪಾಪ, ಓಡಾಡ್ಲಿ ಬಿಡು. ಪ್ರಿಯಾ ನಿನ್ ಸಿಗ್ದೇ ಇದ್ರು ನೀನ್ ಅವಳಿಂದ ಅಲ್ಲಿಲ್ವಾ? ನನ್ ಪ್ರಕಾರ ನಿನ್ ದಿವಿನ್ ಲವ್ ಮಾಡೋದೇ ಬೆಟ್ರು, ಎಲ್ಲಾ ಸರೋಗುತ್ತೆ. ಯಾಕೆ ಹೇಳ್ಬಿಡು, ಒಬ್ಳು ಬಗ್ಗೆ ತಲೆ ಕೆಡ್ಸ್ಕೊಂಡೆ ಹಾರ್ಟ್ ಅರ್ಧ ಹೋಗಿ ಹಾಕ್ಸ್ಕೊಂಡಿದೆ. ಇನ್ ಮತ್ತೆ ಪ್ರೀತಿ ಅಂತ ಹೋದ್ರೆ ಫುಲ್ ಬರ್ನ್ ಅಷ್ಟೇನೆ. ದಿವ್ಯಾ ಪ್ರಿಯಂತರ ಅಲ್ಲ ಬಾಯಿ, ನಾನ್ ಗ್ಯಾರಂಟಿ ಕೊಡ್ತೀನಿ. ದಿವ್ಯಾ ಚಿನ್ನ ಅಂತ ನಿನ್ಕಿಂತ ಚೆನ್ನಾಗಿ ನನಗೆ ಗೊತ್ತುಕೊಡು. ಅವಳನ್ನ ನಾನು ಇವತ್ತಿಂದ ನೋಡಿ, ಅವಳಿಗೆ ನನ್ನ ಮೇಲೆ ಪೆಟ್ಟಿದಷ್ಟು ಪ್ರೀತಿ ಇದೆ, ಅದು ನನಗೆ ಗೊತ್ತು. ನಾನೇ ಎಷ್ಟೋ ಸಲ ಅವಳು ತೊಡೆ ಮೇಲೆ ಮಲ್ಕೊಂಡು ಜೀವನ ಸರಿಗೆ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ. ಆದ್ರೆ ಏನ್ ಮಾಡ್ತೀಯಾ, ನನ್ ಬಾಳ್ ಸರಿಗೆ ಮಾಡಕ್ ಬಂದು ಅವಳ ಬಾಳ್ ಬೀದಿಗೆ ಬಂದ್ಬಿಡುತ್ತೆ ಅನ್ನೋ ಭಯ. ಮೊದ್ಲೇ ಜೀವನ ತಿಪ್ಪೆಗುಂಡಿಗೆ ಹಾಕೊಂಡು ಕೂತಿದ್ದೀನಿ, ಅವಳಿಗೆ ನರ್ಕ ಬೇಕಾ? ಅವಳು ಚೆನ್ನಾಗಿರ್ಲಿ ಅಂತಾನೆ ನಾನು ಅವಳನ್ನ ಅವಾಯ್ಡ್ ಮಾಡ್ತಾ ಇರೋದು. ಸರಿ, ಈಗ ಪ್ರಿಯಾ ಬಂದ್ರೆ? ಪ್ರಿಯಾ ಬರ್ತಾಳೆ ಹೋಗ್ತಾಳೆ. ಈಗಲಾದ್ರೂ ಪ್ರಪೋಸ್ ಮಾಡ್ಬಿಡ್ತೀಯಾ? ಹುಡುಗಿರ ಮುಂದೆ ಪ್ರಪೋಸ್ ಮಾಡೋದು ಅಷ್ಟು ಸುಲಭ ಅಲ್ಲ, ಅದಕ್ಕೆ ಬೇರೆನೆ ದಿಲ್ ಬೇಕು. ನಾವಿಬ್ರು ಅಷ್ಟು ಹತ್ರ ಇದ್ದಾಗಲೇ ಪ್ರಪೋಸ್ ಮಾಡೋಕ್ಕಾಗಿಲ್ಲ, ಈಗ ಎಷ್ಟು ಎತ್ತರ ಬೆಳೆದಿದ್ದಾಳೆ, ಈಗ ಸಾಧ್ಯನಾ? ನನ್ನ ಲೈಫಲ್ಲಿ ಅವಳ ಚಾಪ್ಟರ್ ಕ್ಲೋಸ್. ಮತ್ತೆ ದಿವ್ಯನ್ ಕತೆ? ಹಿಂಗೆ ಅವಾಯ್ಡ್ ಮಾಡ್ತಾ ಇದ್ರೆ ಒಂದಲ್ಲ ಒಂದ್ ದಿವಸ ಅವಳು ಸುಮ್ಮನೆ ಆಗ್ತಾಳೆ. ನೋಡಷ್ಟು ನೋಡಿ ಅವರಮ್ಮ ತಲೆ ಕೊಡದೆ ಯಾರಿಗಾದ್ರೂ ಮದುವೆ ಮಾಡಿಸ್ತಾರೆ, ಆ ಪಾಗಲ್ಗೆ ಇಷ್ಟೆಲ್ಲ ಟಿಕೆಟ್ ಕೊಡ್ತೀನಿ. ಆಮೇಲೆ ಪ್ರಿಯನ್ ತಂಟೆಗೆ ಹೋಗೋ ಧೈರ್ಯ ಯಾರು ಮಾಡಲ್ಲ. ಅಮ್ಮನ ಕಾಲೋ ಕೈ ಹಿಡಿದು ನಿಮಗೆ ಮದುವೆ ಮಾಡಿಸ್ತೀನಿ. ಆಮೇಲೆ ನಾನು ಫ್ರೀ ಬರ್ಡ್. ಆ ದೇವರು ನನ್ನ ಹೆಸರು ಯಾವ ಬ್ಯಾಟ್ ಮೇಲೆ ಬರ್ದಿದ್ದಾನೋ ಅದಕ್ಕೆ ತಲೆ ಕೊಟ್ಟು ಕೈ ಮುಗಿತೀನಿ. ಮೆಂಟ್ಲ್ ಬೈ ನೀನು. ಪ್ರಿಯಾ, ಪ್ರಿಯಾ, ಅವನ್ ಬರೀ ನಿನ್ನ ಪ್ರೀತಿಸ್ಲಿಲ್ಲ, ಆರಾಧಿಸ್ದ, ತುಂಬಾ ಪ್ರೀತಿಯಿಂದ ಆರಾಧಿಸ್ದ, ಅದ್ ಯಾವ್ದೋ ನಿನ್ ಗಮನಕ್ ಬರ್ಲೇ ಇಲ್ವಾ? ಅದನ್ನೆಲ್ಲ ಮುಂದೆ ಹೇಳ್ತೀನಿ. ಈಗ ಎಲ್ಲಿದ್ದಾನವನು? ತಿನಿ ಅಂತ ಹೇಳಿದ ಒಂದೇ ಒಂದ್ ಕಾರಣಕ್ಕೆ ಆ ಪಾಗಲ್ ಸೀನನ್ ಕೊಲೆ ಮಾಡಿ ಮಂಗಳೂರು ಜೈಲ್ ಸೇರ್ಕೊಂಡಿದ್ದಾನೆ. ನಾನು ಅವನು ನೋಡ್ಬೇಕು. ಬರೀ ನೋಡಿದ್ರೆ ಸಾಲ್ದು, ನನ್ಗೊಂದು ಹೆಲ್ಪ್ ಮಾಡ್ಬೇಕು. ಏನು? ಜಗತ್ನಲ್ಲ ನೀ ಯಾರ್ದಾದ್ರೂ ಮಾತು ಕೇಳಿದ್ದೆ ಆದ್ರೆ ಅದ್ ನಿನ್ ಮಾತು. ನೀನ್ ಹಾಕಿದ ಗೆರೆ ಅವನ್ ಪ್ರಾಣ ಹೋದ್ರು ದಾಟಲ್ಲ. ದಯವಿಟ್ಟು ಅವನ್ಗೆ ಪಾಪಿ ಪ್ರಪಂಚದಿಂದ ಹೊರಬರೋಂಗ್ ಮಾಡು ಪ್ಲೀಸ್. ನಿನ್ ಕೈ ಮುಗಿತೀನಿ ಪ್ರಿಯಾ, ಪ್ಲೀಸ್. ಈ ರೌಡಿಸಂನ ಬಿಡಕ್ ಹೇಳು ಪ್ಲೀಸ್. ಬಿಡ್ತಾನೆ, ಅವನಿಗೆ ರೌಡಿಸಂ ಬಿಡಿಸಿ ನಿನ್ ಕೈಗಿಡ್ತೀನಿ. ಆಮೇಲೆ ಜೋಪಾನ ಮಾಡೋ ಕೆಲ್ಸ ನಿಂದು. ಬೇಕಾಗಿಲ್ಲ, ಬಲ್ವಂತವಾಗಿ ಯಾರ್ದೋ ಮಾತು ಕೇಳಿ ಅವನನ್ನ ಲವ್ ಮಾಡೋದ್ ನನ್ಗೆ ಇಷ್ಟ ಇಲ್ಲ. ಅವ್ನು ನನಗೆ ಸಿಗದೆ ಹೋದ್ರೂ ಪರವಾಗಿಲ್ಲ,
ಎಲ್ಲೋ ಒಂದ್ ಕಡೆ ಚೆನ್ನಾಗಿದ್ರೆ ಸಾಕು. ಡೋಂಟ್ ವರಿ, ಎಲ್ಲ ಸರಿ ಹೋಗುತ್ತೆ. ಈ ನನ್ ಮಗ ಏನ್ ಕಮ್ಮಿ ಇಲ್ಲಾನೆ. ನಾವೆಲ್ಲ ಸುನಾಮಿ ಫಂಡ್ ಗೆ ದುಡ್ಡು ಕಲೆಕ್ಷನ್ ಮಾಡ್ತಿದ್ದಾಗ ಅದ್ ಯಾವ ಗ್ಯಾಪ್ ಅಲ್ಲಿ ಟಿಕಾಯಿಸ್ಕೊಂಡ್ ಗೊತ್ತಿಲ್ಲ, ರಾತ್ರಿ ರಾತ್ರಿ ಸೆಟ್ ಒಂಟಿ ಜೊತೆ ಜೂಟ್ ಆಗ್ಬಿಟ್ಟವನೆ. ಅವತ್ ಕಳ್ದೋದು ಒಂದ್ ಸಿಕ್ಕಿದ್ದೆ ಈ ಮಂಗಳೂರ್ ಜೈಲಲ್ಲಿ. ಏನ್ರದ್ ಗುಂಪು ಬಾಸ್ ಊಟ ಮಾಡ್ತಾವ್ರೆ, ಸೇಫ್ಟಿಗಿದೀವಿ. ಏನ್ ಸಿಎಂ ಅವನ? ಹೌದ್ರಿ, ನಮ್ ಪಾಲಿಗೆ ಇವನೇ ಸಿಎಂ, ಇವನೇ ಪಿಎಂ. ಸರಿ ಕಳಿಸಿ ನಿಮ್ ಪಿಎಂ ನ ಬೇಲ್ ಆಗಿದೆ ಅವನ್ಗೆ. ಬೇಲ ಏನ್ ಗುರು, ನಿನ್ನೆ ಫೋನ್ ಅಲ್ಲಿ ಮಾತಾಡಿದೀನಿ ಗಡರಿ ಜೊತೆ, ಸಿಟಿ ಗರಂ ಆಗಿದೆ, ಒಂದ್ ತಿಂಗಳು ಯಾರೋ ಆಚೆ ಬರದ್ ಬೇಡ ಅಂದ. ಅನಿ ಬಬ್ಲು ಏನೋ ಗೇಮ್ ಆಡ್ತಾ ಅವನೇ. ಲವ್, ಅವ್ನ್ ಬಿಸ್ಕೆಟ್ ಹಾಕಿದ ತಕ್ಷಣ ಕಚ್ಕೊಳಕ್ ನಾನೇನ್ ಜೂಲ್ ನಾಯ? ಕೋಟಿ ಕೊಟ್ರೆ ನಾನು ಈ ಹಾಸ್ಟೆಲ್ ಬಿಟ್ಟು ಹೋಗಲ್ಲ, ಆಯ್ತಾ? ಏಯ್, ಕಳಿಸ್ರಲ್ಲ ಬೇಗ, ಕಳ್ಸಕ್ ಆಗಲ್ಲ ರೀ. ಅನಿಲ ಗುರು ಬಾಪ, ನನಗ್ ಬೇಲ್ ಬೇಡ. ಅದನ್ ಕೋರ್ಟ್ ಅಲ್ಲಿ ಹೇಳು. ಹೌದ್ರಿ, ಬೇಲ್ ಕೊಡ್ತೀವಿ ಅಂತ ಆಚೆ ಕರ್ಕೊಂಡೋಗಿ ಹಿಂದೆ ದೊಡ್ಡ ಅಡ್ಡ ಮಲಗಿಸ್ಬಿಡಿ. ನಮ್ಗೇನ್ ಬೇರೆ ಕ್ಯಾಮೆ ಇಲ್ಲ ಅನ್ಕೊಳಿಯ, ನಾವೆಲ್ಲ ಬೇಲ್ ಕೊಟ್ಟಿರೋದು. ಯಾವ್ದು ಹುಡುಗಿ? ಹುಡುಗಿನ? ಹ್ಮ್, ಅದ್ ಯಾವ್ದೋ ಫಿಲಂ ಆಕ್ಟರ್ ಅಂತೆ, ಪ್ರಿಯಾಂಕಾ ಅಂತ. ಪ್ರಿಯಾಂಕನ? ಬಂದೆ ನಡೀರಿ. ಇವನೇನು ಹುಡುಗಿ ಹೆಸರು ಹೇಳಿದ ತಕ್ಷಣ ಐಸ್ ಕರ್ಕೊಂಡ್ ಕರ್ಗೋಗ್ತಾನೆ ಮಗ, ಹೊರಗಡೆ ಡೇಂಜರ್ ಅಲ್ವಾ? ಆ ಹುಡುಗಿ ಯುಟಿಲಿಟಿ ಬಿಲ್ಡಿಂಗ್ ಮೇಲಿಂದ ಬೀಳು ಅಂದ್ರೆ ಬಿದ್ದೋಗ್ತಾನೆ, ತಲೆ ಕೆಡ್ಸ್ಕೊಂಡ್ ಬಿಡ್ರಿ ಬಿಡ್ರ. ಹೆಂಗ ಬಿಡದ್ಲೆ, ಇವನ್ ಆಚೆ ಹೋದ್ರೆ ಒಳ್ಳೆ ಲೂಸ್ ಅವಸ್ ಆಗೋಯ್ತು. ಅನಿ ಅನಿ, ಹೋಮ್ ಮಿನಿಸ್ಟರು ಸಡನ್ ಆಗಿ ಜೈಲ್ ವಿಸಿಟ್ ಪ್ರೋಗ್ರಾಮ್ ಹಾಕವ್ರೆ, ಒಳಗಡೆ ಎಲ್ಲರ ಮೊಬೈಲು ಸೀಜು. ನೀನ್ ಈಗ ಬೇರೆ ಆಚೆ ಬಂದಿದ್ಯಾ, ನಿಮ್ ಹುಡುಗರೆಲ್ಲ ಫುಲ್ ಟೆನ್ಷನ್ ಆಗ್ಬಿಟ್ಟವ್ರೆ. ಹೋಗೇಳಿ, ನನ್ಗೇನು ಆಗಲ್ಲ ಅಂತ. ಅನಿ, ಹ್ಮ್, ಹೊರಡೇನ್? ಬೇಡ ಪ್ರಿಯ, ನನ್ ತಲೆ ಮೇಲೆ ತೂಗ್ತಾ ಇರೋದು ಒಂದಲ್ಲ ಎರಡಲ್ಲ ನೂರಾರು ಕತ್ತಿಗಳು, ಸುಮ್ನೆ ನೀವಿಬ್ರೇನು ಕ್ರಿಸ್ ತಗೊಂತೀರಾ? ಹೊರಡಿ. ಅನಿ ನೀನು? ನಾನು ಹೆಂಗೋ ಅರೇಂಜ್ ಮಾಡ್ಕೊಂಡ್ ಬರ್ತೀನಿ. ಅನಿ, ನಾನು ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ನೀವಿರೋ ಜಾಗಕ್ಕೆ ನಾನೇ ಬಂದು ರೀಚ್ ಆಗ್ತೇನೆ. ಹುಚ್ಚನ್ ತರ ಆಡ್ಬೇಡ ಅನಿ, ನಿನ್ನ ಒಬ್ಬನೇ ಬಿಟ್ಟು ಹೋಗಕ್ಕಲ್ಲ, ನಾವಿಬ್ರು ಅಲ್ಲಿಂದ ಬಂದು ನಿಂಗೆ ಬೇಲ್ ಮಾಡಿಸಿದ್ದು. ಹತ್ತು ಗಾಡಿ. ಅಲ್ಲ ದಿವಿ, ಅದು ಇವಾಗ ನನ್ ಮೇಲೆ ಅಟ್ಯಾಕ್ ಆಗುತ್ತೆ, ನೀವ್ ಅಟ ಮಾಡಿದಷ್ಟು ನನ್ ಜೀವಕ್ಕೆ ಅಪಾಯ, ಅರ್ಥ ಮಾಡ್ಕೊಳ್ಳಿ. ಅವ್ರನ್ನ ನನ್ ಕಡೆ ಹೇಳ್ಕೊಂತೀನಿ, ಪ್ಲೀಸ್ ನೀವಿಬ್ರು ಅಟ ಮಾಡಬೇಡಿ. ಹೋಗಿ. ಅದು
ಲವ್ ಮಾಡ್ತಾ ಇದ್ಯಾ ಹೇಳೋ? ಅದ್ ತಪ್ಪು ಅಂತ ಗೊತ್ತಾಗಕ್ ಮುಂಚೆ ಮತ್ಯಾಕ್ ನನ್ ಮುಂದೆ ಹೇಳಿಲ್ಲ? ಭಯ, ಎಲ್ಲ ನನ್ನ ರಿಜೆಕ್ಟ್ ಮಾಡ್ತೀಯ ಅನ್ನೋ ಭಯ. ಆಫ್ಟರ್ ಆಲ್ ಪ್ರೀತಿಗೋಸ್ಕರ ಜೀವನನ ಈ ಸ್ಥಿತಿಗೆ ತಂದ್ಕೊಳ್ಳೋದಾ? ಏನ್ ಮಾಡ್ಲಿ, ನಿನಗ್ ಪ್ರೀತಿ ಅಂದ್ರೆ ಆಫ್ಟರ್ ಆಲ್ ಆದ್ರೆ ಅದೇ ನನಗ್ ಫಸ್ಟ್ ಆಫ್ ಆಲ್. ಸಾರಿ ಅನಿ, ನಾನು ಯಾವತ್ತೂ ನಿನ್ನ ದೃಷ್ಟಿ ನೋಡ್ಲೇ ಇಲ್ಲ. ಗೊತ್ತು, ಚಿಕ್ಕ ವಯಸ್ಸಿಂದ್ಲೂ ನನ್ ತಲೆಯಲ್ಲಿ ಇದ್ದಿದ್ ಒಂದೇ, ನನ್ ಲೈಫ್ ನ ರೂಲ್ ಮಾಡ್ತಿದ್ ಪಾವರ್ಟಿನ ತುಳಿದು ಎತ್ತರ ಬೆಳಿಬೇಕು ಅನ್ನೋ ಹಠ ಅಷ್ಟೇ ಅನಿ. ಅದನ್ ಬಿಟ್ಟು ಈ ಪ್ರೀತಿ ಪ್ರೇಮ ಅಂತೆಲ್ಲ ಯೋಚನೆ ಮಾಡೋಷ್ಟು ಪೇಷನ್ಸ್ ಆಗ್ಲಿ ಟೈಮ್ ಆಗ್ಲಿ ನನ್ ಹತ್ರ ಇರ್ಲಿಲ್ಲ. ಗೊತ್ತು, ಎಲ್ಲ ಗೊತ್ತಿದ್ದು ನೀನ್ ಯಾಕೆ? ಪ್ರಿಯಾ, ಅದು ನನ್ ಬ್ಯಾಡ್ ಟೈಮ್. ಏನೇನೋ ಆಗೋಯ್ತು, ನೀನ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಬೇಡ. ಯಾಕೆ? ನಿನ್ನ ಲವ್ ಮಾಡ್ಲಿಲ್ಲ ಅಂದ ತಕ್ಷಣ ನಾನು ನಿನ್ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು ಅಂತಾನ? ನನಗೆ ನಿನ್ ಬಗ್ಗೆ ಯಾವ ಫೀಲಿಂಗ್ಸು ಇಲ್ಲ ಅಂತ ಅರ್ಥನ? ಅನಿ, ನಿನ್ ಲೈಫ್ ಲಾಂಗ್ ಹ್ಯಾಪಿಯಾಗಿರ್ಬೇಕು ಅಂತ ನಾನ್ ಪ್ರತಿ ಕ್ಷಣನೂ ಆಸೆ ಪಡ್ತೀನಿ ಗೊತ್ತಾ? ನನಗ ಅಮ್ಮ ಇರ್ಲಿಲ್ಲ, ಆದ್ರೆ ಆ ಸ್ಥಾನನ ನೀನ್ ತುಂಬಿದ್ದೆ. ನಮ್ಮಪ್ಪ ಬದುಕಿದ್ದು ಸತ್ತಿರೋ ಹಾಗಿದ್ದ, ಅವನ್ ಸ್ಥಾನನು ನೀನೇ ತುಂಬಿದ್ದೆ. ನನಗ ಅಣ್ಣ ತಮ್ಮ ಆಂಟಿ ಅಂಕಲ್ ಅಜ್ಜಿ ತಾತ ಯಾರು ಇರ್ಲಿಲ್ಲ, ಆದ್ರೆ ಅವ್ರು ಯಾರನ್ನು ಮಿಸ್ ಮಾಡ್ಲೇ ಇಲ್ಲ. ಯಾಕೆ ಅಂತ ನಿನಗ್ ಗೊತ್ತಾ? ಅವ್ರ ಎಲ್ಲಾರ್ ಸ್ಥಾನನು ನೀನ್ ಒಬ್ನೇ ಅಕ್ವೈರ್ ಮಾಡ್ಬಿಟ್ಟಿದ್ದೆ. ದೇವ್ರು ನನಗ್ ಯಾರ್ನು ಕೊಡ್ಲಿಲ್ಲ, ಆದ್ರೆ ನಿನ್ನಂತ ಒಬ್ಬ ಫ್ರೆಂಡ್ನ ಕೊಟ್ಟು ಎಲ್ಲ ಕಾಂಪನ್ಸೇಟ್ ಮಾಡ್ಬಿಟ್ಟ. ನಾನ್ ಎಲ್ಲದಕ್ಕೂ ನಿನ್ ಮೇಲೆ ಡಿಪೆಂಡ್ ಆಗ್ತಿದ್ದೆ, ನನ್ಗೇನಾದ್ರೂ ಬೇಕು ಅಂದ್ರೆ ನಿನ್ ಮುಂದೆ ಹಠ ಮಾಡ್ತಿದ್ದೆ. ನನ್ ಮನ್ಸಾರೆ ನಕ್ಕಿದ್ದು ನಿನ್ ಮುಂದೆ ಮಾತ್ರ. ಅನಿ, ಯಾಕ್ ಗೊತ್ತಾ? ನೀನ್ ನನ್ನನ್ನು ಅಷ್ಟು ಕೇರ್ ಮಾಡ್ತಿದ್ದೆ, ನಿನಗ್ ನನ್ನ ಹಾರ್ಟ್ ಅಲ್ಲಿ ಒಂದ್ ಸ್ಪೆಷಲ್ ಪ್ಲೇಸ್ ಕೊಟ್ಟಿದ್ದೀನಿ. ನನ್ ಪಾಲಿಗ್ ನೀನು ಒಂದು ಪುಟ್ಟ ದೇವ್ರು, ದೇವರ ಸ್ಥಾನ ಕೊಟ್ಟಿದ್ದೀನಿ. ದೇವ್ರ ಜೊತೆ ದೇಹ ಹಂಚ್ಕೊಳಕ್ ಆಗತ್ತೇನೋ ಹೇಳೋ? ದೇವ್ರ ಜೊತೆ ದೇಹ ಹಂಚ್ಕೊಳಕ್ ಆಗತ್ತೇನೋ ಹೇಳೋ? ಸರಿ ಪ್ರಿಯಾ, ಸರಿ. ಚಿನ್ನ ಅಲ್ವಾ ನೀನು? ನನ್ ಮಾತನ್ನ ಯಾವತ್ತು ಮೀರಿಲ್ಲ ಅಲ್ಲ. ಇವತ್ತು ಕೈ ಮುಗಿದು ಬೇಡ್ಕೋತೀನಿ, ಈ ರೌಡಿಸಂನ ಬಿಟ್ಟು ನಿನ್ ಲೈಫ್ನ ಸರಿ ಮಾಡ್ಕೋ. ಪ್ರೀತಿ ಮಾಯೆ, ಅದರಿಂದ ಆಚೆ ಬಾ. ಜೀವನ ಮುಖ್ಯ, ಅದನ್ನ ಪ್ರೀತಿಸೋ. ಪ್ಲೀಸ್, ಪ್ಲೀಸ್, ಪ್ಲೀಸ್. ಅನಿ, ಅನಿ, ಹಾಂ.
ಹುಡುಗರು ರೌಡಿಸಂ ಮಾಡಲ್ಲ, ಮಚ್ಚ ಮುಟ್ಟಲ್ಲ ಪ್ರಿಯ, ನಮ್ ಫ್ರೆಂಡ್ಶಿಪ್ ಮೇಲೆ. ಥ್ಯಾಂಕ್ ಯು ದಿವ್ಯ, ಈ ಖುಷಿನ ಅದನ್ನಾದ್ರೂ ಖುಷಿಯಾಗಿ ಹೇಳೆ. ಅದಕ್ಕೂ ಮುಂಚೆ ನಿಂಗೆ ನಾನೇನೋ ಹೇಳ್ಬೇಕು. ಏನು? ಐ ಲವ್ ಯು. ಆಗಲ್ಲ ಅಂತ ಹೇಳಿ ಕೋಪ ತೋರಿಸ್ಬೇಡ. ನಿನ್ ಬದುಕನ್ನ ನಾನು ನೆಟ್ಟಿಗೆ ಮಾಡ್ಲೇಬೇಕು. ಅದ್ ನೆಟ್ಟಿಗೆ ಆಗ್ಬೇಕು ಅಂದ್ರೆ ನಿನಗೆ ಪ್ರೀತಿ ಸಿಗ್ಬೇಕು. ಆ ಪ್ರೀತಿ ನನ್ನಿಂದ ಮಾತ್ರ ಕೊಡಕ್ ಸಾಧ್ಯ. ನಿನ್ನೆಲ್ಲ ಆಟಗಳನ್ನೂ ಸಹಿಸ್ಕೊಂಡಿದ್ದೀನಿ ನಾನು. ನೀನ್ ನನ್ನಲ್ದೆ ಹೋದ್ರು ನನ್ನ ತಾಳ್ಮೆನಾದ್ರೂ ಪ್ರೀತಿಸ್ಲೇಬೇಕು. ಐ ಲವ್ ಯು, ಐ ಲವ್ ಯು ಅನಿ.